तद्गतेन मनसा पश्यन्त्यं योगिनो यस्यान्तं न विदुःसुरा सुरदेवाय तस्मै नमः। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय। गोविन्द वासुदेवाय कायता देवकी नन्दगोपकुमाराय श्रीकृष्णपरमात्म पूर्णावतारमाडि ಮುಖ್ಯವಾದ ಕಾರಣ ಉಪದೇಶ ಮಾಡಕ್ಕೆ ಅಂತಾನೆ ನಮ್ಗೆ ಅನ್ಸತ್ತೆ. ಭಗವದ್ಗೀತೆನ ಅನುಸಂಧಾನ ಮಾಡ್ತಾ ಇದ್ದಾಗ ಭಗವಂತ ಇದೊಂದೇ ಕಾರಣಕ್ಕೋಸ್ಕರ ಅವತಾರ ಮಾಡಿದ್ನೇನೋ, ಇದು ಶಿಷ್ಟರ ಸಂರಕ್ಷಣೆಗೋಸ್ಕರ ತಾನೇ ಇದು ಅಂತ ಅನ್ಸತ್ತೆ. ಆದ್ರೆ ಅವತಾರದ ಘಟ್ಟಗಳನ್ನ ನೋಡಿದ್ರೆ, ಪ್ರಮೇಯಗಳನ್ನ ನೋಡಿದ್ರೆ ಬಹಳ ಆಶ್ಚರ್ಯವಾಗತ್ತೆ. ಕೃಷ್ಣನ ಬಾಲಲೀಲೆಗೂ ಅವನ ಆಮೇಲೆ ಮಥುರೆಯಿಂದ ಬಂದು ದ್ವಾರಕೆಗೆ ಬಂದು ಅಲ್ಲಿಂದ ಮಾಡಿರುವಂತ ಕೆಲಸಗಳನ್ನೆಲ್ಲ ನೋಡಿದಾಗ ಆಶ್ಚರ್ಯವಾದಂತಹ ಒಂದೊಂದು ದಿವ್ಯ ಲೀಲೆಗಳು. ಆ ಲೀಲೆಗಳನ್ನೆಲ್ಲ ಸ್ವಾಮಿ ರಾಮಾನುಜರು ಭಾಷ್ಯವನ್ನ ಗೀತಾ ಭಾಷ್ಯ ಆರಂಭದಲ್ಲಿ ಹೇಳ್ಬೇಕಾದ್ರೆ ಇದಿಷ್ಟನ್ನೂ ಹೇಳಿದ್ರು. ಎಲ್ಲ ಅಸುರರುಗಳನ್ನೆಲ್ಲ ಸಂಹಾರ ಮಾಡಿದ್ದನ್ನೆಲ್ಲ ಒಂದು ಪಟ್ಟಿ ಮಾಡಿ ಅವರ ಸುಂದರವಾದ ಅವತಾರಿಕೆ ಅಂದ ತಕ್ಷಣನೇ ನಮ್ಗೆ ಅನ್ಸುತ್ತೆ, ಅವತಾರಿಕೆ ಅಂದ್ರೆ ಯಾತಕ್ಕೋಸ್ಕರ ಹೇಗೆ ಅವತಾರವಾಯಿತು ಅನ್ನೋದೇ ಇದರಲ್ಲಿ ಮುಖ್ಯ ಉದ್ದೇಶ. ರಾಮಾನುಜರು ಅದನ್ನ ತಿಳಿಸಿಕೊಟ್ರು. ಅದರಿಂದ ಭಗವದ್ಗೀತೆಯಲ್ಲಿ ಬರುವಂತ ಒಂದೊಂದು ಅಕ್ಷರವು ಭಗವಂತನ ಮನಸ್ಸಿನಲ್ಲಿ ಏನಿತ್ತು, ಎಲ್ರಿಗೂ ಏನ್ ತಲುಪಬೇಕು ಅನ್ನೋದು. ಆದ್ರೆ ಅದು ಸಂಪೂರ್ಣವಾಗಿ ಹೇಳಕ್ಕಾಗೋದೇ ಇಲ್ಲ. ಅವನ ಶ್ಲೋಕಗಳನ್ನು ಓದಿದ್ರೆ, ಈಗ ಮೊನ್ನೆ ನಾನು ದೇಶಿಕರದು ಸುಭಾಷಿತ ನಿಮ್ಗೆ ಕೇಳ್ತಾ ಇದ್ದೆ, ನಾವಲ್ ಪಾಕಂ ಇವರು ಹೇಳೋದನ್ನ, ಅದರಲ್ಲಿ ಒಂದು ಚಿಕ್ಕ ಒಂದು ಶ್ಲೋಕಕ್ಕೆ 20 ಅರ್ಥ ಇದೆ. ಅದು ಅವ್ರು ಹೆಂಗ್ ಬರೆದಿದ್ದಾರೆ ಅಂತಂದ್ರೆ, ಒಬ್ಬ ರಾಜನಿಗೆ ಉಪದೇಶ. ರಾಜ, ನೀವು ಇಂತಹ ದೊಡ್ಡ ಪಂಡಿತರು, ಎಲ್ಲ ತಿಳಿದವರು, ನಿಮ್ಮ ಉಪದೇಶ ನನಗೆ ಬೇಕು. ಆಗಿನ ಕಾಲದಲ್ಲಿ ರಾಜರೆಲ್ಲ ಋಷಿಗಳ ಹತ್ರ ಹೋಗ್ತಾ ಇದ್ರು, ಅವ್ರನ್ನ ನಂಬ್ಕೊಂಡಿದ್ರು, ಅವರನ್ನ ಆಚಾರ್ಯನಾಗಿ ಇಟ್ಕೊಂಡಿದ್ರು. ಅವರು ಕಳಿಸ್ತಾನೆ ಒಬ್ಬ ಸೇನಾ ಇವನ ಜೊತೆನಲ್ಲಿ ಕಳಿಸ್ತಾನೆ ಓಲೆಯನ್ನ, ಬರ್ಬೇಕು ನಮ್ಮ ನಮ್ಮ ಇದಕ್ಕೆ ರಾಜ್ಯ ಆಸ್ಥಾನಕ್ಕೆ ಬಂದು ನೀವು ನನಗೆ ಉಪದೇಶವನ್ನು ಮಾಡ್ಬೇಕು ಅಂತ ಕೇಳ್ತಾನೆ ರಾಜ. ಅದು ಹೇಗಿದೆ ಅಂತ ಕೇಳಿದ್ರೆ, ಅವ್ರು ಎಲ್ರು ಅದನ್ನ ಡಿಸ್ಕಸ್ ಮಾಡುವಂತೆ ಇರ್ಬೇಕು ಅಂತ ಕೇಳಿದಾರಂತೆ. ಎಲ್ಲ ಮಂತ್ರಿಗಳೆಲ್ಲ ಕೂತು ವಿದ್ವಾಂಸರೆಲ್ಲ ಬಂದು ಎಲ್ರು ಅದನ್ನ ವಿಚಾರಣೆ ಮಾಡಿ ಪರಿಶೀಲನೆ ಮಾಡಿ ಅದರ ಅರ್ಥಗಳನ್ನೆಲ್ಲ, ಅಂದ್ರೆ ಅರ್ಥ ಒಬ್ಬೊಬ್ರು ವಿದ್ವಾಂಸನಿಗೆ ಒಂದೊಂದು ತರಹ ಅರ್ಥವನ್ನು ತಿಳಿಸುವಂತಹ ಆ ಶ್ಲೋಕಗಳು ಉದ್ಭಾಷಿತ ನೀವೆ ಅಂತ ಹೇಳ್ತಾ ಇದ್ರು. ಆಶ್ಚರ್ಯವಾಗತ್ತೆ, ಚಿಕ್ಕ ಶ್ಲೋಕ ಬೇರೆ ಬೇರೆ ಅರ್ಥಗಳು. ಅಂದ್ರೆ ಹೀಗಿರ್ಬೇಕಾದ್ರೆ ಸಾಕ್ಷಾತ್ ಕೃಷ್ಣ, ಋಷಿಕರು ಬೇರೆ ಯಾರಲ್ಲ, ಅವರು ಶ್ರೀನಿವಾಸನ ಅವತಾರ ಅಂದ್ರೆ ಕೃಷ್ಣನ ಅವತಾರವೇ, ಅದರಿಂದ ಅದು ಸಾಧ್ಯ ಅಂತ ನಾವು ತಿಳ್ಕೊಳ್ಳೋಣ. ಆದ್ರೂ ಭಗವದ್ಗೀತೆಯನ್ನ ಕಂಡಾಗ ಬಹಳ ಆಶ್ಚರ್ಯವಾದ ವಿಷಯಗಳನ್ನ ತಿಳಿಸ್ಬಿಡೋದಕ್ಕೋಸ್ಕರವಾಗಿಯೇ ಕೃಷ್ಣ ಮಾತಾಡ್ತಾ ಇದ್ದಾನೆ, ಅರ್ಜುನ ಕೇಳಿಸ್ಕೊಳ್ತಾ ಇದ್ದಾನೆ. ನಾವು ಈಗ 5ನೇ ಅಧ್ಯಾಯಕ್ಕೆ ಕಾಲಿಟ್ಟಿದ್ದೀವಿ. 5ನೇ ಅಧ್ಯಾಯದಲ್ಲಿ ನಮ್ಮ ಆಳವಂದ ಏನ್ ಹೇಳಿದ್ರು ಅನ್ನೋದನ್ನ ನಾವು ಅವತ್ತೇ ನೋಡಿದ್ವಿ, ಬಟ್ ಅದನ್ನ ಸ್ವಲ್ಪ ವಿಶದವಾಗಿ ನೋಡೋಣ. 5ನೇದ್ರಲ್ಲಿ ಕರ್ಮಯೋಗ, ಕರ್ಮಯೋಗಸ್ಯ ಸೌಕರ್ಯಂ ಶೈಗ್ರಂ ಕಾಶ್ಚನ ತದ್ವಿದಾಗ ಬ್ರಹ್ಮಜ್ಞಾನ ಪ್ರಕಾರಶ್ಚ ಪಂಚಮಾಧ್ಯಾಯ ಉಚ್ಯತೆ. ಇದು ಎಷ್ಟು ಚಿಕ್ಕದು, ಮೂರೇ ವಿಷಯ. ಒಂದು, ಕರ್ಮಯೋಗಸ್ಯ ಸೌಕರ್ಯ, ಕರ್ಮಯೋಗ ಮಾಡೋದ್ರಿಂದ ಏನು ಲಾಭ, ಏನು ಸುಲಭವಾಗಿ ಮಾಡ್ಬೋದಾ ಇಲ್ಲ ಕಷ್ಟವಾ ಅಂತ ಕೇಳಿದ್ರೆ, ಅದು ಸುಖಕರವಾಗಿದೆ ಮತ್ತೆ ಫಲವನ್ನ ಕೊಡುತ್ತಾ, ತುಂಬಾ ದಿವಸ ಕಾಯ್ಬೇಕಾ, ಈ ಜನ್ಮದಲ್ಲೇ ಕೊಡುತ್ತಾ, ಆಮೇಲೆ ಕೊಡುತ್ತಾ. ಶೀಘ್ರಮೇವ ಶೈಗ್ರಿಯಂ, ಶೈಗ್ರಿಯಂ ಅಂದ್ರೆ ಶೀಘ್ರದಲ್ಲೇ ಫಲವನ್ನ ಕೊಡುವ ಫಲಪ್ರದತ್ವ. ಮತ್ತೆ ಹಾಗಿದ್ಮೇಲೆ ಬ್ರಹ್ಮಜ್ಞಾನ ಪ್ರಕಾರಶ್ಚ ಪಂಚಮಾಧ್ಯಾಯ ಉಚ್ಯತೆ, ಪರಿಶುದ್ಧವಾದ ಸ್ವರೂಪದ ಜ್ಞಾನವನ್ನ ಕೊಡುತ್ತೆ ಬ್ರಹ್ಮಜ್ಞಾನ ಪ್ರಕಾರ. ಮತ್ತೆ ಇದು ಮಾಡಿದ್ಮೇಲೆ ತದ್ವಿದಾಗ ಈ ಕರ್ಮವನ್ನ ನೀವು ಮಾಡೋದು ಹೇಗೆ, ಅನುಸಂಧಾನ ಹೇಗ್ ಮಾಡಬೇಕು ಅದನ್ನು ಹೇಳ್ಬೇಕು ಇಲ್ವ. ಸೊ ಅದರ ವಿಷಯವನ್ನು ಇದರಲ್ಲಿ ಈ 5ನೇ ಅಧ್ಯಾಯದಲ್ಲಿ ಸೇರಿಸಿಕೊಂಡು ಬ್ರಹ್ಮಜ್ಞಾನ, ಪರಿಶುದ್ಧವಾದ ಆತ್ಮದ ಜ್ಞಾನ, ಸ್ವರೂಪದ ಜ್ಞಾನ ಇಲ್ಲ ಆತ್ಮಸ್ವರೂಪದ ಜ್ಞಾನ, ಇದನ್ನ ಹೇಗೆ ನಾವು ಪಡ್ಕೊಳ್ಬಹುದು, ಅದಕ್ಕೆ ಅನುಸಂಧಾನ ಹೇಗ್ ಮಾಡ್ಬೇಕು, ಇದನ್ನ 5ನೇ ಅಧ್ಯಾಯದಲ್ಲಿ ತಿಳಿಸ್ತಾನೆ ಅಂದ್ರೆ. ನಾವು 5ನೇ ಅಧ್ಯಾಯದಲ್ಲೇ ಇದ್ದೀವಿ, ಆಗ್ಲೇ ನೋಡಿದೀವಿ ಎರಡು ಶ್ಲೋಕಗಳನ್ನ. ಜ್ಞಾಪ ಇಟ್ಕೊಳ್ಳಿ, 7 ಶ್ಲೋಕದ
ಅಧ್ಯಯನವನ್ನ ಮಾಡಿದೀವಿ. ಸನ್ಯಾಸಂ ಕರ್ಮಣ ಅರ್ಜುನನ ಪ್ರಶ್ನೆ, ಸನ್ಯಾಸಂ ಕರ್ಮಣ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಶ್ರೇಯ ಏತಯೋರೇಕಂ ತನ್ನೇ ಬ್ರೂಹಿ ಶೂನ್ಯ. ನಿಶ್ಚಯವಾಗಿ ಒಂದನ್ನ ಹೇಳಪ್ಪ ನನಗೆ, ನೀನು ಸುಮ್ಮನೆ ಇದು ಮಾಡು ಅದು ಮಾಡು, ಅದರಲ್ಲೂ ಈ ತರ ಇದೆ ಇದರಲ್ಲೂ ಇದೆ ಅಂದ್ರೆ ನನಗೆ ಎರಡು ದಾರಿಯನ್ನ ತೋರಿಸಿ, ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ, ಯಾವ್ದ್ರಲ್ಲಿ ಹೋಗ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ? ಇದ್ರಲ್ಲಿ ಯಾವ್ದೋ ಕಷ್ಟಗಳನ್ನು ಬರ್ಬೋದು, ಅದ್ರಲ್ಲಿ ಬರ್ದೇ ಇರ್ಬೋದು, ಅದರಿಂದ ನೀನು ಕರೆಕ್ಟ್ ಆಗಿ ಒಂದನ್ನ ಹೇಳು, ನಾನು ಹೊರಟೋಗ್ತೀನಿ. ನಾವ ಇದೇನ್ ಮಾಡ್ತಾ ಇದ್ವಿ, ಹೇಳಿಲ್ಲ ಏನಿಲ್ಲ, ನಾವೇ ದೇವ್ರ ಮುಂದೆ ಒಂದು ಇದಾಕೋಣ, ಚೀಟಿ ಹಾಕೋಣ, ಅದ್ರಲ್ಲಿ ಹೇಗ್ ಬರುತ್ತೋ ಮಾಡೋಣ ಅಂತ ಇದ್ವಿ ನಾವಾದ್ರೆ. ಇವನನ್ನ ಏನ್ ಕೇಳೋದು ಅರ್ಜುನ ಅನ್ಕೊಂಡಿರ್ಬೋದಾಗಿತ್ತು. ಆದ್ರೆ ಅವನ್ ಹೇಳ್ತಾನೆ, ಇಲ್ಲಪ್ಪ ನೀನ್ ಕರೆಕ್ಟ್ ಆಗಿ ಹೇಳು ಕೃಷ್ಣ, ಯಾವ್ದಾದ್ರೂ ಇವರಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳು ಅಂತ ಕೇಳಿದಾಗ, ಇದರಲ್ಲಿ ಈ ಒಂದು ಅಧ್ಯಾಯದಲ್ಲಿ ಅದರ ಸೌಕರ್ಯವನ್ನು ಹೇಳ್ತಾನೆ. ಕರ್ಮ ಮಾಡುವುದರಲ್ಲಿ ಎಷ್ಟು ಸುಲಭವಾಗಿದೆ, ಮತ್ತೆ ಬೇಗ ಫಲವನ್ನ ಕೊಡುತ್ತಲ್ಲ, ನಿಧಾನ ಇಲ್ವಲ್ಲ, ಅದು ನಿಧಾನ ಮಾಡಿದ್ರೆ ತಾನೇ ನಮಗೆ ಕಷ್ಟವಾಗತ್ತೆ ಅಂತ ಹೇಳಿ, ಅತ್ರ ಏಕ ಫಲ ವಿಕಲ್ಪೆ ಪ್ರಾಪ್ತೆ ಸೌಕರ್ಯಾದಿ ಗುಣ ಯೋಗ ಶ್ರೇಯಸ್ ಮುಕ್ತಿ. ಅದರಿಂದ ಶ್ರೇಯಸ್ಕರವಾದಂಥದ್ದು, ಸುಲಭವಾದಂಥದ್ದು, ವಿಕಲ್ಪೆ ಪ್ರಾಪ್ತೆ ಅಕ್ಷರದಲ್ಲಿ ಪ್ರಾಪ್ಯವನ್ನ ಕೊಡುವಂಥದ್ದು ಆದ ವಿಚಾರವನ್ನ ನೀನೇನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಅಂತ. ಶ್ರೀ ಭಗವಾನ್ ವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭವ್ ತಯೋಸ್ತು ಕರ್ಮ ಸನ್ಯಾಸ ಅತ್ ಕರ್ಮಯೋಗೋ ವಿಶೇಷ. ನೋಡಪ್ಪ, ಸನ್ಯಾಸ ಅಂದ್ರೆ ಜ್ಞಾನ ಯೋಗ, ಸನ್ಯಾಸದಿಂದಲೇ ಜ್ಞಾನ ವೈರಾಗ್ಯ. ಅದರಿಂದ ಜ್ಞಾನ ಯೋಗವನ್ನ ನೀ ಕರ್ಮಯೋಗವನ್ನ ಎರಡನ್ನು ಕಂಪೇರ್ ಮಾಡಿದ್ರೆ ಅರ್ಜುನ, ನನಗೇನೋ ಜ್ಞಾನ ಯೋಗ ಕರ್ಮ ಯೋಗ ಏವ ವಿಶೇಷತೆ, ನನ್ನ ಪ್ರಕಾರ ಅದು ತುಂಬಾ ವಿಶಿಷ್ಟವಾಗಿದೆ ಕಣೋ ಅರ್ಜುನ. ಯಾತಕ್ಕೆ ಅಂತಂದ್ರೆ ಕರ್ಮ ಮಾಡೋದು ಸುಲಭ, ಆತ್ಮ ಸಾಕ್ಷಾತ್ಕಾರ ಕರ್ಮ ಮಾಡ್ತಾ ಮಾಡ್ತಾ ಆಗತ್ತೆ ಹೇಳ್ಬಿಟ್ಟಿದ್ದಾನೆ. ಎರಡನೇ ಅಧ್ಯಾಯ ಜ್ಞಾಪಿಸ್ಕೊಳ್ಳಿ, ಮತ್ತೆ ಅದು ರಿಪಿಟೇಷನ್ ಯಾತಕ್ಕೆ ಅಂತ ಹೇಳಿದೆ. ರಿಪೀಟ್ ಮಾಡ್ತಾ 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 ಓ ಇದಿಲ್ಲಿದೆ ಇಲ್ಲಿದೆ ಹೀಗೆ ಹೇಳ್ತಾನೆ, ಎಲ್ಲದರಲ್ಲೂ ಹೇಳ್ತಾನೆ, ಸೊ ಇದರಲ್ಲಿ ಏನೋ ತುಂಬಾ ಮುಖ್ಯ ವಿಷಯ ಇದೆ ಅಂತ ಚೆನ್ನಾಗಿ ಗೊತ್ತಾಗತ್ತಲ್ಲ ಅಂತ ಹೇಳಿ. ಆದ್ರೆ ಆರಿಸ್ಕೋಬಹುದು, ಯಾವುದು ನಿನಗೆ ಇಷ್ಟ ಆಗತ್ತೋ ಅದನ್ನ ಆರಿಸ್ಕೋಬಹುದು ಅರ್ಜುನ. ಯಾತಕ್ಕಾಗಾದ್ರೆ ಕರ್ಮಯೋಗವನ್ನ ಪ್ರಶಂಸೆ ಮಾಡಿ ಇದು ತುಂಬಾ ಮುಖ್ಯವಾದದ್ದು ಅಂತ ಹೇಳ್ಬೇಕು. ತಯೋಸ್ತು, ಅದ ಎರಡರಲ್ಲಿ ಕರ್ಮಯೋಗ ವಿಶಿಷ್ಟತೆ ತುಂಬಾ ಸೌಕರ್ಯ, ತುಂಬಾ ಶೀಘ್ರ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎರಡು ನೀ ಮಾಡ್ಬೋದು, ಮಾಡ್ಬೋದು, ನೀ ಸನ್ಯಾಸ ತಗೊಂಡು ಹೋಗ್ಬಿಡು ಈಗ್ಲೆ. ಅಲ್ಲಿ ನಾಟಕ ಮಾಡುದು ನಾವು ಇಲ್ವೋ ಸುಭದ್ರೆಗೋಸ್ಕರ, ಇಲ್ಲಿ ನಾಟಕ ಇಲ್ಲ, ನಿಜವಾಗ್ಲೂ ಹೋಗ್ಬೋದು ಅಂತ ಹೇಳ್ತಾನೆ. ಅದು ನಿನ್ನ ಇದಕ್ಕೆ ಬಿಟ್ಟಿದ್ದೀನಿ ಆರಿಸಿಕೊಳ್ಳೋದಕ್ಕೆ. ಮತ್ತೆ ಹೇಗೆ ವಿಶಿಷ್ಟವಾದದ್ದು ಅಂತ ಕೇಳ್ದ ಅರ್ಜುನ. ನೇಯಸ್ ನಿತ್ಯ ಸನ್ನಾಸಿ ಯೋನ ದೃಷ್ಟೇನ ಕಾಂಕ್ಷತಿ ಏನ ದ್ವೇಷ್ಟಿನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಭಾಗೋ ಸುಖಂ ಭಟ್ಟಾತ್ ಪ್ರಮುಚ್ಯತೆ. ಅದಕ್ಕೆ ಹೇಳ್ತಾನೆ, ನೋಡಪ್ಪ ಕರ್ಮಯೋಗ ಮಾಡ್ತಾ ಇರುವಂತ ಯೋಗಿ ನಿಜವಾಗ್ಲೂ ಒಂದು ಅಂದ್ರೆ ಯೋಗ ಅಂತಂದ್ರೆ ನಪ್ಪ ಇಟ್ಕೋಬೇಕು, ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಕರ್ಮಕ್ಕೆ ಯೋಗ ಅಂತ. ಅದರಿಂದ ನಮ್ ಮುಖ್ಯವಾದ ವಿಷಯ ಇದರಲ್ಲಿ ಅದ್ ಬಿಟ್ಬಿಡ್ಬೇಕು ಅರ್ಜುನ. ನೀನು ನಿನಗೆ ಇದು ಸಿಗತ್ತೆ, ರಾಜ್ಯ ಸಿಗತ್ತೆ, ಸಿಂಹಾಸನ ಸಿಗತ್ತೆ, ಇದೆಲ್ಲ ಸಿಗತ್ತೆ, ಪವರ್ ಸಿಗತ್ತೆ ಅಂತ ನೀನು ಮಾಡ್ಬೇಡ. ಅದ್ ಏನ್ ಸಿಗತ್ತೋ ಬಿಡುತ್ತೋ ಎಲ್ಲವನ್ನು ನನಗ್ ಬಿಟ್ಬಿಡು ಅಂತ ಹೇಳ್ಬಿಟ್ಟಿದ್ದಾನೆ ಕೃಷ್ಣ. ಅವಾಗ ಮಾಡಿದ್ರೆ ಮಾತ್ರ ಅದು ಯೋಗವಾಗತ್ತೆ, ಆತ್ಮ ಸಾಕ್ಷಾತ್ಕಾರವಾಗತ್ತೆ. ನೀನು ಫಲದಿಂದ ಅಪೇಕ್ಷೆಯಿಂದ ಮಾಡಿದ್ರೆ ಅದು ಆತ್ಮ ಸಾಕ್ಷಾತ್ಕಾರ ಕೊಡೋದಿಲ್ಲ, ಸಂಬಂಧ ಹೊಟ್ಟೋಗುತ್ತೆ, ಸಂಬಂಧ ಬಿಟ್ಟೋಗುತ್ತೆ, ಲೈನೇ ಚೇಂಜ್ ಆಗುತ್ತೆ. ಆದ್ರೆ ಕರ್ಮಯೋಗಿ ಅಂತರ್ಗತವಾಗಿರುವಂತ ಆತ್ಮಾನುಭವ ಅದು ತೃಪ್ತಿ ಆಗತ್ತೆ. ಅವಾಗ ನೀನು ಯಾವಾಗ ಫಲಕ್ಕೆ ಬಿಟ್ಬಿಡ್ತೀಯೋ ಆಗ ಖಂಡಿತ ನಿನಗೆ ಆತ್ಮ ತೃಪ್ತಿ ಉಂಟಾಗತ್ತೆ ಅರ್ಜುನ ಅಂತ ಹೇಳ್ದ. ನಿತ್ಯ ಸನ್ಯಾಸಿ ನೇಯ ನಿತ್ಯ ಜ್ಞಾನ ನಿಷ್ಠ ಅಂತ ಅವನನ್ನ ತಿಳ್ಕೋಬಹುದು, ಕರ್ಮಜ್ಞಾನಿನೇ ಅವನೇನು ಸನ್ಯಾಸ ಮಾಡ್ಕೊಂಡಿಲ್ಲ. ಆದ್ರೆ ಯಾವ ಸನ್ಯಾಸ ಮಾಡಿದ್ದಾನೆ, ನಾನ್ ಮಾಡ್ತಾ ಇಲ್ಲ ಅನ್ನೋದನ್ನ ಮಾತ್ರ ಬಿಟ್ಟಿದ್ದಾನೆ, ಫಲಾನು ಬಿಟ್ಬಿಡುವೆ, ಫಲವನ್ನ ಅವನು ಲಕ್ಷ್ಯವಾಗಿ ಇಟ್ಕೊಂಡಿಲ್ಲ. ಆದ್ರೆ ನಾನ್ ಮಾಡ್ತಾ ಇಲ್ಲ, ಎಷ್ಟು ಸುಲಭ ನೋಡಿ. ಅಂದ್ರೆ ಫಲವನ್ನ ಸನ್ಯಾಸ ಪ್ರಾಕೃತವಾಗಿ ಸಂಕಲ್ಪ ಮಾಡ್ಕೊಂಡು ಬಿಟ್ಬಿಡೋದು ಒಂದು, ಇಲ್ಲಾಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡದೆ ಇದ್ರೆ ಅದಕ್ಕೆ ನಿನಗೆ ಲಕ್ಷ್ಯ ಇಲ್ಲ ಅಂತ ಅರ್ಥ. ಸೊ ಅದರಿಂದಲೂ ನಿನಗೆ ಆತ್ಮಜ್ಞಾನ ಕಡೆ ಸಿಕ್ಕೇ ಸಿಗತ್ತೆ ಅಂತ ಹೇಳ್ಬಿಟ್ಟು, ಸಾಂಖ್ಯ ಯೋಗವು ಪೃಥಕ್ ಬಾಲಾಗ ಪ್ರವದಂತಿನ ಪಂಡಿತ ಉಭಯೋರ್ಭಿಂದತೆ ಫಲಂ. ಆಗ ಅರ್ಜುನ ಕೇಳ್ದ, ಅಲ್ಲ ಅರ್ಜುನ ಕೃಷ್ಣ ಎರಡೂ ಫಲ ಕೊಡೋದಾದ್ರೆ ಯಾತಕ್ಕೆ ನಾನು ಸನ್ಯಾಸ ಅಂತ ತಗೋಬಾರ್ದು, ಯಾಕೆ ನೀನು ಯುದ್ಧವನ್ನೇ ಮಾಡು ಅಂತ ಹೇಳ್ತೀಯ ಅಲ್ವಾ? ಜ್ಞಾನಯೋಗ ಕರ್ಮಯೋಗ ಫಲಭೇದದಿಂದ ಬೇರೆ ಇಲ್ಲ ಅಂತ, ಭೇದ ಇಲ್ಲ ಅಂತ ಅಜ್ಞಾನಿಗಳು ಹೇಳ್ತಾರೆ. ಆದ್ರೆ ಪಂಡಿತರು ಶಾಸ್ತ್ರ ಜ್ಞಾನ ಉಳ್ಳಂತವ್ರು ಹಾಗೆ ಹೇಳೋದಿಲ್ಲ. ಅದರಿಂದ ಅವನು ಹೇಳ್ತಾರೆ, ಯಾರು ಚೆನ್ನಾಗಿ ಒಂದನ್ನ ಆರಿಸ್ಕೊಂಡು ಅನುಷ್ಠಾನ ಮಾಡಿ ಎಲ್ಲವನ್ನು ಬಿಟ್ಟು ಯೋಗವನ್ನಾಗಿ ಮಾಡ್ತಾರೋ ಅವರಿಗೆ ಸಿಕ್ಕೇ ಸಿಗತ್ತೆ ಫಲ ಅಂತ. ಸಿಕ್ಕೇ ಸಿಗತ್ತೆ ನಿಮಿಷ ಸಿಕ್ಕೇ ಸಿಗತ್ತೆ, ಯೋಚನೆ ಮಾಡ್ಬೇಡ, ಫಲವನ್ನ ಯೋಚನೆ ಮಾಡ್ಬೇಡ.
ಇದರಲ್ಲಿ ಅಲ್ಲ ಮಾಮಿ, ನನಗಿನ್ನೂ ಅದು ಲಿಂಕ್ ಸಿಕ್ಕಿಲ್ಲ ಮಾಮಿ. ಇಲ್ಲ ನಾನು ಭಗವದ್ಗೀತೆ ಬುಕ್ ಕಟ್ಕೊಂಡು ಕಾಯ್ತಾ ಇದ್ದೀನಿ, ಸಿ ಕಾಯ್ತಾ ಇದ್ದೀನಿ. ಐ ಕಾಲ್ ಯು, ಐ ಹ್ಯಾವ್ ಆಡೆಡ್ ಮೈ, ವಿಲ್ ಕಾಲ್ ಯು. ಅರ್ಜುನ ನೋಡು, ಸಾಂಖ್ಯ ಯೋಗೋ ಪೃಥಕ್ ಬಾಲಾಹ. ಸೊ ಅದರಿಂದ ಬಾಲಾಹ ಅಂದ್ರೆ ಇಲ್ಲಿ ಅಜ್ಞಾನಿ ಅಂತ ಅರ್ಥ. ಚಿಕ್ಕವರು ಅಂದ್ರೆ ಏನರ್ಥ, ಇನ್ನು ಏನು ಜ್ಞಾನ ಇಲ್ಲದೆ ಇರೋರು. ಅವರು ಬೇರೆ ಬೇರೆ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ, ಆದ್ರೆ ಪಂಡಿತರು ಅದನ್ನು ಒಪ್ಕೊಳ್ಳೋದಿಲ್ಲ. ಎರಡೂ ಒಂದೇ ಫಲವನ್ನ ಕೊಡುತ್ತೆ, ಯಾವುದನ್ನಾದ್ರೂ ಮಾಡ್ಬೋದು, ಆದ್ರೆ ಅನುಷ್ಠಾನ ಚೆನ್ನಾಗಿ ಮಾಡ್ಬೇಕಲ್ಲ. ಒಂದನ್ನಾದ್ರೂ ಸಂಪೂರ್ಣವಾಗಿ ನೀನು ಅನುಷ್ಠಾನ ಮಾಡದಿದ್ರೆ ಖಂಡಿತ ಸಿಗುತ್ತೆ, ಸಿಗೋದಿಲ್ಲ. ಅವ್ರು ಯಾರೋ ಕಾಯ್ತಾ ಇದ್ದಾರೆ ಅಂದ್ರೆ ಅವ್ರು ಸಿಗ್ತಾನೆ ಇಲ್ವ. ಅದರಿಂದ ಮುಂದಕ್ಕೆ ಹೇಳ್ತಾನೆ ಕೃಷ್ಣ, ಸಾಂಖ್ಯ ಅಂದ್ರೆ ಇಲ್ಲಿ ಜ್ಞಾನ ಯೋಗ. ಜ್ಞಾನ ನಿಷ್ಠೆಯಿಂದ, ಜ್ಞಾನ ಯೋಗವನ್ನ ಅಂತ ಅರ್ಥ, ಆತ್ಮಜ್ಞಾನ ಶಾಸ್ತ್ರ ಅದು. ಆ ನಿಷ್ಠೆಯಿಂದ ಯಾವನು ಮಾಡ್ತಾನೋ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಫಲರೂಪವಾಗಿ ಅವನಿಗೆ ಸಿಗತ್ತೆ. ಅದೇ ಕರ್ಮಯೋಗಿಗಳು ಅವ್ರಿಗೂ ಸಿಗತ್ತೆ. ಸಾಂಖ್ಯಂಚ ಯೋಗಂಚ ಏಕಂ ಯಹ ಪಶ್ಯ ಸ ಪಶ್ಯ. ಇದು ಐದನೇ ಶ್ಲೋಕದಲ್ಲಿ ಕೃಷ್ಣ ಹೇಳುವಂತ ಮಾತು. ಅವ್ರದ್ದು ಸ್ಕೈಪ್ ಐ ಡಿ ಕೊಡ್ಲೇ ಇಲ್ಲ. ಅವನ್ ಚೆನ್ನಾಗಿ ಸೇರ್ಕೊಳ್ತಾನೆ, ಸರಿಯಾಗಿ ತಿಳ್ಕೊತಾನೆ, ಅವನಿಗೆ ಗೊತ್ತಿಲ್ಲ. ಸ್ಕೈಪ್ ಐ ಡಿ ಅನ್ನಮ್ಮ, ಐ ಆಮ್ ಕಾಲಿಂಗ್ ಯು, ಆರ್ ನಾಟ್ ಲಿಫ್ಟಿಂಗ್, ನಾಟ್ ಬಟ್ ನಾಟ್ ಅವೈಲಬಲ್ ಅಂತ ಬರ್ತಾ ಇದೆ. ಮಾಲಿನಿ ಆರ್ ಆರ್ ಅಲ್ವಾ, ಇನ್ನೊಂದು ಮಾಲಿನಿ ಅಶೋಕ್ ಅಂತ ಇದೆ. ಎರಡೂ ಮಾಡ್ತಾ ಇದ್ದೀನಿ, ಎರಡೂ ಸಿಗ್ತಾ ಇಲ್ಲ. ಐ ಡೋಂಟ್ ನೋ, ನಾನು ಮಾಡ್ತಾ ಇದ್ದೀನಿ, ಯು ಆರ್ ಆಲ್ರೆಡಿ ಇನ್ ದ ಗ್ರೂಪ್, ಬಟ್ ಇಟ್ ಇಸ್ ನಾಟ್ ಡೇಟ್. ಓಕೆ ಮಾ, ಒಂದ್ ನಿಮಿಷ. ಯತ್ ಸಾಂಖ್ಯೈಗೆ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ. ಸಾಂಖ್ಯ ಅಂದ್ರೆ ಜ್ಞಾನ, ಯೋಗ ಅಂದ್ರೆ ಕರ್ಮ. ಅದರಿಂದ ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ, ಸಾಂಖ್ಯ ಅಂದ್ರೆ ಜ್ಞಾನ ಜ್ಞಾಪ ಇಟ್ಕೊಳ್ಳಿ, ನಮ್ಗೆ ಅದೇ ಪ್ರಾಬ್ಲಮ್ ಆಗೋದು. ಯೋಗ ಅಂದ್ರೆ ಕರ್ಮ. ಸೊ ಜ್ಞಾನ ಯೋಗಕ್ಕೂ ಕರ್ಮಯೋಗಕ್ಕೂ ವ್ಯತ್ಯಾಸವನ್ನ ಹೇಳ್ತಾ ಇದ್ದಾನೆ. ಸೊ ಇಬ್ರು ಪ್ರಾಪ್ಯತೆ, ಇಬ್ರಿಗೂ ಒಂದೇ ಫಲ ಸಿಗತ್ತೆ, ಇದರಲ್ಲಿ ಯಾವ ಒಂದು ಸಂದೇಹನು ಬೇಡ ಅರ್ಜುನ ಅಂತ ಕೇಳಿದಾಗ, ಹಾಗಾದ್ರೆ ಇದು ವಿಶಿಷ್ಟತೆ ಯಾತಕ್ಕೆ ಮತ್ತೆ ನೀನು ಸನ್ಯಾಸ ಬೇಡ ಅಂತೀಯ? ಅದಕ್ಕೆ ಹೇಳ್ತಾನೆ ನೋಡಪ್ಪ, ದುಃಖ ಮಾಪ್ತಮ ಯೋಗತಃ ಯೋಗ ಯುಕ್ತೋ ಮುನಿ ಬ್ರಹ್ಮನ್ ಅಚಿರೇಣಾದಿ ಗಚ್ಚತಿ. ನೋಡು, ಸುಲಭವಾಗಿ ನಿನಗೆ ಹೇಳ್ತೀನಿ. ಸನ್ಯಾಸ ಜ್ಞಾನ ಯೋಗಸ್ತು ಅಯೋಗತಃ ಕರ್ಮಯೋಗ ತೃತೆ. ಅದರಿಂದ ಆರನೇ ಶ್ಲೋಕದಲ್ಲಿ ಐದನೇ ಅಧ್ಯಾಯದಲ್ಲಿ ಅರ್ಜುನ ಮಹಾಬಾಹು ಅಂತ ಕರೀತಾನೆ ಅವನನ್ನ. ಯಾಕೆಂತಂದ್ರೆ ಅವನಿಗೆ ಅಷ್ಟು ಬಾಹು ಬಲ ಇತ್ತು ಅರ್ಜುನನಿಗೆ, ಅದರಿಂದ ಧನುರ್ವಿದ್ಯೆ ಅಷ್ಟು ಚೆನ್ನಾಗಿ ಬಂದಿತ್ತು. ಜ್ಞಾನ ಯೋಗ ಕರ್ಮಯೋಗವಿಲ್ಲದೆ ತುಂಬಾ ಕಷ್ಟ ಆಗತ್ತೆಪ್ಪ. ಮತ್ತೆ ಎರಡೂ ಒಂದೇ ಫಲ ಕೊಡೋದಾದ್ರೆ ಎರಡನ್ನು ಬೇರೆ ಬೇರೆಯಾಗಿ ಅವ್ರಿಗೆ ಇಷ್ಟ ಬಂದಿದ್ದನ್ನ ಅದನ್ನ ಉಪಾಸನೆ ಮಾಡೋದಾದ್ರೆ ಮತ್ಯಾಕೆ ನೀನು ಈ ತರ ಹೇಳ್ತೀಯ? ಜ್ಞಾನ ಯೋಗ ಕರ್ಮಯೋಗದಲ್ಲಿದೆ ಅಂತೀಯ, ಜ್ಞಾನ ಯೋಗಿಗೆ ಸಿಗೋದ್ ಕಷ್ಟ ಅಂತೀಯ ಫಲಾನ, ಮತ್ಯಾಕೆ ಜ್ಞಾನ ಯೋಗನ ಪ್ರವರ್ತನೆ ಮಾಡ್ಬೇಕಾಗಿತ್ತು? ಬರೀ ಕರ್ಮಯೋಗದಿಂದಲೇ ಎಲ್ರಿಗೂ ನೀನು ಕೊಟ್ಬಿಡ್ಬೋದಾಗಿತ್ತಲ್ಲ ಆತ್ಮ ಸಾಕ್ಷಾತ್ಕಾರವನ್ನ. ಆದ್ರೆ ಕರ್ಮಯೋಗವನ್ನ ಎಲ್ರೂ ಒಂದೇ ತರ ಮಾಡೋದಿಲ್ಲ ಅರ್ಜುನ. ನಾನೇನ್ ಹೇಳ್ತಾ ಇದ್ದೀನಿ, ಕರ್ಮಯೋಗದಲ್ಲಿ ಜ್ಞಾನಾಕಾರವನ್ನ ಇಟ್ಕೊಂಡ್ರೆ ಮಾತ್ರ ಅದರಿಂದ ಆತ್ಮ ಸಾಕ್ಷಾತ್ಕಾರವಾಗತ್ತೆ. ವಿನ ಕರ್ಮವನ್ನು ಎಲ್ರೂ ಮಾಡ್ತಾರೆ, ಪ್ರಾಣಿನೂ ಮಾಡುತ್ತೆ, ಮನುಷ್ಯರು ಮಾಡ್ತಾರೆ, ಎಲ್ರೂ ಮಾಡ್ತಾರೆ ಕರ್ಮವನ್ನ, ಮಾಡ್ತಾನೆ ಇದ್ದಾರೆ ಅವರವರಿಗೆ ತಕ್ಕಂತ ಕರ್ಮವನ್ನ. ಆದ್ರೆ ನೀನು ಬರೀ ಜ್ಞಾನ ಯೋಗವನ್ನ ಮಾಡಿದ್ರೆ ಅದರಲ್ಲಿ ತುಂಬಾ ಕಷ್ಟ ಇದೆ ಅಂತ ಹೇಳ್ತಾನೆ. ತುಂಬಾ ಕರ್ಮಯೋಗ ಇಲ್ಲದೆ ಜ್ಞಾನ ಯೋಗ ಸಂಪೂರ್ಣವಾಗಿ ಬರೋದಿಲ್ಲ, ಅದು ತುಂಬಾ ಕಷ್ಟ. ಅದನ್ನ ಆರನೇ ಅಧ್ಯಾಯದಲ್ಲಿ ಆರನೇ ಶ್ಲೋಕದಲ್ಲಿ ಇದರಲ್ಲಿ ಕ್ಲಿಯರ್ ಆಗಿ ಹೇಳ್ತಾನೆ. ಯೋಗಯುಕ್ತ, ಆದ್ರೆ ಕರ್ಮಯೋಗ ನಿಷ್ಠೆ ಮಾಡ್ತಾನಲ್ಲ, ಕರ್ಮಯೋಗವನ್ನ ನಿಷ್ಠೆಯಿಂದ ಭಗವಂತನಿಗೆ ಒಪ್ಪಿಸಿ ನಾನಲ್ಲ ಅಂತ ಮಾಡುವಂಥವನಿಗೆ ಆತ್ಮಸ್ವರೂಪ ತಡೆಯಿಲ್ಲದೆ ಈ ತಕ್ಷಣದಲ್ಲಿ ಸಿಗ್ಬಿಡುತ್ತೆ, ಶೀಘ್ರಂ. ಅದರಿಂದ ಶೈಗ್ರಿಯಂ ಅಂತ ಹಾಕಿ, ಅದರಿಂದ ಅಳವಂದಾರ್ ಆ ಒಂದು ಕುಟ್ಟಿ ಶ್ಲೋಕದಲ್ಲಿ, ಪ್ರಿಸೈಸ್ ಶ್ಲೋಕದಲ್ಲಿ ಏನಂತ ಹೇಳಿದ್ರು ಗೀತಾರ್ಥ ಸಂಗ್ರಹದಲ್ಲಿ, ಅದು ಸುಖಕರ ಮತ್ತೆ ಶೈಗ್ರಿಯಂ, ಸುಲಭವಾದದ್ದು, ಶೀಘ್ರವಾಗಿ ಫಲವನ್ನು ಕೊಡುವಂಥದ್ದು ಕರ್ಮಯೋಗ. ಅದರಿಂದ ನಾನದನ್ನ ಅದಕ್ಕೆ ಮುಖ್ಯತ್ವವನ್ನ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿನಗೆ ಅಭ್ಯಾಸ ಇರೋದು ಅರ್ಜುನ, ನಿನಗೀಗ ಸನ್ಯಾಸ ತಗೊಂಡು ಎಲ್ಲವನ್ನು ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ನಿಂಗೆ ಏನ್ ಜ್ಞಾಪಕ ಬರುತ್ತೆ? ನಿನ್ನ ಹೆಂಡತಿರೆಲ್ಲ ಜ್ಞಾಪಕ ಬರ್ತಾರೆ, ಎಲ್ಲೆಲ್ಲೋ ಹೋಗಿ ಯಾರ್ಯಾರನೋ ಮದುವೆ ಮಾಡ್ಕೊಂಡು ಬಂದಿದ್ಯ, ಅವರೆಲ್ಲೆಲ್ಲೋ ಇದ್ದಾರೆ, ಮಕ್ಕಳೆಲ್ಲ ಇದ್ದಾರೆ, ಏನೇನೋ ಜ್ಞಾಪಕ ಬರುತ್ತೆ ನಿನಗೆ. ನಿನಗೆ ತಕ್ಷಣ ಏನಾಗುತ್ತೆ, ಅಯ್ಯೋ ಅವರನ್ನೆಲ್ಲ ಬಿಟ್ಟಿರ್ಬೇಕಲ್ಲ ಅಂತ ನೀನು ಕಾಡಿಂದ ಬರ್ತೀಯ ವಾಪಸ್ಸು. ನೀನ್ ಅಲ್ಲಿ ಇರಕ್ಕಾಗಲ್ಲ, ಒಂದ್ ಫಸ್ಟ್ ಮೆಟ್ಲಲ್ಲೇ ನೀನು ಇರಕ್ ನಿಂತ್ಕೊಳಕ್ ಆಗಲ್ಲ. ನಿನಗೆಲ್ಲಿ ಸನ್ಯಾಸ ಮಾಡಕ್ಕಾಗತ್ತೆ, ಎಲ್ಲಿ ಜ್ಞಾನ ಉಂಟಾಗತ್ತೆ, ಯಾವಾಗ ನಿನಗದ ಸಿಗೋದು,
ಅದರಿಂದ ಕರ್ಮಯೋಗ ನಿನಗೆ ಸುಲಭವಾದದ್ದು ಅಂದ್ರೆ ನಿನಗೆ ಮಟ್ಟು ಇಲ್ಲ, ಎಲ್ಲರಿಗೂ ಎಲ್ಲರಿಗೂ ಸುಲಭವಾದದ್ದು ಕರ್ಮಯೋಗ. ಅದರಿಂದ ಅಯೋಗತಃ ಅಂತ ವರ್ಡ್ ಹಾಕಿದ್ರು ನಮ್ಮ ರಾಮಾನುಜರು. ಯಾತಕ್ಕಂದ್ರೆ ಯೋಗ್ಯತೆ ಇಲ್ಲದವರು ಅಭಿಪ್ರಾಯ. ಕರ್ಮಯೋಗ ಆದ್ರತೆ ಅಂದ್ರೆ ಕರ್ಮಯೋಗವನ್ನ ಮಾಡ್ತಾನೆ ಇರೋರಿಗೆ ಅವ್ರಿಗೆ ಅಧಿಕಾರ ಇರುತ್ತೆ, ಮಾಡ್ತಾ ಇರ್ತಾರೆ. ಅವರು ಸುಲಭವಾಗಿ ಆತ್ಮ ಸಾಕ್ಷಾತ್ಕಾರ ಅವರಿಗೆ ಕರ್ಮದಿಂದಲೇ ಉಂಟಾಗತ್ತೆ. ಜ್ಞಾನವೂ ಇದ್ಬಿಟ್ಟಿರ್ತು ಸುಲಭದಲ್ಲಿ ಬೇಗ ಅವ್ರಿಗೆ ಸಿಕ್ಬಿಡತ್ತೆ ಆತ್ಮ ಸಾಕ್ಷಾತ್ಕಾರ. ಆದ್ರೆ ಮುನಿ ಮನನಶೀಲಕ ಅಂತ ಮುನಿ ಎನ್ನುವ ಪದಕ್ಕೆ ಅರ್ಥ ಅಂದ್ರೆ ಇಲ್ಲಿ ಅಕರ್ತೃತ್ವಾನುಸಂಧಾನ ಇದ್ರೆ ಮಾತ್ರ ಅವನಿಗೆ ಯೋಗಿ ಅಂತ ಹೆಸರು, ಮನನಶೀಲ ಮುನಿ ಅಂತ ಹೆಸರು. ಯಾರು ನಾನು ನಾನು ನಾನ್ ಮಾಡ್ತಾ ಇದ್ದೀನಿ ಅಂತ ಇರ್ತಾರೋ ಅವ್ರು ಯೋಗಿನೂ ಅಲ್ಲ ಮುನಿನೂ ಅಲ್ಲ. ಅವ್ರಿಗೆ ಕರ್ಮದಿಂದ ಆ ಕರ್ಮಯೋಗದಿಂದ ಆತ್ಮ ಸಾಕ್ಷಾತ್ಕಾರ ಫಲವೂ ಸಿಗೋದಿಲ್ಲ. ಅದು ಹೇಳೇ ಬಿಟ್ನಲ್ಲ 4ನೇ ಅಧ್ಯಾಯದಲ್ಲಿ ಕಡೆಯಲ್ಲೇ ಹೇಳ್ಬಿಟ್ಟ, ಸಿಗೋದಿಲ್ಲ. ಆದ್ರೆ ನೀನು ಯಾವಾಗ ಈ ರೀತಿಯಾಗಿ ಆ ಕರ್ತೃತ್ವವನ್ನ, ಅಕರ್ತೃತ್ವ ಅಂದ್ರೆ ನಾನು ಕರ್ತೃ ಅಲ್ಲ ಅನ್ನುವಂತಹ ಅನುಸಂಧಾನದಿಂದ ನೀನು ಮಾಡ್ತೀಯೋ ಆ ಕರ್ಮ ಸ್ವಯಮೇವ ತಾನಾಗೇನೆ, ಜ್ಞಾನಯೋಗದ ಅಪೇಕ್ಷೆ ಇಲ್ಲದೇನೆ ನಿನಗೆ ಆತ್ಮ ಸಾಕ್ಷಾತ್ಕಾರ ಫಲ ಸಿಕ್ಕುತ್ತಲ್ಲ, ಎಷ್ಟು ಸುಲಭ. ಅದರಿಂದ ಬ್ರಹ್ಮ ಶಬ್ದವನ್ನ ಇಲ್ಲಿ ಹಾಕಿದ್ರು, ಆತ್ಮ ಮನನಶೀಲ ಸುಖೇನ ಕರ್ಮಯೋಗಂ ಸಾಧಯಿತ್ವ, ಬಹಳ ಸುಖವಾಗಿ ಸುಲಭವಾಗಿ. ಸುಖೇನ ಅಂತಂದ್ರೆ ನಾವು ಮಾಡ್ತಾ ಇರೋದು ಅದಕ್ಕೆ ಅವರವರ ಧರ್ಮವನ್ನ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ತಾನೆ ಕೃಷ್ಣ, ಯಾತಕ್ಕೋಸ್ಕರ ಅಷ್ಟು ಮುಖ್ಯವಾಗಿ ಅದನ್ನ ಇದು ಮಾಡಿ ಸ್ಟ್ರೆಸ್ ಮಾಡಿ ಯಾಕೆ ಹೇಳ್ತಾನೆ ಅಂತ ಹೇಳಿದ್ರೆ, ಅದು ಅವರಿಗೆ ಅಭ್ಯಾಸ ಇರೋದ್ರಿಂದ ಅವರವರ ಆಶ್ರಮದ ಅನುಸಂಧಾನ. ನೀವು ಯಾವ ಇದರಲ್ಲಿ ನಿಮಗೆ ಜನ್ಮ ಸಿಕ್ಕಿದೆಯೋ ಆ ಆಶ್ರಮದ ವರ್ಣಾಶ್ರಮ ಧರ್ಮವಾಗಲಿ ಅಥವಾ ನಿಮ್ಮ 4 ಆಶ್ರಮದ ಧರ್ಮವಾಗಲಿ ಇದನ್ನ ನೀವು ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ಏನ್ ಹೇಳಿದ್ರು, ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮಾಡ್ತಾ ಮಾಡ್ತಾ ನಿಮ್ಗೆ ಮೋಕ್ಷ ಖಂಡಿತ ಸಿಗತ್ತೆ, ಅದೇ ಫಲ, ಬೇರೆ ಫಲವನ್ನ ಹೇಳೇ ಇಲ್ಲ ಅಂದ್ಬಿಟ್ರು. ಇವಾಗ ಭಗವದ್ ಆರಾಧನೆ ಮಾಡಿದ್ರೆ ಫಲ ಉಂಟಾ ಇಲ್ಲ, ಸಂಧ್ಯಾ ವಂದನೆ ಮಾಡಿದ್ರೆ ಫಲ ಉಂಟಾ ಇಲ್ಲ, ಬೇರೆ ನಿತ್ಯ ಕರ್ಮಗಳು ನೈಮಿತ್ತಿಕ ಕರ್ಮಗಳನ್ನೆಲ್ಲ ಮಾಡಿದ್ರೆ ಏನಾದ್ರೂ ಸಿಗತ್ತಾ ಇಲ್ಲ, ಯಾವ ಫಲವನ್ನು ಹೇಳಲೇ ಇಲ್ಲ. ನಾಮ ಜಪಕ್ಕೆ ಉಂಟು, ಮಂತ್ರ ಜಪಕ್ಕೆ ಉಂಟು, ಅದೆಲ್ಲ ಇಲ್ಲ ಅಂತ ಹೇಳಲಿಲ್ಲ. ಆದ್ರೆ ಬೇರೆ ನಿತ್ಯ ಕರ್ಮಗಳಿಗೆ ಹೇಳಿಲ್ಲ, ಫಲನೇ ಹೇಳಿಲ್ಲ. ಆದ್ರೆ ಮಾಡದೇ ಇದ್ರೆ ನಿನಗೆ ಪಾಪ ಉಂಟಾಗತ್ತೆ ಅಂತ ಮಾತ್ರ ಹೇಳ್ಬಿಡ್ತು ಶಾಸ್ತ್ರ. ಅಂದ್ರೆ ಅರ್ಥ ಏನಾಯ್ತು, ನೀನಿದನ್ ಮಾಡಿದ್ರೆ ನಿನಗೆ ಸುಲಭಪ್ಪ, ಶೀಘ್ರದಲ್ಲಿ ನಿನಗೆ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಬ್ರಹ್ಮನ ಇದು ಸಿಗುತ್ತಲ್ಲ, ವೈಕುಂಠ ಸಿಗುತ್ತಲ್ಲ, ನೀನ್ ಮೋಕ್ಷ ತಾನೇ ಬೇಕು ಅಂತ. ಇಲ್ಲಿ ಬ್ರಹ್ಮ ಅಂದ್ರೆ ಮೋಕ್ಷ ಅಂತ ಇಟ್ಕೊಳ್ಳಿ, ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಅಂತ ವ್ಯಾಖ್ಯಾನ. ಆದ್ರೆ ಜ್ಞಾನ ಯೋಗವನ್ನ ಯಾರು ಮಾಡ್ತಾನೋ ಅದು ಬಹಳ ಕಷ್ಟಪ್ಪ ಅರ್ಜುನ, ಅದು ಕಷ್ಟದಿಂದ ಸಾಧನೆ ಮಾಡಬೇಕು, ದುಃಖಕರವಾದದ್ದು, ಬಹಳ ಕಾಲ ಆಗತ್ತೆ, ದೀರ್ಘಕಾಲ ನೀನು ಕಾಯ್ತಾ ಇರ್ಬೇಕು, ಯಾವಾಗ ಅಂತ ಗೊತ್ತಿಲ್ಲ. ವಿಳಂಬೇನ ಆದ್ರೆ ಫಲ ಸಿಕ್ಕೇ ಸಿಗತ್ತೆ, ಅದು ಮಾತ್ರ ಖಂಡಿತ, ಫಲ ಇಲ್ಲ ಅಂತ ಹೇಳಲಿಲ್ಲ, ಸಿಗುತ್ತೆ. ಆದ್ರೆ ಕಷ್ಟವಾದದ್ದು, ನಿಧಾನವಾದದ್ದು, ನೀ ತುಂಬಾ ಸಾಧನೆ ಮಾಡಬೇಕು. ಅದರಿಂದ ಇದನ್ನ ಈಗ ಈ ಎರಡಕ್ಕೆ ವ್ಯತ್ಯಾಸವನ್ನ ಕೃಷ್ಣ ಅವನು ಕೇಳಿದ್ದಕ್ಕೆ ಹೇಳ್ತಾ ಇದ್ದ. ಅವನು ಏನ್ ಹೇಳಿದ, ಎರಡರಲ್ಲಿ ಒಂದನ್ನ ನನಗೆ ತಿಳಿಸು, ಸುಮ್ಮನೆ ನನಗೆ ಕನ್ಫ್ಯೂಷನ್ ಮಾಡಬೇಡ ಕೃಷ್ಣ, ನೀನು ಎರಡನ್ನು ಹೇಳ್ತೀನಿ. ತಿರ್ಗಾ ಎರಡನ್ನು ಹೇಳ್ತಾ ಇದ್ದಾನೆ ಕೃಷ್ಣ, ಮತ್ತೆ ಅದೇ ಆರಂಭ, ಏನೇನ್ ಮುಂಚೆ ಹೇಳಿದ್ನೋ ಅದನ್ನೇ ಹೇಳ್ತಾನೆ, ಆದ್ರೆ ಇಲ್ಲಿ ಇನ್ನೊಂದನ್ನ ಸೇರಿಸ್ಕೊಂಡು ಹೇಳ್ತಾನೆ. ಆ ಕರ್ತೃತ್ವವನ್ನ ಸೇರಿಸ್ಕೊಂಡಿದ್ದಾನೆ ಯೋಗವನ್ನ. ಜ್ಞಾನ ತುಂಬಾ ನಿಧಾನವಾಗತ್ತೆ, ಇಲ್ಲಿ ಶೀಘ್ರದಲ್ಲಿ ಸಿಗತ್ತೆ. ಇದು ಸುಲಭ, ಅದು ಕಷ್ಟ, ಇದು ಫಲ ಅದು ಕೊಡುತ್ತೆ, ಅದು ಫಲ ಕೊಡುತ್ತೆ. ಇದು ನಿನಗೆ ಯಾತಕ್ಕೆ ಸುಲಭ, ನೀನು ಮಾಡ್ಕೊಂಡು ಬಂದಿದೀಯಾ, ಇದು ಮಾಡದೆ ಇರುವಂಥದ್ದು, ಈಗ ಆರಂಭ ಮಾಡಿದ್ರೆ ಯಾವಾಗ ನಿನಗೆ ಅಭ್ಯಾಸ ಆಗುತ್ತೋ, ಯಾವಾಗ ನೀವು ಮಾಡ್ತೀಯೋ ಗೊತ್ತಿಲ್ಲ. ಆದ್ರೆ ಯಾತಕ್ಕೆ ಜ್ಞಾನಯೋಗ ಕಷ್ಟ ಅಂತ ಅರ್ಜುನ್, ಅವನು ಬಂದೆ ನಮಗೂ ಬರತ್ತಲ್ಲ, ಯಾತಕ್ಕೆ ಕಷ್ಟ, ಸನ್ಯಾಸ ತಾನೆ, ಎಲ್ಲರೂ ಮಾಡ್ಬೋದಲ್ಲ, ಎಲ್ಲರೂ ಬಿಟ್ಬಿಡ್ಬೋದಲ್ಲ, ಎಲ್ಲೂ ವೈರಾಗ್ಯವನ್ನ ಪಡಿಬೋದಲ್ವಾ, ಎಲ್ಲ ಬಿಟ್ಬಿಟ್ರೆ ಆಯ್ತಪ್ಪ, ಅದ್ ಬೇಡ ಇದು ಬೇಡ ಎಲ್ಲವನ್ನು ಬಿಟ್ಬಿಟ್ರೆ ಅದೇ ವೈರಾಗ್ಯ ಅದೇ ಸನ್ಯಾಸ ಅಂತ ಮಾಡ್ಬೋದಾ ಅಂತ ಕೇಳಿದ್ರೆ, ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಗ ಸರ್ವಭೂತಾತ್ಮ ಭೂತಾತ್ಮ ಕುರುವನ್ನಪಿನ ಲಿಪ್ಯತೆ. ನೋಡು ಅರ್ಜುನ, ಯೋಗಯುಕ್ತ, ಯೋಗ ಅಂದ್ರೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಯೋಗ ಅಂದ್ರೆ ಕರ್ಮ, ಸಾಂಖ್ಯ ಅಂದ್ರೆ ಜ್ಞಾನ. ಸೊ ಕರ್ಮಯೋಗ ನಿಷ್ಠೆ, ನಿಷ್ಠೆಯಿಂದ ಮಾಡೋನು ಅವನು ಪರಿಶುದ್ಧ ಮನಸ್ಸಾಗತ್ತೆ. ಇದು ಮುಂಚೆನೆ ಹೇಳಿದಾನೆ, ಕರ್ಮ ಮಾಡಿದ್ರೆ ಮನಸ್ಸು ಪರಿಶುದ್ಧತೆ ಉಂಟಾಗತ್ತೆ, ಪಾಪಗಳೆಲ್ಲ ಹೋಗುತ್ತೆ, ಅವನ ಮನಸ್ಸನ್ನ ಜಯಿಸ್ತಾನೆ, ಆಮೇಲೆ ಇಂದ್ರಿಯಗಳು ಅವನ ಹತೋಟಿಗೆ ಬಂದ್ಬಿಡುತ್ತೆ, ಜ್ಞಾನ ಯೋಗದಂತೆನೆ ಆಗ್ಬಿಡ್ತಾನಲ್ಲ. ಅದೇ ಜ್ಞಾನಾಕಾರ ರೂಪವಾದ ಕರ್ಮಯೋಗ ಅಂದ್ರೆ ಇದೇನೆ. ಸರ್ವಭೂತಾತ್ಮ ಭೂತಾತ್ಮ, ಸರ್ವಭೂತಗಳಿಲ್ಲೂ ಎಲ್ಲಾದ್ರಲ್ಲೂ ಆತ್ಮ ಇದೆ ಅಂತ ಗೊತ್ತಲ್ಲ, ಸಮಾನ ಅಂತ ತಿಳ್ಕೊಂಡ್ಬಿಡ್ತಾನೆ. ಸರ್ವಭೂತಾತ್ಮ ಭೂತಾತ್ಮ
ಗುರುವನ್ನಪ್ಪ ನಿಲ್ಪ್ಯತೆ. ಅವನಿಗೆ ಕರ್ಮ ಯಾವುದು ಬಂಧನ ಮಾಡೋದಿಲ್ಲ, ಯಾಕೆಂದ್ರೆ ಅವನಿಗೆಲ್ಲವನ್ನು ತ್ಯಾಗ ಮಾಡಿಬಿಡ್ತಾನಲ್ಲ, ಅದರಿಂದ ಆ ಕರ್ಮ ಅಂಟುಕೊಳ್ಳೋದಿಲ್ಲ, ಅದರಿಂದ ಬರುವಂತ ಫಲಾನೂ ಅಂಟುಕೊಳ್ಳೋದಿಲ್ಲ, ಆದ್ರೆ ಆತ್ಮ ಸಾಕ್ಷಾತ್ಕಾರವಾಗತ್ತೆ. ಬಟ್ ಇದೆಲ್ಲ ಅಂಟ್ಕೊಳ್ಳಲ್ಲ, ಎಷ್ಟು ಸುಲಭ ನೋಡಿ. ಅದಕ್ಕೆ ಹೇಳಿದ್ರು ಇಲ್ಲಿ ಭಾಷ್ಯಕಾರರು, ಯಾತಕ್ಕೆ ಅಂತಂದ್ರೆ ಆರಾಧನಾ ರೂಪವಾಗಿ ಮಾಡಿಬಿಡ್ಬೇಕು ಅಂತ. ಇದು ಮುಖ್ಯ, ಪರಮ ಪುರುಷ ಆರಾಧನ ರೂಪೇ. ಇದು ಶಾಸ್ತ್ರ ಹೇಳಿರುವಂಥದ್ದು, ಕರ್ಮಯೋಗವನ್ನ ನೀನು ಭಗವದ್ ಆರಾಧನ ರೂಪವಾಗಿ ಮಾಡಿಬಿಟ್ರೆ ವಿಶುದ್ಧವನಾಗ ವಿಜಿತಾತ್ಮ, ಆಮೇಲೆ ಏನಾಗುತ್ತೆ ಜಿತೇಂದ್ರಿಯಗ ಎಲ್ಲ ಆಗ್ಬಿಡ್ತಾನೆ. ಸೊ ಜ್ಞಾನಯೋಗಕ್ಕೆ ಏನೇನು ಕ್ವಾಲಿಫಿಕೇಶನ್ ಬೇಕೋ ಅದೆಲ್ಲ ಕರ್ಮವನ್ನ ಮಾಡ್ತಾನೆ. ಭಗವದ್ ಆರಾಧನ ರೂಪದಿಂದ ನೀಗ ಬರೋದಾದ್ರೆ, ಶೀಘ್ರವಾಗಿ ಸಿಗೋದಾದ್ರೆ, ಸುಲಭವಾಗತ್ತದ್ದು ಯಾಕೆ ಕಷ್ಟ ಪಡ್ಬೇಕು? ಯಾಕೆ ಸನ್ಯಾಸ, ಯಾಕೆ ವೈರಾಗ್ಯ, ಯಾಕೆಲ್ಲ ಬೇಡವೇ ಬೇಡವಲ್ಲ? ಅದಕ್ಕೆ ಹೇಳ್ಬಿಟ್ಟು ಆಗ ನಿಮ್ಗೆ ಯಾವಾಗ ಇದು ಜ್ಞಾನ ಉಂಟಾಗತ್ತೋ ಆಗ ಸರ್ವಭೂತಗಳು ಒಂದೇ ತರ ಕಾಣಿಸುತ್ತೆ. ಎಲ್ಲ ಆತ್ಮ ತಾನೇ, ಎಲ್ಲ ಜೀವಾತ್ಮ ತಾನೇ, ಕೋಟಿ ಕೋಟಿ. ಆ ಅನುಸಂಧಾನ ಬರುತ್ತೆ ನಿಮ್ಗೆ, ಅದು ಬಂದ್ಬಿಟ್ರೆ ಎಷ್ಟು ಸುಲಭ ಅರ್ಜುನ. ಅದರಿಂದ ನೀವೊಂದು ಕೆಲಸ ಮಾಡು, ಈಗ ದೇವತೆಗಳೆಲ್ಲ ಭೇದಗಳೆಲ್ಲ ಇದೆಯಲ್ಲ, ಎಷ್ಟೆಷ್ಟೊಂದು ದೇವತೆಗಳಿದಾರಲ್ಲ, ದೇವತಿರ್ಗ್ಯಕ್ ಮನುಷ್ಯ ಆದಿ ಅಂತ ನಾಲ್ಕು ಸೃಷ್ಟಿನಲ್ಲಿ ದೇವ ಅಂತ ಯಾಕೆ ಮಾಡ್ದ ಪರಮಾತ್ಮ? ಅವ್ರು ಸ್ವಲ್ಪ ಮೇಲಿನವರು ಮನುಷ್ಯರಿಗಿಂತ, ಆದ್ರೆ ಅವರು ಸರ್ವಭೂತಾತ್ಮ, ಭೂತಾತ್ಮನೇ, ಅವರು ಜೀವಾತ್ಮನೇ. ಅವರೇನು ಪರಮಾತ್ಮನ ಲೆವೆಲ್ ಇಲ್ಲ, ಇರಕ್ಕಾಗೋಲ್ಲ. ಪರಮಾತ್ಮ ಒಬ್ಬನೇ ತಾನೆ, ಅವನು ಇದೆ ಬೇರೆ, ಅವನು ವಿಶಿಷ್ಟತೆ ವಿಶೇಷವಾದವನು, ಅವನು ಯಾರಂತೇನೂ ಇಲ್ಲ, ಯಾವುದ್ರಂತೇನೂ ಇಲ್ಲ, ಅವನು ವಿಶಿಷ್ಟವಾಗಿ ಸಪರೇಟ್ ಆಗಿದ್ದಾನೆ ಅಂತ ತಿಳಿಸ್ಬಿಟ್ಟಿದೆ ಎಲ್ಲ ಉಪನಿಷತ್ತುಗಳೆಲ್ಲ. ಅದರಿಂದ ಅದಕ್ಕೆ ಸಮಾನಾಕಾರ ಅಲ್ಲಿ ಬರೋದೇ ಇಲ್ಲ, ಸಮಾನಾಕಾರ ಬರೋದೆಲ್ಲ ನಮ್ಮ ಜೀವಾತ್ಮನ ಲೆವೆಲ್ನಲ್ಲಿ. ಅದರಿಂದ ಆತ್ಮನ ನಿಜ ಸ್ವರೂಪವನ್ನ ನೀನು ಅನುಸಂಧಾನ ಮಾಡಬೇಕು, ಅದನ್ನ ಅನುಸಂಧಾನ ಮಾಡಕ್ಕೆ ಕರ್ಮವನ್ನು ಮಾಡ್ತಾ ಮಾಡ್ತಾ ನಿನಗದು ಉಂಟಾಗತ್ತೆ. ಆಗ ನಿನಗೆ ಯಾವ ಭೇದವೂ ಕಾಣಿಸೋದಿಲ್ಲ. ದೇವನಲ್ಲೂ ನೀ ಜೀವಾತ್ಮನನ್ನೇನು, ದೇವತೆಗಳನ್ನೆಲ್ಲ ನೋಡ್ತೀವಲ್ಲ, ಅದರಲ್ಲೂ ನೀನು ಜೀವಾತ್ಮ ಸ್ವರೂಪವನ್ನೇ ಕಾಣ್ತೀಯ. ಅದರಿಂದ ಆತ್ಮನ ಆಕಾರ ಇಲ್ಲದೆ ಇರೋದ್ರಿಂದ, ಎಲ್ಲವೂ ಆತ್ಮವಾಗಿರೋದ್ರಿಂದ, ನೀನೇನ್ ಮಾಡ್ತೀಯ, ದೇಹವನ್ನ ಬಿಟ್ಟು ಒಳಗಿರುವಂತ ಆತ್ಮನ ಸ್ವರೂಪವನ್ನ ನೋಡ್ತೀಯ. ಇದು ದೋಷರಹಿತವಾದದ್ದ ಆತ್ಮ, ಅದರಿಂದ ಎಲ್ಲ ಆತ್ಮನೂ ದೋಷರಹಿತ. ಆದ್ರೆ ಯಾವಾಗ ಈ ಪ್ರಕೃತಿ ಸಂಬಂಧ ಶರೀರ ಸಂಬಂಧ ಇದೆಯೋ ಅದು ದೋಷಯುಕ್ತವಾಗಿರೋದ್ರಿಂದ, ನಮಗೆಲ್ಲರಿಗೂ ಕಾಮಾಲೆ ಬಂದವನಿಗೆ ಹೇಗೆ ಕಾಣಿಸುತ್ತೋ ಹಾಗೆ ನಮ್ಗೆಲ್ಲರಿಗೂ ವಿಧ ವಿಧವಾದ ಭೇದಗಳೇ ಕಾಣಿಸುತ್ತೆ. ಯಾಕಂದ್ರೆ ನಮ್ಗಿನ್ನೂ ಆ ದೋಷ ಹೋಗಿಲ್ವಲ್ಲ, ಆ ಕಾಮಾಲೆ ಹೋಗಿಸ್ಕೊಂಡಿಲ್ವಲ್ಲ. ಅದು ಹೋಗಕ್ಕೆ ಏನ್ ಮಾಡ್ಬೇಕು? ಕರ್ಮವನ್ನ ಮಾಡ್ಬೇಕು. ಹೇಗ್ ಮಾಡ್ಬೇಕು? ಅಕರ್ತೃತ್ವ, ಕರ್ತೃತ್ವವನ್ನ ಬಿಟ್ಟು ಬಿಡ್ಬೇಕು. ಭಗವದ್ ಆರಾಧನೆ ರೂಪವಾಗಿ ಕರ್ಮವನ್ನ ಮಾಡ್ಬೇಕು. ಮಾಡಿದ್ರೆ ತಾನಾಗೆ ಜ್ಞಾನ ಉಂಟಾಗತ್ತೆ, ತಾನಾಗೆ ಮನಸ್ಸು ತಿಳಿಯಾಗತ್ತೆ, ದರ್ಶನವಾಗತ್ತೆ ಆತ್ಮ. ಆತ್ಮ ದರ್ಶನವಾದಾಗ ಈ ಆತ್ಮ ಬೇರೆಯವ್ರನ್ನೆಲ್ಲ ಆತ್ಮವನ್ನಾಗೆ ಕಾಣ್ತಾನೆ. ಇದು ಎಷ್ಟು ಸುಲಭ ಅನ್ಸತ್ತೆ, ಯಾರಿಗಪ್ಪ ಇದು ಕಾಣಿಸಿದೆ ಗೊತ್ತಿತ್ತು? ಅದು ಸಮಾನತ್ವ ಅಂತ ಬರೆದಿದ್ದಾರೆ ಇಲ್ಲಿ. ಸಮಾನತ್ವತೆ ಅಂದ್ರೆ ಯಾವಾಗ ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೋ ಆತ್ಮ ಸಾಕ್ಷಾತ್ಕಾರ, ಆಗ ನಿಮ್ಗೆ ಯಾವ ಕರ್ಮನೂ ಅಂಟ್ಕೊಳ್ಳೋದಿಲ್ಲ. ಕರ್ಮ ಅಂಟ್ಕೊಳ್ಳದೆ ಇರೋದ್ರಿಂದ ನಿನ್ಗೆ ದೋಷ ತಿರ್ಗಾ ಮತ್ತೆ ಬರೋದಿಲ್ಲ. ಯಾವಾಗ ದೋಷ ಹೊಟ್ಟೋಯ್ತೋ ಆತ್ಮ ಸಾಕ್ಷಾತ್ಕಾರವಾಯ್ತು, ಆಗಿದ್ದ ಮೇಲೆ ಯಾವ ಕರ್ಮನೂ ನೀನು ಅಂಟ್ಕೊಳ್ಳೋದೇ ಇಲ್ಲ, ನಿನ್ ಪಾಡಿಗೆ ನೀನು ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಚೆನ್ನಾಗಿದೆ. ಮನೋನಿಗ್ರಹ ಬರುತ್ತಾ? ಬರುತ್ತೆ. ಇಂದ್ರಿಯ ನಿಗ್ರಹ ಬರುತ್ತೆ, ತಾನಾಗೆ ಬರುತ್ತೆ. ಅದು ಬಂದ್ರೆ ನಿನಗೆ ಸರ್ವಭೂತಾತ್ಮ ಭೂತಾತ್ಮ, ಇಲ್ಲಿ ಭೂತ ಅಂದ್ರೆ ಶಬ್ದ, ದೇವರುಗಳು ತಿರ್ಯಗ್ಗಳು ಇದೆಲ್ಲ ಭೂತ ಶಬ್ದ. ದೇಹವನ್ನ ಮಾತ್ರ ಸೂಚನೆ ಮಾಡಿದ್ದೇವೆ, ಆ ತರ ಮಾಡಕ್ ಯಾಕೆ ಆಗಲ್ಲ? ಆಗತ್ತೆ, ಆದ್ರೆ ಕಷ್ಟ ಇದೆ, ಖಂಡಿತ ಕಷ್ಟ ಇದೆ. ಆದ್ರೆ ಇವನು ಕೃಷ್ಣ ಹೇಳದ್ ನೋಡಿದ್ರೆ ಸುಲಭ ಅನ್ಸತ್ತೆ. ಈಗ ಕ್ಷತ್ರಿಯ ಧರ್ಮವನ್ನ ನೀ ಮಾಡಿದ್ರೆ ನಿನ್ನ ಕರ್ಮ ಅದು, ನೀ ಮಾಡ್ತಾ ಇರು, ನಿನಗೆ ಜ್ಞಾನನು ಉಂಟಾಗತ್ತೆ, ಆತ್ಮ ಸಾಕ್ಷಾತ್ಕಾರ ಉಂಟಾಗತ್ತೆ, ಫಲವೂ ಸಿಗುತ್ತಲ್ಲ, ಸುಲಭ ಅಲ್ವಾ? ಅರ್ಜುನನ್ನೇ ತಗೊಳ್ಳಿ ನೀವು. ಬೇರೆ ನಾವೆಲ್ಲ ತಗೊಂಡ್ರೆ ನಮ್ಗೆಲ್ಲ ಒಬ್ಬೊಬ್ರು ಒಂದೊಂದ್ ತರಹ, ಯಾರು ಅದರಲ್ಲಿ ಪ್ರವೀಣರಿಲ್ಲ, ಯಾರು ಆ ತರ ಮಾಡಿದವರು ನಮ್ಗೆ ಕಣ್ಣಿಗೆ ಕಾಣಿಸೋದು ಇಲ್ಲ. ಯಾಕೆಂದ್ರೆ ನಮ್ಗೆ ಆತ್ಮ ಸಾಕ್ಷಾತ್ಕಾರವಾಗಿಲ್ವಲ್ಲ. ಆತ್ಮ ಸಾಕ್ಷಾತ್ಕಾರವಾದ್ರೆ ಯಾವ್ಯಾವ ಆತ್ಮ ಯಾವ್ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದು ಗೊತ್ತಾಗತ್ತೆ. ಅದು ಬ್ರಹ್ಮಜ್ಞಾನ ಅಂತಾರೆ, ಅದು ನಿಜವಾಗ್ಲೂ ಉಂಟು. ಕೃಷ್ಣನೇ ಹೇಳಿದಾನಲ್ಲ ಉಂಟು. ಭಿನ್ನ ಭಿನ್ನತೆಯನ್ನು ನೋಡುವಂತವರಿಗೆ ಯಾವಾಗ್ಲೂ ಐಕ್ಯತೆ ಗೊತ್ತಾಗೋದೇ ಇಲ್ವಲ್ಲ. ಹಾಗಾದ್ರೆ ಏನ್ ಮಾಡೋದು ಇದರಲ್ಲಿ? ನಮಗೆ ಪ್ರತ್ಯಕ್ಷ ಅನುಮಾನ ಶಾಸ್ತ್ರ ಅಂತ ನಮಗೆ ಕೊಟ್ಟಿದ್ದಾರೆ ಪ್ರಮಾಣಗಳನ್ನ. ಅದು ಒಂದೊಂದು ಸಂಗತಿಗೂ ಏನಾಗತ್ತೆ, ಅದು ವ್ಯತ್ಯಾಸವಾಗ್ಬಿಡುತ್ತೆ, ವ್ಯತ್ಯಾಸವಾಗಿ ವಿರುದ್ಧವಾಗಿ ಕಾಣಿಸುತ್ತೆ. ಆದ್ರೆ ಇಲ್ಲಿ ಏಕಾಕಾರತ್ವ ಅಂತ ಹೇಳಿರೋದು ಏನು? ಇಲ್ಲಿ ಜಾತಿ ಮತ ಅದೆಲ್ಲ ಇಲ್ಲ, ಜೀವಾತ್ಮ ಒಂದೇ. ಅದು ಮಾತ್ರ ನಾವು ಮನಸ್ಸಿನಲ್ಲಿ ಚೆನ್ನಾಗಿ
ಇಟ್ಕೊಳ್ಬೇಕು. ಆತ್ಮ ಅಂದ್ರೆ ಎಲ್ಲಾತ್ಮಗಳು ಒಂದೇ, ಅದೇ ತರ ಇದೆ. ದರ್ ಇಸ್ ನೋ ಡಿಫ್ರೆನ್ಸ್. ಅದು ಹುಲ್ಲಾಗ್ಲಿ ಅಥವಾ ಬೇರೆ ಏನಾದ್ರೂ ಅಮೀಬಾ ಆಗ್ಲಿ ಒಂದು ಸೆಲ್ಲು, ಅಥವಾ ದೊಡ್ಡ ದೊಡ್ಡ ಪ್ರಾಣಿಗಳಲ್ಲಿ ಇರುವಂತ ಆತ್ಮಗಳಿಗೆಲ್ಲ ಒಂದೇ. ಹಾಗಾದ್ರೆ ದಿವ್ಯ ದೇವ ತಿರಿಯಕ್ ಮನುಷ್ಯ ಬ್ರಾಹ್ಮಣ ಕ್ಷತ್ರಿಯ ಬ್ರಹ್ಮಚಾರಿ ಗೃಹಸ್ಥ ಇದೆಲ್ಲ ವರ್ಣಾಶ್ರಮ ಧರ್ಮದ್ದು ತಾನೇ. ಇದೆಲ್ಲ ಗೊತ್ತಾಗತ್ತೋ ಇಲ್ವೋ ಆತ್ಮನಿಗೆ? ಅದು ಗೊತ್ತಾಗದೆ ಇರುವಂತೆ ಒಂದೇ ಸಮ ನೋಡಕ್ ಹೆಂಗಾಗತ್ತೆ ಅಂತ, ಅದೇ ಕಷ್ಟ. ಅದು ನಮಗೆ ಕಷ್ಟದಂತೆ ಕಾಣಿಸುತ್ತೆ, ನಮ್ಗೆ ಆಗಲ್ಲ ಅಂತಾನೆ ಅನ್ಸುತ್ತೆ ಅಲ್ವಾ? ಹಾಗಾದ್ರೆ ಇದು ಇದು ವೈಷಮ್ಯತೆ, ಇದು ಸಾಮಾನ್ಯ ತಾನೇ, ಇದು ಪ್ರಮಾಣ ತಾನೇ, ಇದು ಇದು ಸತ್ಯ ತಾನೇ, ಇದು ನಾವೇನು ಅದ್ವೈತಿಗಳಲ್ವಲ್ಲ, ಇದು ಅಸತ್ಯ ಅಂತ ಹೇಳಕ್ಕೆ ಮಿಥ್ಯ ಅಲ್ವಲ್ಲ, ಇದು ಸತ್ಯ ತಾನೇ. ನಾವೀಗ ಬ್ರಾಹ್ಮಣ ಕ್ಷತ್ರಿಯ ಮನುಷ್ಯ ಅಂತ ಹೇಳಿದ್ದೆಲ್ಲ ಸುಳ್ಳ ಹಾಗಾದ್ರೆ ಎಲ್ಲಾನು ಸುಳ್ಳು ತಾನೆ. ಮಿಥ್ಯ ಅಂತ ಹೇಳ್ಬಿಟ್ರೆ ನಿನ್ನ ಶರೀರವೂ ಸುಳ್ಳು. ಅದಕ್ಕೆ ಹೇಳಿದ್ರಲ್ಲ ಅದ್ವೈತ ಆಚಾರ್ಯರು ಹೋಗ್ತಾ ಇದ್ದಾರೆ, ಇದೆಲ್ಲ ಉಪದೇಶ ಮಾಡಿದ್ರು ಈ ತರ ಒಂದೇ ಅಂತ, ಎಲ್ಲ ಆತ್ಮ ಅಂತೆ ಬ್ರಹ್ಮ ಎಲ್ಲ ಬ್ರಹ್ಮ. ಆಮೇಲೆ ಕಾಡಲ್ಲಿ ಹೋಗ್ತಾ ಇದ್ದಾಗ ಹುಲಿ ಅಟ್ಟಿಸ್ಕೊಂಡು ಬಂದು ಆಚಾರ್ಯರು ಓಡ್ತಾ ಇದ್ದಾರೆ ಒಂದೇ ಸಮ, ರನ್ನಿಂಗ್ ರೇಸ್. ಅಪ್ಪ ಉಷಪ್ಪ ಅಂತ ಎಲ್ಲೋ ಹೋಗಿ ಎಲ್ಲೋ ಮಾಡ್ಕೊಂಡು ಬಂದಾಗ ಹುಡುಗರೆಲ್ಲ ಬಂದು ಕೇಳಿದ್ರು, ಆಚಾರ್ಯರು ಯಾಕೆ ನೀವು ಆ ತರ ಓಡಿದ್ರಿ? ಆ ಹುಲಿನಲ್ಲಿ ಇರೋದು ಬ್ರಹ್ಮ ತಾನೆ, ನೀವು ಬ್ರಹ್ಮ ತಾನೆ, ನೀವು ಯಾಕೆ ಹೆದರ್ಕೋಬೇಕಾಗಿತ್ತು? ಅಲ್ಲೇ ಧೈರ್ಯವಾಗಿ ನಿಂತ್ಕೋಬೇಕಾಗಿತ್ತಲ್ಲ, ಬ್ರಹ್ಮ ತಾನೆ. ಅಯ್ಯಯ್ಯೋ, ಏ ಹುಚ್ಚು ಹುಡುಗ, ಅದು ಹೇಳಕ್ಕೆಪ್ಪ. ಹುಲಿ ನಿನ್ನನ್ನು ತಿಂದ ಮೇಲೆ ಆಮೇಲೆ ಬ್ರಹ್ಮ ಎಲ್ಲಿಂದ ಬಂತು? ಬ್ರಹ್ಮನೂ ಇಲ್ಲ ಏನಿಲ್ಲ, ಅದು ಬ್ರಹ್ಮ. ಅದು ಅದು ತುಂಬಾ ಕಷ್ಟ ಇದೆ. ಇದು ಅರ್ಥ ಮಾಡ್ಕೊಂಡು ಬಿಟ್ಟರೂನೆ ಅದು ಪ್ರಾಕ್ಟಿಕಲ್ ಆಗಿ ನಾವು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಸರ್ವವೂ ಸಮಾನ. ಈಗ ಸೂಕ್ಷ್ಮವಾದ ಜೀವಾತ್ಮ ಸಮ ಅಂತ ಹೇಳಿದ್ರೆ ನಾವು ನಂಬ್ಕೋತೀವಿ. ಈಗ ನೋಡಿ, ಗಾಳಿ, ಗಾಳಿನಲ್ಲಿ ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಇದೆ, ಎಲ್ಲ ಇದೆಲ್ಲ ಉಂಟು. ಎಲ್ಲಾನು ಒಂದೊಂದು ಜೀವಾತ್ಮ, ಒಂದೊಂದು ಕಣ ಮಾಲಿಕ್ಯೂಲ್ ಆತರ ಇದೆ. ಸೊ ಎಲ್ಲವೂ ಇರೋದ್ರಿಂದ ನಾವಿವಾಗ ಏನ್ ಹೇಳ್ತೀವಿ, ಎಲ್ಲ ಒಂದೇ ತರಾನೇ, ಗಾಳಿ ಹೆಂಗಿದೆಯೋ ಏನು ಕಾಣಿಸ್ತದಿಲ್ವೋ ಎಲ್ಲ ಒಂದೇ ತರ ಅಂದ್ರೆ ನಾವು ಒಪ್ಕೋತೀವಿ, ಹೌದು ಎಲ್ಲ ಸಿಂಗಲ್ ಸಿಂಗಲ್ ಆಗಿ ಈ ತರ ಇದೆ ಅಂತ. ಆದ್ರೆ ನಾನು ಮತ್ತೆ ಇಲ್ಲಿರೋ ಇರುವೆ ಅಥವಾ ಆ ನಾಯಿನೋ ಅಥವಾ ಇದೋ ನಾವು ನೋಡಿದಾಗ ಎಲ್ಲ ಒಂದೇ ಅಂತ ಹೇಳಕ್ಕಾಗತ್ತಾ? ನಾನ್ ಏನ್ ನೋಡ್ತಾ ಇದ್ದೀನಿ? ಶರೀರ ನೋಡ್ತಾ ಇದ್ದೀನಿ. ನನಗೆ ಕಣ್ಣಿಗೆ ಕಾಣಿಸುವಂತ ಶರೀರವನ್ನ ನೋಡ್ತಾ ಇರೋದ್ರಿಂದ ಎಲ್ಲ ಡಿಫ್ರೆನ್ಸ್ ಕಾಣಿಸ್ತಾ ಇದೆ, ಬೇರೆ ಬೇರೆಯಾಗಿ ಕಾಣಿಸ್ತಾ ಇದೆ. ಯಾವುದು ಒಂದೇ ಸಮ ಇಲ್ಲ, ಎಲ್ಲ ಬೇರೆ ಬೇರೆ. ಆದ್ರೆ ಒಳಗಿರುವಂತ ಸೂಕ್ಷ್ಮ, ಅಯ್ಯೋ ಅದು ಹೆಂಗ್ರಿ ಕಾಣಿಸಲ್ವಲ್ಲ ರೀ, ನಮ್ಗೆ ಕಾಣಿಸ್ದೆ ಇರೋದ್ರಿಂದ ಸೂಕ್ಷ್ಮವಾದ್ರಿಂದ ಎಲ್ಲ ಒಂದೇ ತರ, ಅಷ್ಟು ಚಿಕ್ಕದಾಗಿ ಅಷ್ಟು ಪುಟ್ಟದಾಗಿ. ಆತ್ಮ ಹೇಳುತ್ತೋ ಇಲ್ವೋ ಹೇಗಿದೆ? ಕತ್ತರಿಸಕ್ಕಾಗಲ್ಲ, ಅದ್ ಮಾಡಕ್ಕಾಗಲ್ಲ, ಇದ್ ಮಾಡಕ್ಕಾಗಲ್ಲ, ಅಷ್ಟು ಚಿಕ್ಕದು, ಕಣ್ಣಿಗೆ ಕಾಣಿಸ್ದೇ ಇರುವಂಥದ್ದು. ಆದ್ರೆ ಅದು ಸರ್ವಜ್ಞಾನ ಸ್ವರೂಪಿ, ಸರ್ವಶಕ್ತಿಗಳು ಉಂಟು, ಎಲ್ಲ ಉಂಟು ಅಂತ ಹೇಳಿದಾನೋ ಅಲ್ವೋ ಆತ್ಮಕ್ಕೆ, ಎಲ್ಲ ಉಂಟು. ಆದ್ರೆ ಏನು ಇವಾಗ ಗೊತ್ತಾಗಲ್ವಲ್ಲ ಹೇಗೆ? ನಿನ್ನ ಆತ್ಮ ಸಾಕ್ಷಾತ್ಕಾರವಾದಾಗ ನಿಂಗೆ ಬೇರೆ ಎಲ್ಲ ಕಾಣಿಸತ್ತೆ. ಅದು ಯಾಕ್ರಿ ನಮ್ಗೆ ಇದೆಲ್ಲ ಬೇಕು? ನಮ್ಗೆ ಶರಣಾಗತಿ ಆಯ್ತಲ್ಲ, ಸಾಕಲ್ವಾ? ಯಾತಕ್ಕೆ ಭಗವದ್ಗೀತೆ ಯಾಕೆ ಓದ್ಬೇಕು ಅಂದ್ರೆ ಆ ಕರ್ತೃತ್ವವನ್ನ ತಿಳ್ಕೊಳಕ್ಕೆ, ಮತ್ತೆ ಎಲ್ಲ ಫಲಗಳನ್ನ ಸನ್ಯಾಸ ಮಾಡೋದಿಕ್ಕೆ. ಫಲವನ್ನ ಬಿಡೋದು, ನಾನು ಅನ್ನೋದನ್ನ ಬಿಡೋದು, ನಾನ್ ಮಾಡ್ತಾ ಇದ್ದೀನಿ ಅಂತ ಬಿಡೋದು, ನನ್ನ ಕರ್ಮ ಅನ್ನೋದನ್ನ ಬಿಡೋದು. ಇದನ್ನ ಕಲ್ತ್ಕೊಳ್ಳೋಕ್ಕೋಸ್ಕರ ನಾವು ಅಭ್ಯಾಸ ಮಾಡ್ಬೇಕು ಭಗವದ್ಗೀತೆನ. ಬೇರೆ ಸಾಮಾನ್ಯವಾಗಿ ನೋಡ್ತೀನಿ ಅದೆಲ್ಲ ಬೇಡ, ಅದೆಲ್ಲ ಆಗದೆ ಇರುವಂತ ಕೆಲಸ, ಅದು ಖಂಡಿತ ಸಾಧ್ಯ. ಏನೋ ಅವರು ಎಲ್ಲರೂ ಒಳ್ಳೆಯವರು ಅಂತ ಖಂಡಿತ ತಿಳ್ಕೊಳ್ಬಹುದು, ಎಲ್ಲರೂ ಭಕ್ತರು ಅಂತ ತಿಳ್ಕೊಳ್ಬಹುದು, ಅದನ್ನ ಅಭ್ಯಾಸ ಮಾಡ್ಕೊಳ್ಬಹುದು. ಯಾರ ಮೇಲೂ ದ್ವೇಷ ಮಾಡದೆ ಅದನ್ನ ಮಾತ್ರ ಖಂಡಿತವಾಗಿ ಮಾಡ್ಬೋದು. ದಟ್ ಈಸ್ ಆರ್ಟ್ ಆಫ್ ಲಿವಿಂಗ್. ಎಲ್ಲರನ್ನೂ ಸಹೃದಯತೆಯಿಂದ ನೋಡುವಂತಹ ಮನಸ್ಸು, ಮನಸ್ಸೇ ಕಾರಣ ತಾನೆ. ಸೊ ಮನಸ್ಸಿಗೆ ಬುದ್ಧಿವಾದ ಹೇಳುವಂಥದ್ದು ಮಾಡ್ಬೇಕೆ ವಿನಃ ನಾವು ಎಲ್ಲ ಆತ್ಮ ಒಂದೇ, ನೀನು ಒಂದೇ, ನಾನು ಒಂದೇ, ನಾಯಿನು ಒಂದೇ, ಕುರಿನು ಒಂದೇ ಅಂತ ನಾವು ಖಂಡಿತ ಆ ತರಹ ನಾವು ಬಾಳೋಕ್ಕಾಗೋದಿಲ್ಲ, ಆಗೋದಿಲ್ಲ, ಖಂಡಿತ ಸಾಧ್ಯ. ಅದರಿಂದ ಅನಾತ್ಮನಿಯ ಆತ್ಮಾಭಿಮಾನೇನ ನಾ ಸಂಬಂಧ್ಯಂತೆ ಅಂದ್ರೆ ನಾ ಲಿಪ್ಯತೆ. ಹಾಗಾದ್ರೆ ನಮ್ಗನ್ಸತ್ತೆ ಈ ಪ್ರಾಣಿ ಪಶು ಪಕ್ಷಿ ಎಲ್ಲ ಕರ್ಮವನ್ನ ಮಾಡ್ತಾ ಇದೆಯಲ್ಲ, ಅದೇನ್ ನಾನ್ ಮಾಡ್ತೀನಿ ಅಂತ ಅದಕ್ಕೇನು ಇಲ್ವಲ್ಲ. ಖಂಡಿತ ನಾವೆಲ್ಲ ಅದೇ ಸ್ಥಿತಿಯಲ್ಲಿ ಬಂದಿರೋರು. ಪ್ರಾಣಿ ಪಕ್ಷಿ ಇದಕ್ಕೆಲ್ಲ ಯಾವ ಕರ್ಮದ ಫಲವೂ ಇಲ್ಲ, ಅದು ಬರೀ ಪಾಪದ ಒಂದು ಫಲವನ್ನ ಅನುಭವಿಸಕ್ಕೋಸ್ಕರ ಕೊಟ್ಟಿರುವಂತ ಯೋನಿ. ಹೇಗೆ ನರಕದಲ್ಲಿ ಬೇರೆ ಬೇರೆ ದೇಹಗಳನ್ನ ಕೊಟ್ಟು ಅದು ಬರೀ ಪೀಡೆಯನ್ನ ಅನುಭವಿಸಕ್ಕೆ ಕೊಡ್ತಾರೋ ಇಲ್ಲೋ ಅದರ ಯಾತನಾ ಶರೀರ, ಯಾತನಾ ಶರೀರದಂತೆ ಈ ಯೋನಿಗಳೆಲ್ಲ. ಅದಕ್ಕೆಲ್ಲ ಇಲ್ವೇ ಇಲ್ಲ, ಅದಕ್ಕೆ ಜ್ಞಾನನು ಕೊಟ್ಟಿಲ್ಲ. ಅದಕ್ಕೆ ಅದಕ್ಕಾದಂತ ಐದನೆಯ ನಮ್ಗೆ ಇದೆಯಲ್ಲ ಒಂದು ಸೆನ್ಸ್, ಸಿಕ್ಸ್ತ್ ಸೆನ್ಸ್, ಅದಕ್ಕಿಲ್ಲ. ಅದಕ್ಕೆಲ್ಲ ಉಂಟು, ಬೇರೆ ಎಲ್ಲ ಉಂಟು, ಇಂದ್ರಿಗಳೆಲ್ಲ ಉಂಟು, ಆದ್ರೆ ಎಲ್ಲವನ್ನೂ ಮಾಡುತ್ತೆ ತನ್ನ ಪ್ರಕಾರವಾಗಿ ಮಾಡ್ಕೊಂಡು ಹೋಗುತ್ತೆ. ಹೇಗೆ ವಾಸನೆಯಿಂದ ಮಾಡ್ಕೊಂಡು ಹೋಗುತ್ತೆ. ಆದ್ರೆ ಅದಕ್ಕೆ ನಾನು ಅನ್ನೋದಿಲ್ಲ, ಅಹಂಕಾರ ಇಲ್ಲ, ಎಲ್ಲ ಇಲ್ಲ ಅಂತ ಅನ್ಕೊಂಡಿದ್ದೀವಿ ನಾವು.
ಅದಕ್ಕೂ ಉಂಟು ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಪಾಪವೋ ಇದೋ ಏನು ತಗಲೋದಿಲ್ಲ, ಗರ್ಭದಿಂದ ಯಾವುದು ಬರೋದಿಲ್ಲ, ಬರೀ ಅನುಭವ ಮಾಡ್ಕೊಂಡು ಹೋಗುತ್ತೆ ಕಷ್ಟಪಟ್ಕೊಂಡು ಆ ಯೋನಿನಲ್ಲಿ. ಆದ್ರೆ ಮನುಷ್ಯನಿಗೆ ಆ ತರ ಇಲ್ಲ. ಅದಕ್ಕೋಸ್ಕರವಾಗಿಯೇ ನಾವು ಇಷ್ಟೊಂದೆಲ್ಲ ಅಧ್ಯಾತ್ಮ ಚಿಂತನೆಯನ್ನ ಮಾಡ್ಬೇಕು ಅಂತ ತಿಳಿಸೋದು. ಅದರಿಂದ ನ ಬದ್ಧಂತಿ ನ ಕರ್ಮಣಿ ಬದ್ಧಂತಿ, ಅದರಿಂದ ಒಳ್ಳೆಯ ಹೃದಯ ಯಾರಿಗೆ ಉಂಟೋ, ಆತ್ಮ ವಿಷಯದಲ್ಲಿ ಕ್ಲಿಯರ್ ಆದ ಜ್ಞಾನ ಉಂಟೋ, ಅವನಿಗೆ ಖಂಡಿತವಾಗಿ ಯಾವ ಕರ್ಮನು ಬಂಧನವನ್ನ ಮಾಡೋದಿಲ್ಲ. ಹಾಗೆ ಬುದ್ಧಿ ಎನ್ನುವಂತ ಯೋಗದಿಂದ ನಾವು ಕರ್ಮವನ್ನ ಬಿಡ್ಬಿಡ್ಬೋದ. ಹಾಗಾದ್ರೆ ಪಾಪ ಪುಣ್ಯವನ್ನೆಲ್ಲ ಬಿಡು ಅಷ್ಟೇ, ಕರ್ಮವನ್ನ ಬಿಡಬೇಡ. ಈಗ ಸಹಸ್ರನಾಮದ ಅರ್ಥನೇ ಗೀತೆ ಅಂದ ಮೇಲೆ ಒಂದೊಂದು ಸಹಸ್ರನಾಮದಲ್ಲಿ ಭಗವಂತನ ವಿಷಯ ಏನ್ ಹೇಳಿದಾನೋ ಅದೆಲ್ಲ ಖಂಡಿತವಾಗಿ ಅದು ಎಲ್ಲ ವಿಷಯವನ್ನು ತಿಳಿಸ್ಕೊಡುತ್ತೆ. ಸುಮ್ನೆ ಸರ್ವಭೂತಾತ್ಮ ಭೂತಾತ್ಮ ನೋಡಿ ಇಲ್ಲಿ ಬಂತೋ ಇಲ್ವೋ, ನೀವು ಇಲ್ಲಿಂದ ನೋಡಿ ಎಲ್ಲ ಸಹಸ್ರನಾಮದ ಪದಗಳೆಲ್ಲ ಇಲ್ಲಿದೆ. ಅದರಿಂದ ನಾವೇನ್ ಮಾಡ್ಬೇಕು, ಹೇಗೆ ನೆನೆಸ್ಕೋಬೇಕು, ದೇವರಿಗೆ ಅಂತ ಕರ್ಮವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ರು, ಅದು ಮಾಡೋಣ. ಆಮೇಲೆ ಮುಂದಕ್ಕೆ ಕೃಷ್ಣ ಹೇಳ್ತಾನೆ, ಇದರ ಫಲ ಏನು ಅಂದ್ರೆ ಬ್ರಹ್ಮಜ್ಞಾನ ಪ್ರಕಾರ ಆತ್ಮ ಸಾಕ್ಷಾತ್ಕಾರಕ್ಕೆ ಹತ್ರ ಹತ್ರ ಹೋಗ್ತಾ ಎಲ್ಲ ಒಂದೇ ಅಂತ ಭಾವನೆ ಉಂಟಾಗತ್ತೆ. ಆತ್ಮ ಮಾತ್ರ ಕಣ್ಣಿಗೆ ಕಾಣಿಸಕ್ಕೆ ಶುರು ಆಗತ್ತೆ. ಆಗ ಎಲ್ಲವನ್ನು ಸಮವಾಗಿ ನೋಡುವಂತಹ ಮನಸ್ಸು ಉಂಟಾಗತ್ತೆ. ಆಮೇಲೆ ಒಂದೊಂದಾಗಿ ಏನೇನಿರುತ್ತೋ ತೊಂದರೆ ಅದೆಲ್ಲ ಹೋಗಿ ಬ್ರಹ್ಮಜ್ಞಾನ ಅಂದ್ರೆ ಸಮದರ್ಶನ ಇದೆ ಬ್ರಹ್ಮ. ನಾವೆಲ್ಲ ಹೇಳ್ತಾ ಇದ್ದೀವಿ ಬ್ರಹ್ಮಜ್ಞಾನಿಪ್ಪ ಅವರು, ಅವ್ರಿಗೆಲ್ಲೆಲ್ಲಿ ಏನಾಗತ್ತೆ ಎಲ್ಲ ಗೊತ್ತಾಗತ್ತೆ ಅಂತ, ಅಲ್ಲೇನಾಗತ್ತೆ ಅಂತ. ಆಮೇಲೆ ಇವಾಗ ಏನ್ ಹೇಳ್ತೀವಿ, ಎಲ್ಲ ಗೊತ್ತಾಗೋದು ಬ್ರಹ್ಮಜ್ಞಾನಿಗಳಿಗೆ ಈ ಕಾಲದಲ್ಲಿ ಯಾರು ಇಲ್ಲ. ಟಿವಿನೇ ಬ್ರಹ್ಮಜ್ಞಾನಿ. ನೀವು ಏನ್ ಟಕ್ಕಂತ ಹಾಕಿದ್ರು ಅಮೆರಿಕಲ್ಲಿ ಆಗ್ತಾ ಇರೋದು ಬರುತ್ತೆ, ಇಲ್ಲ ಆಗ್ತಾ ಇರೋದು ಬರುತ್ತೆ, ಇನ್ಯಾರು ಸಂಗೀತ ಹೇಳೋದು ಇಲ್ಲಿ ಬರುತ್ತೆ, ನೃತ್ಯ ಬರುತ್ತೆ, ಏನ್ ಆಶ್ಚರ್ಯ. ಈ ಒಂದು ಮನುಷ್ಯ ಸೃಷ್ಟಿ ಮಾಡಿದಂತಹ ಇದಕ್ಕೆ ಇಷ್ಟು ಶಕ್ತಿ ಇದ್ಮೇಲೆ ಭಗವಂತ ಸೃಷ್ಟಿ ಮಾಡಿರುವಂತಹ ಈ ಮನುಷ್ಯನ ಬುದ್ಧಿನಲ್ಲಿ ಇನ್ನೆಷ್ಟು ಶಕ್ತಿ ಇರಬಹುದಲ್ಲ, ಅವನ್ ತಾನೇ ಇದನ್ನೆಲ್ಲ ಕಂಡಿಡ್ದಿರೋದು, ಭಗವಂತ ಕೊಟ್ಟಿರೋದು, ಕಂಡಿಡಿದಿರೋರು ಈ ಮನುಷ್ಯ, ಅದು ಅವನ ಕೃಪೆಯಿಂದ, ಬೇರೆ ಏನಿಲ್ಲ. ಅದರಿಂದ ಸೌಕರ್ಯವನ್ನ 3ನೇ ಅಧ್ಯಾಯದಲ್ಲಿ ಹೇಳ್ದ, 4ನೇ ಅಧ್ಯಾಯದಲ್ಲಿ ಫಲವನ್ನ ಹೇಳ್ದ, ಸಿಕ್ಕೇ ಸಿಗುತ್ತೆ, ಕರ್ಮವನ್ನ ಮಾಡು ಫಲ ಸಿಗತ್ತೆ ಅಂತ ಹೇಳ್ದ. ಕರ್ಮ ನಿನಗೆ ಸುಲಭ ಅಂತ ಅವನಿಗೆ ಹೇಳ್ದ. 1ನೇ ಅಧ್ಯಾಯದಲ್ಲಿ ಕರ್ಮಯೋಗ ಮಾಡಬೇಕು, ಹುಟ್ಟಿದ ದಿವಸದಿಂದ ನಾವು ಮಾಡ್ತಾ ಇದ್ದೀವಪ್ಪ. ಅದರಿಂದ ಇದು ಇಂದ್ರಿಯ ನಿಗ್ರಹ ಕರ್ಮಯೋಗದಿಂದ ಪೂರ್ತಿ ಅಡಿಗೆ ಸಕ್ಕ ಆಗದೆ ಇದ್ರೂ ನಿನಗೆ ಆತ್ಮ ಸಾಕ್ಷಾತ್ಕಾರವಾಗ ಅದು ನೀನು ಕೊರತೆ ಪಟ್ಕೋಬೇಕಾಗಿಲ್ಲ. ಜ್ಞಾನ ಯೋಗದಲ್ಲಿ ಇಂದ್ರಿಯ ನಿಗ್ರಹ ಮಸ್ಟ್, ಮಾಡಲೇಬೇಕು, ಇಲ್ಲದಿದ್ರೆ ಆತ್ಮ ಸಾಕ್ಷಾತ್ಕಾರ ಇಲ್ಲ. ಅದರಿಂದ ಅವನೇನ್ ಮಾಡ್ಬೇಕು, ಕರ್ಮಯೋಗ ಮಾಡಬೇಕು. ಕರ್ಮಯೋಗ ಮಾಡುವಂತ ಅವನಿಗೆ ಜ್ಞಾನ ಸಂಬಂಧ, ಜ್ಞಾನಯೋಗ ಮಾಡುವಂತನಿಗೆ ಕರ್ಮ ಸಂಬಂಧ, ಎರಡೂ ಉಂಟು. ಇದು ಖಂಡಿತ ಹೇಳಲೇಬೇಕು, ಹೇಳಲೇಬೇಕು. ಆದ್ರೆ ನೀನು ಜ್ಞಾನ ಮಾರ್ಗವನ್ನ ಆರಿಸಿಕೊಂಡು ಅಲ್ಲಿ ಹೋಗ್ಬೇಡ, ಅದು ಕಷ್ಟ. ಕರ್ಮವನ್ನ ಮಾಡು, ಜ್ಞಾನಯೋಗ ತಾನಾಗಿ ಬಂದು ಬರುತ್ತೆ ನಿನ್ನ ಹತ್ರ. ನೋಡಿ ಎಷ್ಟು ಸುಲಭ, ಅದು ಬಂದ್ಬಿಡುತ್ತಂತೆ, ತಾನೇ ಬಂದ್ಬಿಡುತ್ತೆ ಕಣೋ ಅರ್ಜುನ, ನೀನ್ ಯಾಕೆ ಕಷ್ಟಪಡ್ತೀಯ ಅಂತ ಹೇಳಿ ಆತ್ಮ ಸಾಕ್ಷಾತ್ಕಾರ ಬೇಗ ಕೊಡುತ್ತೆ ಅಂತ ಅರ್ಜುನನ ಸಂದೇಹವನ್ನೆಲ್ಲ ಕ್ಲಿಯರ್ ಮಾಡ್ತಾನೆ ಕೃಷ್ಣ. ಅದರಿಂದ ಈಗ ನಾವು 8ನೇ ಶ್ಲೋಕದಲ್ಲಿದ್ದೀವಿ, 8ನೇ ಶ್ಲೋಕ. ಈಗ 8ನೇ ಶ್ಲೋಕ 7ನೇ ಶ್ಲೋಕದಲ್ಲಿ ಏನ್ ಹೇಳ್ದ, ಪಾಪಗಳನ್ನು ನೀಗತ್ತೆ, ಮನಸ್ಸು ಶುದ್ಧಾತ್ಮ ವಿಶುದ್ಧಾತ್ಮವಾಗತ್ತೆ, ಜಿತೇಂದ್ರಿಯ ಇಂದ್ರಿಯಗಳನ್ನ ಕಟ್ಟುಪಡಿಸಬಹುದು, ಸರ್ವಭೂತ ಎಲ್ಲಾ ಜೀವರಾಶಿಗಳನ್ನ ಸಮವಾಗಿ ನೋಡುವಂತಹ ಮನಸ್ಸು ಉಂಟಾಗತ್ತೆ, ಆತ್ಮ ದೇಹ ಒಂದೇ ಎನ್ನುವ ಭ್ರಮೆ ಹೊಟ್ಟೋಗಿ ಅದಕ್ಕೆ ತುತ್ತಾಗದೆ ಒಳ್ಳೆಯ ಜ್ಞಾನ ರೂಪದಿಂದ ಇರ್ತೀಯ. ಯಾವಾಗ ಮನಸ್ಸು ಶುದ್ಧಿ ಆಗತ್ತೋ, ವಿಶುದ್ಧಾತ್ಮನಾಗ್ತೀಯೋ, ರಾಗ ದ್ವೇಷ ಕಾಮ ಕ್ರೋಧ ಎಲ್ಲ ಕೊಳೆ ಎಲ್ಲ ಕೊಳೆನೂ ನಿವಾರಣೆ ಆಗ್ಬಿಡುತ್ತೆ, ಆಗ ನೀನು ಮಾಡ್ತಾನೇ ಇರು ಕರ್ಮಯೋಗವನ್ನ ಅಂತ ಹೇಳ್ಬಿಟ್ಟ. ಅದೇ ಹೇಳಿದ್ದಲ್ಲ ನಿಮ್ಗೆ ಒಂದು ಕತೆ, ಆತರ ಕರ್ಮಯೋಗ ಅಂದ್ರೆ ಒಂದು ದೊಡ್ಡ ಬಂಡೆಕಲ್ಲು, ಅದನ್ನ ತಳ್ಳು 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 ಹೇಳಿದ್ ನಾಪ್ಕ ಹೋದ ವಾರ ನಾಪ್ಕೊಂಡು. ಸರ್ವಭೂತಾತ್ಮ ಇದು ಮುಖ್ಯವಾದ ಕೀವರ್ಡ್ ಇದರಲ್ಲಿ, ಈ ಶ್ಲೋಕದಲ್ಲಿ 7ನೇ ಶ್ಲೋಕದಲ್ಲಿ ಅದಕ್ಕೆ ನಾಪ್ಕ ಇಟ್ಕೊಳ್ಳಿ. ವಿಶುದ್ಧಾತ್ಮ ವಿಜಿತಾತ್ಮ ನೋಡಿ ಎಷ್ಟೊಂದು ಪದಗಳು, ವಿಜಿತಾತ್ಮ ವಿಶುದ್ಧಾತ್ಮ ಎಲ್ಲ ಸಹಸ್ರನಾಮದ ಪದಗಳು. ಸರ್ವಭೂತಾತ್ಮ ಭೂತಾತ್ಮ ಭೂತಾತ್ಮ ನೋಡಿದ್ರ ಎಷ್ಟು ಎಲ್ಲವನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಈಗ 8ನೇದ್ರಲ್ಲಿ 8, 9 ಇದು ಒಟ್ಟಿಗೆ ಅರ್ಥ ಮಾಡ್ಕೊಳ್ಬೇಕು. ಇದು 2 ಶ್ಲೋಕಗಳನ್ನ ಸೇರಿಸಿಕೊಂಡು ಯಾರೊಬ್ಬ ಕರ್ಮಯೋಗಕ್ಕೆ ಸೇರ್ತಾನೋ ಅವನು ಆತ್ಮ ವಿಷಯವನ್ನ ತಿಳ್ಕೊಳ್ತಾನೆ, ಹೇಗೆ ನೆನೆಸ್ತಾನೆ, ಅವನು ಯಾವ ಕ್ರಿಯವನ್ನು ಮಾಡದೇ ಇರ್ತಾನ ಇಲ್ಲ ಮಾಡ್ತಾನ ಅಂತೆಲ್ಲ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವಾಗಿ ಕೃಷ್ಣ
ಇದ್ರಲ್ಲಿ ಹೇಳ್ತಾನೆ, ಏಳರಲ್ಲಿ ಕರ್ಮ ಮಾಡ್ತಾನೆ ಇದ್ರೆ ಪಾಪವೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟ, ಇಂದ್ರಿಯ ವಶವಾಗತ್ತೆ. ಸೊ ಎಂಟನೇದು, ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ನ ಶುಣ್ವನ್ನ ಸ್ಪೃಶನ್ನ ಜಿಗ್ರನ್ನ ಅಶ್ನನ್ನ ಗಚ್ಚನ್ನ ಸ್ವಪನ್ನ ಅಸ. ಆಯ್ತಾ, ಎಲ್ಲ ಕ್ರಿಯಾಪದ, ಗಚ್ಚನ್ನ ಕಾಲಿನಿಂದ ನಡೆದು, ಸ್ವಪನ್ನ ಮಲಗಿ, ಸ್ನಶನ್ನ ಉಸಿರಾಡೋದು, ಪ್ರಲಪನ್ನ ಮಾತಾಡೋದು, ವಿಸೃಜನ್ನ ಮಲ ಮೂತ್ರ ಕಳೆಯೋದು, ಗೃಹಣನ್ನ ಕೈಗಳಿಂದ ತೆಗೆದುಕೊಳ್ಳೋದು, ಉನ್ಮಿಷನ್ ಕಣ್ಣನ್ನ ಬಿಡ್ತಾ ಇರೋದು, ಬಿಟ್ಟು ನೋಡೋದು, ನಿಮಿಷನ್ ಅಂದ್ರೆ ತೆಗೆಯೋದು, ಕಣ್ಣನ್ನು ಮುಚ್ಚೋದು, ಎರಡು ಕಾರ್ಯನೂ ಆಗತ್ತೆ. ಸೊ ಈಗ ಇಷ್ಟು ಎಲ್ಲಿಂದ ಹೇಳ್ತಾ ನೋಡಿ, ಪಶ್ಯನ್ ಶುಣ್ವನ್ ಸ್ಪೃಶನ್ ಜಿಗ್ರನ್ ಗಚ್ಚನ್ ಸ್ವಪನ್ ಎಲ್ಲ ನೋಡಿ ಒಂದೊಂದಾಗಿ ಮಾರ್ಕ್ ಮಾಡ್ಕೊಂಡು ಬನ್ರಿ. ಹತ್ತು ಇಂದ್ರಿಯಗಳ ವಿಚಾರ. ಪಶ್ಯನ್ ನೋಡೋದು ಕಣ್ಣು, ಶುಣ್ವನ್ ಕೇಳೋದು ಕಿವಿ, ಸ್ಪರ್ಶನ್ ಮುಟ್ಟೋದು ಚರ್ಮ, ಜಿಗ್ರನ್ ವಾಸನೆ ನೋಡೋದು ಮೂಗು, ಅಶ್ನನ್ ಊಟ ಮಾಡೋದು ಬಾಯಿ ನಾಲಿಗೆ ರುಚಿ. ಸೊ ಇದು ಐದು ಜ್ಞಾನೇಂದ್ರಿಯಗಳು. ಸೊ ಐದು ಜ್ಞಾನೇಂದ್ರಿಯವನ್ನ ಮೊದಲು ಪಟ್ಟಿ ಮಾಡ್ದ, ಪಶ್ಯನ್ ಶುಣ್ವನ್ ಸ್ಪರ್ಶನ್ ಜಿಗ್ರನ್ ಅಶ್ನ. ಈಗ ನೆಕ್ಸ್ಟ್ ಹೇಳದ್ನಲ್ಲ ಆಗ್ಲೆ, ಗಚ್ಚನ್ ಸ್ವಪನ್ನ ನಡೆಯೋದು, ಮಲಗೋದು, ಉಸಿರಾಡೋದು, ಮಾತಾಡೋದು, ಮಲಮೂತ್ರ ವಿಸರ್ಜನೆ, ಕೈಗಳಿಂದ ತಗೊಳ್ಳೋದು, ಕಣ್ಣನ್ ಬಿಡೋದು, ಇದಿಷ್ಟು ಕರ್ಮೇಂದ್ರಿಯಗಳು, ಕಾಲು ಕೈ ಎಲ್ಲದಕ್ಕೂ ಸಂಬಂಧಪಟ್ಟ. ಆಗ ಇಂದ್ರಿಯಗಳು ಅದದರ ವ್ಯಾಪಾರ ಅದರಲ್ಲಿ ಈಡುಪಡುತ್ತೆ. ಇವಾಗ ಕಣ್ಣು ಕೇಳಕ್ಕಾಗಲ್ಲ, ಕಿವಿ ನೋಡಕ್ಕಾಗಲ್ಲ, ಈಗ ಒಂದೊಂದು ಇಂದ್ರಿಯ ಅದನ್ನೇ ಮಾಡುತ್ತೆ. ಆದ್ರೆ ಇವಾಗ ಕೈ ಕಾಲು ಇದು ಏನ್ ಮಾಡುತ್ತೆ ಅಂತ, ಇಲ್ಲಿ ವ್ಯತ್ಯಾಸ ಉಂಟು. ಅಲ್ಲಿ ಎಷ್ಟೋ ಜನ ಕೈನಲ್ಲಿ ಕೈ ಇಲ್ಲ ಅಂದವರು ಕಾಲಿನಲ್ಲಿ ಮಾಡ್ತಾರೆ, ಮೌತ್ ಅಂಡ್ ಫುಟ್ ಪೇಂಟರ್ಸ್ ಅಂತ ಒಂದು ಇದನ್ನೇ ಮಾಡಿದ್ದಾರೆ, ಒಂದು ದೊಡ್ಡ ಆರ್ಗನೈಸೇಷನ್, ದೇರ್ ಆಲ್ ಸಪೋರ್ಟಿಂಗ್ ದೇರ್ ಫುಟ್ ಅಂಡ್ ಮೌತ್. ಅವರು ಕಾಲ್ನಲ್ಲಿ ಕೈಯಲ್ಲಿ ಮಾಡುವಂತ ಕೆಲಸ ಎಲ್ಲ ಮಾಡ್ತಾರೆ, ಅದು ನೋಡಿ ಅವರಿಗೆ ಒಂದು ಶಕ್. ಆದ್ರೆ ಕೈಯಲ್ಲಿ ನಡೆಯೋರ್ನ ನೋಡಿದೀವಿ ನಾವು, ಕಾಲಿಲ್ಲ ಪೋಲಿಯೋ ಬಂದಿತ್ತು ಅಂದ್ರೆ ಕೈಯಲ್ಲಿ ಹಿಂಗ್ ಇಟ್ಕೊಂಡು ನಡೆಯೋರ್ನ ನೋಡಿದೀವಿ, ಅದು ಆಗತ್ತೆ. ಆದ್ರೆ ಬೇರೆ ಕೆಲಸ ಯಾವುದು ಮಾಡಕ್ ಉಸಿರಾಡೋದು ಮಾಡಕ್ಕಾಗತ್ತೆ, ಆಗ ಬೇರೆ ಮಲ ಜಲ ಕಳಿಯಕ್ಕೆ ಬೇರೆ ಏನ, ಅದಕ್ಕೂ ಟ್ಯೂಬ್ ಈಗೆಲ್ಲ ಬಂದಿದೆಲ್ಲ, ಡೈರೆಕ್ಟ್ ಆಗಿ ಅಲ್ಲಿಂದಾನು ಹಾಕ್ತಾರೆ, ಇನ್ನೆಲ್ಲಿಂದಾನು ಹಾಕ್ತಾರೆ, ಇದೆಲ್ಲ ಕಂಡಿಡಿದಿದ್ದಾರೆ ಮನುಷ್ಯನ ಶರೀರಕ್ಕೆ ಏನೇನಾದ್ರೂ ರಿಪೇರಿ ಮಾಡೋಣ ಅಂತ. ಆದ್ರೆ ಏನು ತುಂಬಾ ದಿವಸ ನಡೆಯಕ್ಕಾಗಲ್ಲ, ಅದು ಒರಿಜಿನಲ್ ಅಂತ ಕೆಲಸ ಮಾಡಕ್ ಆಗೋದಿಲ್ಲ. ಅದರಿಂದ ಅವನು ಹೇಳ್ತಾನೆ, ನೋಡು ಅರ್ಜುನ, ಇದೆಲ್ಲ ವ್ಯಾಪಾರ ನಡೀತಾ ಇದೆ ನಿನ್ನ ಶರೀರದಲ್ಲಿ ಇಂದ್ರಿಯಗಳದು, ನಾನೇನು ಮಾಡ್ತಾ ಇಲ್ಲ, ಎಲ್ಲ ತನ್ಪಾಡಿಗೆ ತಾನು ಮಾಡ್ಕೊಂಡು ಹೋಗ್ತಾ ಇದೆ. ಹಾಗಾದ್ರೆ ಹೇಗಾಗತ್ತೆ ಇದು ಅಂತ ಅಲ್ಲಪ್ಪ, ನೋಡು ಇಂದ್ರಿಯಗಳು, ಈ ಆತ್ಮ ಇಂದ್ರಿಯಗಳು ಈ ಶರೀರದಲ್ಲಿದೆ. ಈ ಶರೀರದಲ್ಲಿ ಇನ್ನೂ ಒಂದು ವಿಚಾರ ಇದೆ, ಅದೇನು ಗೊತ್ತಾ, ವಾಯು ಇದೆ, ಜಲ ಇದೆ, ಬೆಂಕಿ ಇದೆ, ಐದು ಪಂಚಭೂತವೂ ಇಲ್ಲಿದೆ. ಆದ್ರಿಂದ ಅದರಿಂದಲೇ ಮಾಡಿರೋದು, ಮಾಡಿ ಅದ್ರ ಒಳಗಡೆನು ಇದೆ, ಎರಡು ಇದೆ. ಮಾಡಿರೋ ಅಂತ ಇವಾಗ ಮಸಲ್ಸ್ ತಗೊಳ್ಳಿ, ಅದು ಪಂಚಭೂತದ ಮಾಡಿರೋದು, ಚರ್ಮ ತಗೊಳ್ಳಿ, ಅದು ಪಂಚಭೂತ. ಆದ್ರೆ ಬೇರೆ ಯಾವಾಗೂ ನೀರ್ ಇದೆಯಲ್ಲ ಒಳಗಡೆ, ನೀರು ಓಡ್ತಾ ಇದೆಯಲ್ಲ, ರಕ್ತವಾಗಿಯೋ ನರವಾಗಿಯೋ ಏನೋ ಓಡ್ತಾ ಇದೆ, ಗಾಳಿ ಇದೆ ನಮ್ಗೆ ಗೊತ್ತಾಗ್ತಾ ಇದೆ, ಶ್ವಾಸಕೋಶಕ್ಕೆ ಹೋಗೋದು ಬರೋದು ಮಾಡ್ತಾ ಇದೆ. ಸೊ ನೀರಿದೆ ಗೊತ್ತು, ಅಗ್ನಿ ಇದೆ ಗೊತ್ತು, ಮುಟ್ಟಿದ್ರೆ ಟೆಂಪರೇಚರ್ ಕಡಿಮೆ ಆಗೋದ್ರೆ ಹೋಗ್ಬಿಟ್ಟ ಅಂತೀವಿ ನಾವು, ತಣ್ಣಗಾಗೋಯ್ತ್ರಿ ಎಲ್ಲ ಕೈಕಾಲೆಲ್ಲ ಹೋಯ್ತು ಆಯ್ತು ಅಂತ. ಅದರಿಂದ ಈ ಕಾರ್ಯಗಳನ್ನ ತಾನೇ ಮಾಡ್ತಾ ಇರ್ತಿದ್ದೆ. ಹೇಗ್ ಗೊತ್ತಾಗತ್ತೆ ಗೊತ್ತಾ, ಮಲಗಿದ್ದಾಗ ಮಾಡ್ತಾ ಇರ್ತೀವೋ ಅಲ್ವೋ, ನೀ ಮಲಗಿದ್ದಾಗ ಉಸಿರಾಡ್ತಾ ಇದೀಯಾ, ಶಬ್ದ ಮಾಡ್ತಾನೆ ಇರ್ತೀವಿ, ಏನೇನೋ ಶಬ್ದ ಬರ್ತಾ ಇರತ್ತೆ. ಏನು ನೀವ್ ಹೀಗ್ ಮಾಡಿದ್ರಲ್ಲ, ನೀವ್ ಈ ಶಬ್ದ ಕೂಗುದ್ರಲ್ಲ, ನೀವೇನೋ ಮಾತಾಡಿದ್ರಲ್ಲ ಅಂದ್ರೆ ಹೌದಾ, ನಾನ್ ಮಾಡ್ದು. ಹಾಗಾದ್ರೆ ಏನ್ ಮಾಡ್ಬೇಕಾದ್ರು, ಮಲಗಿದ್ದಾಗ ಎಲ್ಲ ಬೈದ್ ಬಿಡಿ ಅಂತ. ಸದ್ಯ ಕೇಳಿಸಲ್ಲ, ಬೈದ್ರೆ ಏನಾಗತ್ತೆ ಅಂದ್ರೆ ಎಲ್ಲ ನಮ್ಗೆ ಬರುತ್ತೆ, ಅವ್ರು ಕೇಳಿಸ್ಕೊಳ್ತಾ ಇದ್ರು. ಏನೇನ್ ಬೈತೀವೋ ಅದೆಲ್ಲ ಅವರಿಂದ ರಿಫ್ಲೆಕ್ಟ್ ಆಗಿ ನಮ್ಗೆ ಬರುತ್ತೆ. ಅದರಿಂದ ಯಾರನ್ನು ಬೈಬೇಡಿ, ಯಾರನ್ನು ಬೈಬಾರ್ದಂತೆ, ಒಬ್ಬರನ್ನು ಬೈಬಾರ್ದು, ಯಾಕಂದ್ರೆ ಎಲ್ಲ ನಿಮ್ಗೆ ಬರುತ್ತೆ, ಅವ್ರ ಕಾದಿಗೆ ಹಾಕೊಳ್ದೆ ಇದ್ರೆ. ಆದ್ರೆ ಕೆಲವರು ಅದನ್ನೇ ನೋಡ್ತಾ ಇರ್ತಾರೆ, ಅವ್ರೇನ್ ಹೇಳಿದ್ರು ಏನ್ ಹೇಳಿದ್ರು ಏನ್, ಬಿಟ್ಬಿಡ್ಬೇಕು ಎಲ್ಲವನ್ನು. ರಿಫ್ಲೆಕ್ಟ್ ಮಾಡ್ಬಿಟ್ರೆ ನಿನ್ಗೇನು ತಗೊಳೋದೇ ಇಲ್ಲ, ಅದೇನೆ ಅದೇ ತಾನೇ ಅವನು ಹೇಳಿದ್ದು, ಸ್ಥಿತಪ್ರಜ್ಞಸ್ಯ ಕಾಭಾಷ. ಅದನ್ನ ಬಿಟ್ಟೆ ಬಿಟ್ವಿ ನಾವು, ಸ್ಥಿತಪ್ರಜ್ಞತ್ವ ಹೆಂಗ್ ಬರುತ್ತೆ ಅಂದ್ರು, ಆತ್ಮಾವಲೋಕನಕ್ಕೆ ಅದು ಮೆಟ್ಟಲ್ ಅದು. ಅದರಿಂದ ಇದರಲ್ಲಿ ಹೇಳ್ತಾರೆ, ಬರೀ ಆತ್ಮ ನೋಡಿದ್ರೆ ಅದೇನಾದ್ರೂ ಮಾಡ್ತಾ, ಅದಕ್ಕೆ ಕಣ್ಣಿಲ್ವಲ್ಲ, ಅದೇನೋ ಸೂಕ್ಷ್ಮ ಅಂತ ಹೇಳ್ತೀರಾ, ಅದಕ್ಕೆ ಕಣ್ಣಿಲ್ಲ, ಅದಕ್ಕೆ ಮೂಗಿಲ್ಲ, ಅದಕ್ಕೇನಿಲ್ಲ, ಅದೇನ್ ಮಾಡುತ್ತೆ ಹಾಗಾದ್ರೆ, ಅದು ಸ್ಪರ್ಶ ಸುಖ ಇದೆಲ್ಲ ಅನುಭವಿಸತ್ತ. ಆದ್ರೆ ಅದು ಮಾಡ್ತಾನೆ ಇರುತ್ತಲ್ಲ, ಉಸಿರಾಡ್ತಾನೆ ಇರುತ್ತೆ ಅಂತ ಹೇಳ್ತಿರಲ್ಲ ನೀವು, ಅದು ಆತ್ಮಕ್ಕೆ ಸಂಬಂಧಪಟ್ಟಿದ್ದ ಇಲ್ಲ ಶರೀರಕ್ಕೆ ಸಂಬಂಧಪಟ್ಟಿದ್ದ? ಅವ್ರು ಹೇಳಿದ್ರು, ಆತ್ಮಕ್ಕೂ ಇಲ್ಲ, ಇಂದ್ರಿಯಕ್ಕೂ ಇಲ್ಲ, ಯಾವುದಕ್ಕೂ ಇಲ್ಲ. ಮತ್ತೆ ಯಾವುದಕ್ಕೆ? ರುಚಿ ತಿಳಿಯುತ್ತಲ್ಲ ನಮ್ಗೆ, ರುಚಿ ತಿಳಿಯುತ್ತೆ, ಸ್ಪರ್ಶ ಗೊತ್ತಾಗತ್ತೆ, ಎಲ್ಲ ಗೊತ್ತಾಗತ್ತಲ್ಲ. ಇಂದ್ರಿಯಕ್ಕೂ ಇಲ್ಲ, ಆತ್ಮಕ್ಕೂ ಇಲ್ಲ, ಇಂದ್ರಿಯ ತನ್ಪಾಡಿಗೆ ತಾನು ಮಾಡ್ಕೊಂಡು ಹೋಗ್ತಾ ಇದೆ, ಅದು ಜ್ಞಾನ ಇಲ್ಲ ಅಂತ ಹೇಳಿದ್ರೆ, ಹೌದು ಜ್ಞಾನ ಇಲ್ಲ. ಈ ಕಣ್ಣನ್ನ ತೆಗೆದು ಇಟ್ಟುಬಿಟ್ರೆ ಅದನ್ನ ಬೇರೆಯವ್ರ ಕಣ್ಣಿಗೆ, ಬೇರೆ
ಬೇರೆಯವರ ಶರೀರಕ್ಕೆ ಹಾಕ್ತಾರೆ, ಹಾಕಿದ್ರೆ ಆ ಕಣ್ಣಲ್ಲಿ ನೋಡಕ್ ಶುರು ಮಾಡುತ್ತೆ. ಆದ್ರೆ ಈ ಕಣ್ಣು ಯಾವುದ್ರಿಂದ ನೋಡ್ತಾ ಇದೆ, ಅದು ಏನೋ ಒಂದು ಕನೆಕ್ಷನ್ ಇದೆ. ಈಗ ಬಲ್ಬ್ ಇದೆ, ಆ ಬಲ್ಬನ್ನ ಸುಮ್ಮನೆ ಇಟ್ಟಿದ್ರೆ ಏನು ಉರಿಯೋದಿಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಅಲ್ಲಿಂದ ಏನೋ ಒಂದು ಹಾಕಿ ಇಲ್ಲಿ ಪ್ಲಗ್ ಹಾಕಿ ಅದಕ್ಕೆ ಹಾಕಿ ಕನೆಕ್ಷನ್ ಮಾಡಿ ಒಂದು ಸ್ವಿಚ್ ಏನೋ ಆನ್ ಮಾಡ್ಬೇಕು, ಆಮೇಲೆ ಆಗತ್ತೆ. ಹಾಗೇನೆ ಸ್ವಿಚ್ ಯಾರು ಅಂದ್ರು ಪರಬ್ರಹ್ಮ. ಕನೆಕ್ಷನ್ ಶರೀರ. ಸೊ ಶರೀರದಲ್ಲಿ ಇರುವಂತ, ಹಾಗಾದ್ರೆ ಶರೀರಕ್ಕೆ ಕನೆಕ್ಷನ್ ಕೊಟ್ಬಿಟ್ರು ಕಣ್ಣನ್ನ, ಆದ್ರೆ ಅದು ನೋಡ್ಬೇಕಾದ್ರೆ ಎಲೆಕ್ಟ್ರಿಸಿಟಿ ಬೇಕು, ಅದು ಪರಮಾತ್ಮ ಬೇಕೋ ಇಲ್ವೋ. ಅದಿಲ್ಲ ಅಂತಂದ್ರೆ ಆಗಲ್ವಲ್ಲ, ಉರಿಯಲ್ವಲ್ಲ, ನಮ್ಮ ಬಲ್ಬ್ ಎಲ್ಲಿ ಉರಿಯುತ್ತೆ, ನನ್ನ ಕಂಪ್ಯೂಟರ್ ಹೇಗೆ ಕೆಲಸ ಮಾಡೋದೇ ಇಲ್ಲ. ಅದೇನೋ ಒಂದು ಅದ್ರೊಳಗಿಂದ ಬಂದ್ರೆ ತಾನೆ ತಕ್ಷಣ ಆನ್ ಆಗತ್ತೆ. ಇದನ್ನ ತಿಳ್ಕೊಂಡಾಗ ಖಂಡಿತವಾಗಿ ನಮ್ಮ ಶರೀರದಲ್ಲೂ ಒಂದು ವಿದ್ಯುತ್ ಶಕ್ತಿ, ಅದೇ ಶಕ್ತಿ, ಆ ಶಕ್ತಿ ಅನ್ನುವಂತಹ ಪರಮಾತ್ಮ ಅಲ್ಲಿ ಕೂತಿದ್ದಾನೆ. ಇಂದ್ರಿಯಗಳೆಲ್ಲ ತಾನ್ ತಾನೇ ಕೆಲಸ ಮಾಡ್ತಾ ಇದೆ, ಅಫ್ಕೋರ್ಸ್ ಅದು ಮಾಡ್ತಾ ಇದೆ. ಮನಸ್ಸು ಒಂದು ಇಂದ್ರಿಯ, ಮನಸ್ಸು ಅದನ್ನ ಸೇರಿಸ್ಕೊಂಡು ಆ ಮನಸ್ಸು ಕಾರಣದಿಂದ ಈ ಇಂದ್ರಿಯಗಳ ವ್ಯಾಪಾರವನ್ನ ತಿಳ್ಕೊತಾ ಇದ್ದಾನೆ ಆತ್ಮ. ಸೊ ಆತ್ಮಕ್ಕೆ ಎಷ್ಟೊಂದು ಇನ್ಸ್ಟ್ರೂಮೆಂಟ್ ಬೇಕು ನೋಡಿ, ಅದಕ್ಕೆ ಒಂದೇ ಏನು ಕೆಲಸ ಮಾಡಕ್ ಆಗೋದೇ ಇಲ್ಲ. ಆತ್ಮ ಸುಮ್ಮ ಹಂಗೆ ಇರ್ತಾನೆ, ಜಡವಾಗಿ ಜ್ಞಾನ ಸ್ವರೂಪಿ, ಅದ್ರ ಹಂಗೆ ಇರ್ತಾನೆ, ಸ್ವಮಾವಲೋಕನ ಮಾಡ್ತಾ ಇರ್ತಾನೆ. ಆದ್ರೆ ಅವ್ರಿಗೆ ಈ ಶರೀರ ಕೊಟ್ಟು, ಇಂದ್ರಿಯಗಳನ್ನ ಕೊಟ್ಟು, ಅದರದರ ವ್ಯಾಪಾರವನ್ನು ಮಾಡಿಕೊಟ್ಟು, ಆ ವ್ಯಾಪಾರದಿಂದ ಇವನು ಜ್ಞಾನ ಪಡ್ಕೊಳ್ಬೇಕಾದ್ರೆ ಇವನಿಗೆ ಒಂದು ಮನಸ್ಸಿರ್ಬೇಕು, ಇವನಿಗೆ ಬುದ್ಧಿ ಇರಬೇಕು, ಇವನಿಗೆ ಪರಮಾತ್ಮನ ಕನೆಕ್ಷನ್ ಇರಬೇಕು ಇದೆಲ್ಲದಕ್ಕೂ. ಸೊ ಪರಮಾತ್ಮ, ಆತ್ಮ ಮತ್ತೆ ಈ ಅಚಿತ್ತು, ಇದು ಮೂರು ಇಲ್ಲದೆ ಇದ್ರೆ ಪ್ರಪಂಚನೇ ಇಲ್ಲ. ಮತ್ ಯಾಕೆ ಬ್ರಹ್ಮ ಒಂದೇ ಅಂತ ಹೇಳ್ತಾರಲ್ಲ, ಇದು ಹೆಂಗ್ ಒಪ್ಕೊಳ್ಳೋದು? ಈ ಇಷ್ಟನ್ನ ತಿಳ್ಕೊಂಡ್ರೇನೆ ನಮ್ಗೆ ಗೊತ್ತಾಗತ್ತಲ್ವಾ, ಯಾವುದೋ ಒಂದು ಶಕ್ತಿ ಅದು ಪರಮಾತ್ಮ ಅನ್ನೋದು ಇದ್ರೇನೆ ನಡೆಯೋದು ಅಂತ ಎಲ್ಲದಕ್ಕೂ. ಬರೀ ನಮ್ಮ ಶರೀರದಲ್ಲಿ ಇಂದ್ರಿಯಗಳಿಗೆ ಮಾತ್ರ ಅಲ್ಲ. ಅದರಿಂದ ಇದ್ರಲ್ಲಿ ಯಾಕೆ ಇದನ್ನೆಲ್ಲ ಹೇಳ್ದ ಅಂತ ಹೇಳಿ ತುಂಬಾ ತುಂಬಾ ಎಷ್ಟು ಚೆನ್ನಾಗಿದೆ ಇದೆಲ್ಲ. ಬರೀ ಎಲ್ಲ ಕ್ರಿಯಾಪದ, ಈ ಕ್ರಿಯೆಗಳು, ನಾಲ್ಕು ಉಸಿರು ಇದೆಯಲ್ಲ, ಆ ವಾಯುಗಳು ಕ್ರಿಯೆ ತಾನೆ, ಮೇಲೆ ಹೋಗತ್ತೆ ಕೆಳಗೆ ಬರುತ್ತೆ, ಎಲ್ಲ ಮಾಡ್ತಾ ಇದೆ. ಅದರಿಂದ ಈ ಮನಸ್ಸು ಆತ್ಮನಲ್ಲಿ ಇಟ್ಟು ಇಂದ್ರಿಯಗಳು ಅದರಲ್ಲಿ ಕೂಡಿಕೊಂಡು ಕರ್ಮಯೋಗವನ್ನ ಮಾಡಿದ್ರೆ ಖಂಡಿತವಾಗಿ ಮೋಕ್ಷ ಸಿಕ್ಕಿದೆ. ಸೊ ಆತ್ಮ, ಮನಸ್ಸು, ಇಂದ್ರಿಯ, ಕರ್ಮ, ಸೊ ಇದಿಷ್ಟು ನಮ್ಗೆ ಅಭ್ಯಾಸವಾಗಿ ಬರ್ತಾ ಇರುವಂಥದ್ದು. ಈಗಿಂದಲ್ಲ, ಇದು ಅನಾದಿ ಕಾಲದಿಂದ. ನೀವು ಯಾವಾಗ ಕರ್ಮವನ್ನ ಆಸೆ ಪಟ್ಟು ಚಾಯ್ಸ್ ಆಸೆ ಮಾಡ್ಕೊಂಡ್ಯೋ, ಆರಿಸಿಕೊಂಡ್ಯೋ, ಅವತ್ತಿಂದ ಆರಂಭ ಆಗಿದೆ ನೀನು ಕರ್ಮವನ್ನ ಮಾಡೋದು. ಅದರಿಂದ ನೋಡಪ್ಪ ಅರ್ಜುನ, ಅದಕ್ಕೆ ಹೇಳಿದ್ರು ಇದರಲ್ಲಿ ರಾಮಾನುಜರ ಇದನ್ನ ವಿಷಯವನ್ನು ನೋಡೋಣ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವ ಇತ್ತು ಪಶ್ಯನ್ ಶುಣ್ವನ್, ಎಲ್ಲ ಪೂರ್ತಿ ಎರಡು ಲೈನ್. ಅದಕ್ಕೋಸ್ಕರ ಇದು ಒಟ್ಟಿಗೆ ನೋಡ್ಬೇಕು, ಯಾಕೆಂದ್ರೆ ಎರಡನೇ ಪಾದದಲ್ಲಿರುವಂಥದ್ದು ಎಲ್ಲವೂ ಕಂಟಿನ್ಯೂಸ್ ಆಫ್ ದ ನೆಕ್ಸ್ಟ್ ಶ್ಲೋಕದ ಮೊದಲನೇ ಪಾದ. ಅದಕ್ಕೋಸ್ಕರ ಒಟ್ಟಿಗೆ ನೋಡ್ಬೇಕು ಅಂತ ಹೇಳಿದ್ದು. ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರೆಯ. ಸೊ ತಮ್ಮ ತಮ್ಮ ವಿಷಯದಲ್ಲಿ ಪ್ರವರ್ತನೆ ಮಾಡುತ್ತೆ, ಅದಕ್ಕೆ ಬೇಗೆ ಬೇಕು ಅನುಸಂಧಾನ ಮಾಡಕ್ಕೆ. ಇದ್ರೆ ನೈವ ಕಿಂಚಿತ್ ಕರೋಮಿತಿ, ನಾನೇ ಸ್ವರೂಪದ ಏನು ಮಾಡ್ತಾ ಇಲ್ಲ ಅಂತ ತಿಳ್ಕೋಬೇಕು. ಸೊ ನಮ್ಮ ಶರೀರವೂ ನನ್ನಿಂದ ಇಲ್ಲ, ನಾನಿಲ್ಲ, ಕರ್ತೃತ್ವನೇ ಇಲ್ಲ, ಇದು ಅಕರ್ತೃತ್ವ. ಸೊ ಇಲ್ಲಿ ನಾವು ಒಪ್ಕೊಂಡ್ಬಿಟ್ರೆ ಹೊರಗಡೆ ಮಾಡುವಂತ ಕೆಲಸದಲ್ಲೂ ನಾವು ಅಕರ್ತೃತ್ವವನ್ನ ನಾವು ಅನುಸಂಧಾನ ಮಾಡ್ಬೋದು. ಈಗ ನಾನಾಗಿ ಉಸಿರಾಡ್ತಾ ಇದೀನ, ಅದು ಪ್ರಾಣಾಯಾಮ ಮಾಡ್ತಾ ನಾವಾಗೇ ನೋಡ್ತಾ ಇದೀವಿ, ನಾವೇನ್ ಮಾಡ್ತಾ ಇಲ್ಲ. ಆದ್ರೂ ಅದಕ್ಕೆ ಹೇಳಿದ್ರು ಯುಕ್ತ ಅಂದ್ರೆ ಕರ್ಮಯೋಗ ನಿಷ್ಠ ತತ್ವವಿತ್ ಕರ್ಮಯೋಗದಲ್ಲಿ ಅಂತರ್ಗತವಾದ ಆತ್ಮಜ್ಞಾನ, ಆತ್ಮತತ್ವದ ಜ್ಞಾನ ಇರುವಂತವನು. ಸೊ ಇದರಲ್ಲಿ ಒಂದೇ ಒಂದು ನೋಡೋಣ, ರಾಮಾನುಜರ ಭಾಷೆಗೆ ಚಿಕ್ಕದಾಗಿ ಹೇಳಿದ್ದಾರೆ. ಏವಂ ಆತ್ಮತತ್ವವಿತ್ ಶ್ರೋತ್ರಾದೀನಿ ಜ್ಞಾನೇಂದ್ರಿಯಾಣಿ ವಾಗಾದೀನಿ ಚ ಕರ್ಮೇಂದ್ರಿಯಾಣಿ ಪ್ರಾಣಾಶ್ಚ ಸವಿ ವಿಷಯೇಶು ವರ್ತಂತೆ ಇತಿ ಧಾರಯನ್. ಸೋ ಇಷ್ಟೇ, ಈ ಎಲ್ಲ ಮಾಡ್ತಾ ಇರೋದೆಲ್ಲವೂ ಕರ್ಮ, ಆ ಕರ್ಮಗಳೆಲ್ಲ ನಾನ್ ಮಾಡ್ತಾ ಇಲ್ಲ, ಈ ತಿಳ್ಕೊಂಡ್ಬಿಡ್ಬೇಕಂತೆ. ಇದು ಧಾರೆಗೆ ಸ್ವವಿಷಯಸು ಅವವುಗಳು ಅದರ ಕರ್ಮವನ್ನ ಮಾಡ್ತಾ ಇದೆ. ಅನುಸಂಧದಾನೋ ನಾಹಂ ಕಿಂಚಿತ್ ಕರೋಮಿತಿ ಮನ್ಯತ ನಾ ಅಹಂ ಕಿಂಚಿತ್ ಕರೋ, ನಾನ್ ಏನು ಒಂದು ಸ್ವಲ್ಪವೂ ನಾನೇನ್ ಮಾಡ್ಬೇಕಾಗಿಲ್ಲ, ಅದರ ಇಂದ್ರಿಯಗಳು ಅದರ ಕೆಲಸವನ್ನ ತಾನೇ ಮಾಡ್ತಾ ಇದೆ, ನಾನಿಲ್ಲ. ನಾನೇಕ ಸ್ವಭಾವಸ್ಯ ಮಮ ಕರ್ಮ ಮೂಲ ಇಂದ್ರಿಯ ಪ್ರಾಣ ಸಂಬಂಧ ಕೃತ್ವ ಇದೆ. ಸೊ ಏನೇನು ಸಂಬಂಧ ನೋಡಿ, ನಾ ಪ್ರಾಣವನ್ನು ಬಿಟ್ಬಿಟ್ಟೆ, ಪ್ರಾಣವನ್ನು ಸೇರಿಸ್ಕೊಳ್ಬೇಕು. ಆತ್ಮ ಮನಸ್ಸು ಬುದ್ಧಿ ಇಂದ್ರಿಯಗಳು, ಹತ್ತು ಇಂದ್ರಿಯಗಳು, ಅದಾದ ಮೇಲೆ
ಕರ್ಮಗಳು, ಆ ಇಂದ್ರಿಯದಿಂದ ಮಾಡುವಂತ ಕರ್ಮಗಳು, ಅದ್ ಮತ್ತೆ ಇದರಲ್ಲಿ ಇರುವಂತ ಪ್ರಾಣ, ಪಚ್ಚ ಪ್ರಾಣ ಉಂಟಲ್ಲ, ಅದು ಓಡಾಡ್ತಾ ಇದೆಯಲ್ಲ ವಾಯು ರೂಪದಲ್ಲಿ, ಅದೆಲ್ಲ ಉಂಟು. ಅದರಿಂದ ನಾನೇ ಏನೋ ಮಾಡ್ತಾ ಇಲ್ಲ, ಎಲ್ಲವೂ ಅವರವರ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾವು ಸ್ವರೂಪ ಪ್ರಯುಕ್ತವಾಗಿ ಇದನ್ನ ತಿಳ್ಕೊಳ್ಳೇಬೇಕು. ಅದರಿಂದ ಏನ್ ಹೇಳಿದ್ರು, ಮಮ ಕರ್ಮ ಮೂಲ ಇಂದ್ರಿಯ ಪ್ರಾಣ ಸಂಬಂಧ ಕೃತಂ. ಸೊ ಎಲ್ಲವೂ ಇಂದ್ರಿಯವು ಪ್ರಾಣಕ್ಕೆ ಸಂಬಂಧಪಟ್ಟಿದೆ. ಪ್ರಾಣ ಅನ್ನೋದು ಇಲ್ಲ ಅಂದ ತಕ್ಷಣ ಇಂದ್ರಿಯ ಎಲ್ಲ ತಟಸ್ಥ. ಈಗ ಸ್ವಿಚ್ ಆಫ್ ಮಾಡಿದ ತಕ್ಷಣ ಯಾವ ರೀತಿ ಟಕ್ ಅಂತ ಮೆಷಿನ್ ಬಂದಾಗುತ್ತೋ ಹಾಗೆ ಪ್ರಾಣ ಅಂದ ತಕ್ಷಣ ಪ್ರಾಣಿ ಏನಾಗ್ತಾನೆ, ಬರೀ ಮಣ್ಣಾಗ್ತಾನೆ ಅಷ್ಟೇ. ಪ್ರಾಣ ಹೋಗಿ ಮಾಣ ಆಗತ್ತೆ ಅಷ್ಟೇ, ಇನ್ನೇನಾಗಲ್ಲ, ಅವನಿಲ್ಲ ಹೊಟ್ಟೋದು ಅಂತ. ಹಾಗಾದ್ರೆ ಈ ಕರ್ತೃತ್ವವನ್ನು ಇದು ಒಂದೇ ಒಂದಕ್ಕೋಸ್ಕರ ಈ ಎರಡು ಶ್ಲೋಕ ಏನು, ನಾನು ಏನು ಮಾಡ್ತಾ ಇಲ್ಲ ಅಷ್ಟನ್ನ ಯಾವಾಗ್ಲೂ ಅನುಸಂಧಾನ ಮಾಡ್ಬೇಕಂತ. ಆ ಕರ್ತೃತ್ವ ಅನ್ನೋದು ಬಿಡ್ಬೇಕಾದ್ರೆ ಹೀಗೆ ಅನುಸಂಧಾನ ಮಾಡ್ತಾ ಮಾಡ್ತಾ ಬಿಡ್ಬೋದೇವಿನ, ಇಲ್ಲಾಂದ್ರೆ ಇಲ್ಲ. ಇದೇ ವ್ಯಾಪಾರ ಎಲ್ಲ ಹೇಳಿದ್ರ ಇಲ್ವೋ, ಪಾದ ಪಾಣಿ ಮೊದಲನೇದು, ಐದು ಜ್ಞಾನೇಂದ್ರಿಯ, ಅದರದ ಕರ್ಮ, ಅದಕ್ಕೋಸ್ಕರನೇ ಪೂರ್ತಿ ಕ್ರಿಯಾಪದ, ಕ್ರಿಯಾಪದಗಳ ವಿಶೇಷಣವನ್ನ ಕೊಟ್ಟು ನಾ ಆದ್ರೆ ನಮ್ಗೆ ಒಂದು ಬರುತ್ತೆ. ಇಂದ್ರಿಯಗಳೇನು ನಾವು ಅರ್ಥ ಮಾಡ್ಕೊಳ್ಬಹುದು, ನೋಡುತ್ತೆ ಕೇಳುತ್ತೆ, ಇದಕ್ಕೆಲ್ಲ ಒಂದೊಂದಕ್ಕೆ ಒಂದೊಂದು ಕ್ರಿಯಾಪದ ಇದೆ. ಅದೇ ಪ್ರಾಣಕ್ಕೇನು, ಪ್ರಾಣಕ್ಕಿಲ್ವಲ್ವಾ, ಪ್ರಾಣ ಏನ್ ಮಾಡುದು, ಕರ್ತೃತ್ವ ಎಲ್ಲಿ, ಅಕರ್ತೃತ್ವ ತಾನೆ, ಬುದ್ಧಿ ತಾನೆ. ಅದರಿಂದ ಅದಕ್ಕೆ ಕರ್ತೃತ್ವವೇ ಇಲ್ಲ ಅಂದ್ರೆ ನಾನು ಅಕರ್ತೃತ್ವ ಅಂತ ಮಾಡೋದು ಇದು ಭ್ರಮೆ ತಾನೆ. ಈಗ ಒಂದ್ ವಸ್ತು ಇದೆ, ಅದು ಇಲ್ಲ ಅಂದ್ಮೇಲೆ ನಾನು ಅದ್ರ ಮೇಲೆ ಆರೋಪ ಮಾಡ್ಕೊಂಡು ಅದು ಇದೆ ಅಂತ ಹೇಳಿದ್ರೆ ಅದು ತಪ್ಪಲ್ವಾ, ಅಥವಾ ಅದು ಇದೆ ಅಂತ ಹೇಳಿದ್ದನ್ನ ತ್ಯಾಗ ಮಾಡ್ತೀನಿ ಅಂತ ತಪ್ಪೋದ್ರೆ ಇಲ್ವೇ ಇಲ್ವಲ್ಲ. ಅದಕ್ಕೋಸ್ಕರ ಇಲ್ಲಿ ಒಂದು ಸಂದೇಹ, ಯಾಕೆ ಅಂತಂದ್ರೆ ಪ್ರಾಣಗಳಿಗೆ ಕರ್ತೃತ್ವ ಇಲ್ಲ, ಕರ್ತೃಗಳಲ್ಲ ಅಂತ ನೀವ್ ಹೇಳ್ಬಿಟ್ರೆ ಈಗ ಅಕರ್ತೃತ್ವ ಎಲ್ಲಿಂದ ಯಾರಿಗ ಆರೋಪ ಮಾಡ್ಬೇಕು, ಯಾವ್ದಕ್ಕೆ ಆರೋಪ ಮಾಡ್ಬೇಕು, ಆತ್ಮಕ್ಕ, ಪ್ರಾಣಕ್ಕ, ಬುದ್ಧಿಗ, ಇಂದ್ರಿಯಕ್ಕ, ಯಾವ್ದಕ್ ಮಾಡ್ಬೇಕು, ಎಲ್ಲ ಸ್ವತಂತ್ರವಾಗಿ ಮಾಡ್ತಾ ಇದೆ ತಾನೆ ಎಲ್ಲವೂ. ಅದಕ್ಕೆ ಅವ್ರು ಹೇಳಿದ್ರು ಭಾಷ್ಯದಲ್ಲಿ ಜ್ಞಾನೈಕ ಸ್ವಭಾವಸ್ಯ ಅಂದ್ರೆ ಅರ್ಥ, ಕಾರಣ, ಕರ್ಮವನ್ನ ಮಾಡ್ತೀವಿ ಅದಕ್ಕೆ ಕಾರಣ ಉಂಟು, ಆ ಕಾರಣ ಉಂಟಾದ್ರಿಂದ ನನಗೆ ಯಾವ ಇಂದ್ರಿಯ ಯಾವ ಕರ್ಮವನ್ನು ಮಾಡುತ್ತೆ ಅಂತ ಗೊತ್ತಾಯ್ತು, ಆಮೇಲೆ ಇದೆಲ್ಲ ಮಾಡ್ತಾ ಇರೋದು ಪ್ರಾಣ ಇರೋದ್ರಿಂದ ಅಂತ ಗೊತ್ತಾಯ್ತು. ಸೊ ಪ್ರಾಣ ಇದ್ರೆ ಇದೆಲ್ಲ ಕೆಲಸ ಮಾಡುತ್ತೆ ಅಂತಾಯ್ತು, ಆ ಪ್ರಾಣ ಇದ್ರೆ ಕೆಲಸ ಮಾಡುತ್ತೆ, ಆ ಕೆಲಸ ಮಾಡಿದ್ರೆ ನಮ್ಗೆ ಆ ಕರ್ಮದಿಂದ ಕರ್ತೃತ್ವದ ಫಲವಾಗಿ ಪಣ್ಯ ಪಾಪ ರೂಪ ಎನ್ನುವಂಥದ್ದು ಬರುತ್ತೆ, ಬಂದೇ ಬರುತ್ತೆ ತಾನೆ. ಸೊ ಆತ್ಮ ಇದ್ರಲ್ಲಿ ಇಲ್ವೇ ಇಲ್ವಲ್ಲ, ಆತ್ಮಕ್ಕೆ ಸಂಬಂಧನೇ ಇಲ್ವಲ್ಲ, ಇದ್ ಬೇರೆ ಒಂದು ಸಂದೇಹ ಉಂಟಾಗುತ್ತಲ್ಲ. ಇಂದ್ರಿಯಗಳು ತಾನ್ ತಾನಾಗೆ ಮಾಡುತ್ತೆ ಅಂದ್ರೆ ಆತ್ಮನಂತ ಏನು, ಹಾಗಾದ್ರೆ ಅವನ್ ಯಾತಕ್ಕೆ ಮಾಡ್ತಾ ಇದ್ದ, ಯಾತಕ್ಕೆ ನಿಂತ್ಕೊಂಡಿದ್ದಾನೆ, ಯಾತಕ್ಕೆ ಅವನ ಮೇಲೆ ಆರೋಪ, ಯಾತಕ್ಕೆ ಅವನ್ ಅನುಭವಿಸ್ಬೇಕು ಪುಣ್ಯ ಪಾಪಗಳನ್ನ, ಆ ಇಂದ್ರಿಯಗಳೇ ಅನುಭವಿಸ್ಕೊಳ್ಳೇನೆ, ಏನ್ ನೋಡ್ಬೇಡ ಅನ್ನತ್ತೋ ಅದನ್ನ ನೋಡಿದ್ರೆ ಆ ಕಣ್ಣೇ ಅನುಭವಿಸ್ಲಿ, ಕಿವಿನೇ ಅನುಭವಿಸ್ಕೊಳ್ಳಿ, ಆಗಲ್ವಲ್ಲ, ಆಗಲ್ವಲ್ಲ, ಏನಾಗುತ್ತೆ, ಪ್ರಾಣ ಇರುವಂತ ಶರೀರದಲ್ಲಿ ಇಂದ್ರಿಯ ಇದ್ರೆ ಕೆಲಸ ಮಾಡುತ್ತೆ, ಇಲ್ಲ ಅಂದ್ರೆ ಇಲ್ಲ, ಇಲ್ಲಾಂದ್ರೆ ಅದಕ್ಕೆ ಕರ್ತೃತ್ವನೇ ಇಲ್ಲ. ಪ್ರಾಣ ಇದ್ರೆ ಕರ್ತೃತ್ವ, ಕರ್ತೃತ್ವ ಇದ್ರೆ, ಆದ್ರೆ ಅದು ಗೊತ್ತಾಗಬೇಕಾದ್ರೆ ಪುಣ್ಯ ಪಾಪನ ಆತ್ಮ ಬೇಕು, ಆತ್ಮ ಇರ್ಬೇಕು, ಪ್ರಾಣ ಇರ್ಬೇಕು, ಇಂದ್ರಿಯ ಇರ್ಬೇಕು, ಕೆಲಸ ಮಾಡ್ಬೇಕು, ಕೆಲಸ ಮಾಡಿದ್ರೆ ಇದಿಷ್ಟು ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಅಬ್ಬಾ, ಹಾಗಾದ್ರೆ ಪ್ರಾಣ ಸಂಬಂಧದ ಕಾರಣ ಪುಣ್ಯ ಪಾಪ ರೂಪ, ಹೌದು, ಅದರಿಂದ ನನಗೂ ಕರ್ತೃತ್ವ ಅನ್ನೋದು ನನಗೆ ಬುದ್ಧಿಗೆ ಬಂತು, ಇಲ್ಲಾದ್ರೆ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ನಾವೆಲ್ಲ ಗೊತ್ತಾಯ್ತಲ್ಲ, ಇವಾಗ ಇವಾಗ ಅನುಸಂಧಾನ ಮಾಡೋಕ್ಕಾಗತ್ತಾ ನೋಡಿ, ನಾನು ನೋಡ್ತಾ ಇಲ್ಲ, ನಾ ಕೇಳ್ತಾ ಇಲ್ಲ, ನಾ ಹೇಳ್ತಾ ಇಲ್ಲ, ನಾ ಇವಾಗ ಹೇಳಲ್ಲ ಹಾಗೆ, ನಾನು ಹೇಳ್ತಾ ಇಲ್ಲ, ನಾನು ಕಂಪ್ಯೂಟರ್ ನೋಡ್ತಾ ಇಲ್ಲ, ನಾ ಬುಕ್ ನೋಡ್ತಾ ಇಲ್ಲ, ಅಂದ್ರೆ ಏನಾಯ್ತು ಇವಾಗ, ನೀವು ಕೇಳ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ ಅಂದ್ರೆ ಎಲ್ಲ ತಟಸ್ಥ, ಆಗಕ್ಕಾಗಲ್ವಲ್ಲ, ಮನಸ್ಸಿದೆಯಲ್ಲ, ಪ್ರಾಣ ಇದೆಯಲ್ಲ, ಆತ್ಮನ ಒಳಗಡೆ ಕೂತಿದಾನಲ್ಲ, ಆತ್ಮದಲ್ಲಿರುವಂತ ಪರಮಾತ್ಮ ಪ್ರೇರೇಪಣೆ ಕೊಡ್ತಾನಲ್ಲ, ಪರವಾಗಿಲ್ಲ, ಇನ್ನು ಲೇಟ್ ಆಗಿಲ್ಲ, ಲೈಟ್ ಕರೆಂಟ್ ಬರದೇ ಇದ್ರೂ ಪರವಾಗಿಲ್ಲ, ಇನ್ನು ನೀ ಹೇಳ್ಬಹುದು ಅಂತ ಪ್ರೇರೇಪಣೆ ಉಂಟಾಗತ್ತಲ್ಲ, ಮತ್ತೆ ಎಲ್ರಿಗೂ ಊಟಕ್ಕೆ ಲೇಟ್ ಆಯ್ತಾ ಅಂತ ಕೇಳ್ಬೇಕಾ? ಅದಕ್ಕೆ ಇದು ಬಹಳ ಸುಂದರವಾದ ವಿಷಯ ಈ ಇದರಲ್ಲಿ ಹೇಳಿರೋದು ನಮ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ. ಆತ್ಮನ ಸ್ವರೂಪದ ಪ್ರಯುಕ್ತ ಸ್ವರೂಪ, ಆತ್ಮನ ಸ್ವರೂಪ ಏನು, ಜ್ಞಾನ ಸ್ವರೂಪಿ. ಆದ್ರೆ ಅವನು ಈ ಕಾರ್ಯವನ್ನ ಮಾಡ್ಬೇಕಾದ್ರೆ ಅವನಿಗೆ ಇದೆಲ್ಲ ಉಪಕರಣ ಬೇಕು. ಈ ಉಪಕರಣ ಬೇಕು, ಪ್ರೇರೇಪಿತರಾದಂತ ಪ್ರೇರಿತಾರಂಚ ಮತ್ವ ಅನ್ನುವಂತ ಪ್ರೇರಿತನಾದಂತ ಪ್ರೇರೇರಿತ ನಾದಂತ ಭಗವಂತನು ಬೇಕು. ಭಗವಂತನ ಇಲ್ದೆ ಆತ್ಮ ಇಲ್ಲ, ಆತ್ಮ ಮನಸ್ಸಿಲ್ದೆ ಇದ್ರೆ ಆತ್ಮ ಇಲ್ಲ, ಜ್ಞಾನ ಬರೋದಿಲ್ಲ. ಮನಸ್ಸು ಬರೀ ಮನಸ್ಸಿದ್ರೆ ಏನಾಗಲ್ಲ, ಅದಕ್ಕೆ ಇಂದ್ರಿಯಗಳ ಕಾರ್ಯ ಬೇಕು. ಇಂದ್ರಿಯಗಳೆಲ್ಲ ತಾನ್ ತಾನೇ ಮಾಡ್ತಾ ಇರ್ಬೇಕು ಕಾರ್ಯವನ್ನ. ಆ ಕಾರ್ಯವನ್ನ ಮಾಡೋದ್ರಿಂದ ನಾನು ಫಲ ಬೇಡ ಅನ್ನೋದಕ್ಕೆ ನನ್ನ ಮನಸ್ಸು ಅದನ್ನ ಹೇಳ್ಬೇಕು, ಇಲ್ಲದಿದ್ರೆ ಇಂದ್ರಿಯಕ್ಕೆ ಜ್ಞಾನ ಇಲ್ಲ.
ಇದೆಲ್ಲ ಎಲ್ಲಿ ಹೇಳಿದ್ದಾರೆ ಅಂದ್ರೆ ಇದೆಲ್ಲ ಸೂಕ್ಷ್ಮ ವಿಚಾರವಂತ, ಇದೆಲ್ಲ ಎಷ್ಟು ಡಿಸ್ಕಸ್ ಮಾಡಿದ್ದಾರೆ ಗೊತ್ತಾ ಸ್ವಾಮಿ ದೇಶಿಕರು? ಹಬ್ಬ ಹಬ್ಬ ತಾತ್ಪರ್ಯ ಚಂದ್ರಿಕೆ ಎಷ್ಟು ಗೊತ್ತಾ? ಅಯ್ಯೋ ನಾರಾಯಣ, ತತ್ವ ಮುಕ್ತ ಕಲಾಪ ರಾಮ, ಅರ್ಥವೇ ಆಗುದಿಲ್ಲ. ಈಗ ಕಣ್ಣಿನಿಂದ ನಾವು ನೋಡ್ತೀವಲ್ಲ, ಒಂದು ಇಂದ್ರಿಯವನ್ನ ತಗೊಂಡಿದ್ದಾರೆ ಅದರಲ್ಲಿ. ಆ ಕಣ್ಣು ಒಂದು ವಸ್ತುವನ್ನ ನೋಡಿದ್ರೆ ಅಲ್ಲಿ ಎಷ್ಟು ಕೆಲಸ ಆಗತ್ತೆ, ಯಾವ ರೀತಿ ಇಲ್ಲ ಅಲ್ಲಿ ಹೋಗಿದ್ ಬಂದಿದ್ ಹೋಗದ್ ಬಂದು ಅದ್ ಯಾವ ರೀತಿ ಆ ಜ್ಞಾನವನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ಸೈಂಟಿಫಿಕ್ ರಿಸರ್ಚರ್ಸ್ ಆ ಥರ ಮಾಡಿಲ್ವೇನು? ಎಷ್ಟು ಸೂಕ್ಷ್ಮ ವಿಚಾರ ಹೇಳಿದ್ದಾರೆ ಗೊತ್ತಾ ಅಲ್ಲಿ, ಯಾವ ರೀತಿ ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಇಟ್ ವರ್ಕ್ಸ್ ಅಂತ. ಒಂದು ವಸ್ತುವನ್ನ ನೋಡಿದ ತಕ್ಷಣ ಅದ್ ಹೆಂಗ್ ಹೋಗುತ್ತೆ ನಮ್ಮ ಮನಸ್ಸಿಗೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಸ್ವಾಮಿ ದೇಶ್ ಅಲ್ಲಿ. ಅದ್ರವ್ಯ ದ್ರವ್ಯ ಅದೆಲ್ಲ ತತ್ವಗಳನ್ನೆಲ್ಲ ವಿಂಗಡಣೆ ಮಾಡಿ ಅದರದರ ಸ್ವರೂಪವನ್ನ ಡಿಸ್ಕಸ್ ಮಾಡಿ, ಅಬ್ಬಾ ಅದೇನು ಅರ್ಥ! ಖಂಡಿತ ನಮ್ಗೆ ಈ ಒಂದು ಜನ್ಮದಲ್ಲಿ ಒಂದು ದೇಶಿಕರ ಗ್ರಂಥವನ್ನ ಏನು ಅಂತ ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇನ್ನು ಅದು ಅಧ್ಯಯನ ಮಾಡೋದಾದ್ರು ಖಂಡಿತ ಇಲ್ಲವೇ ಮಾಡಕ್ ಸಾಧ್ಯನೇ ಇಲ್ಲ. ಅದರಿಂದ ಇವ್ರು ಹೇಳಿದ್ರು, ನಾನು ಎದ್ದಾಗ ನಾನು ಬೇರೆ ಅಲ್ಲ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ ಅಂದ್ರು, ನಮ್ಮ ಇಂದ್ರಿಯಗಳು ಹೇಳುತ್ತಾ ಅಂದ್ರು ಇಲ್ಲ, ಇಂದ್ರಿಯಗಳು ಅದ್ರ ಪಾದ್ರೆ ಅದು ಕೆಲಸ ಮಾಡ್ತಾ ಇತ್ತು, ನಾ ಎದ್ದಾಗ್ಲೂ ಮಾಡಕ್ ಶುರು ಮಾಡುತ್ತೆ, ಅದು ಖಂಡಿತ ಮಾಡ್ತಾ ಇರತ್ತೆ, ಅದು ಯಾವತ್ತೂ ನಿಲ್ಸೋದಿಲ್ಲ, 24 ಗಂಟೆ ಮಾಡ್ತಾ ಇದೆ. ಆದ್ರೆ ನಾನು ಎದ್ದಾಗ ನನಗೆ ಜಾಗೃತ ಅವಸ್ಥೆನಲ್ಲಿ ನನಗ್ ಗೊತ್ತಾಗ್ತಾ ಇದೆ, ಮನಸ್ಸು ಹೇಳುತ್ತೆ, ಆತ್ಮ ಹೇಳುತ್ತೆ, ನೋಡಿದ್ಯಾ ಮನಸ್ಸೆ ನೀನ್ ಅಲ್ಲಿ ಹೋಗಿ ನೀರ್ ಕುಡಿ ಅಂತ. ಯಾತಕ್ ನೀರ್ ಕುಡಿಬೇಕು? ಮನಸ್ಸಿಗೆ ಗೊತ್ತಾಯ್ತು ದಾಹ ಆಯ್ತು. ದಾಹ ಯಾರು ಹೇಳಿದ್ರು? ದಾಹ ಅನ್ನುವಂಥದ್ದು ಒಂದೇನಾದ್ರೂ ಉಂಟ, ಅದನ್ನೆಲ್ಲ ಡಿಸ್ಕಸ್ ಮಾಡಿದ್ದಾರೆ. ಅದೇನ್ ಬಂತು, ಅದನ್ನ ಯಾರು ಹೇಳಿದ್ರು? ಮನಸ್ಸಿಗೆ ಹೇಳಿದ್ರ, ಬುದ್ಧಿಗೆ ಹೇಳಿದ್ರ, ಆತ್ಮ ಡೈರೆಕ್ಟ್ ಆಗಿ ತಿಳ್ಕೊಂತ? ಹೇಗೆ ತಿಳ್ಕೊಂಡು? ಈಗ ಪೆಟ್ಟಾಯ್ತು ಅಂದ ತಕ್ಷಣ ನಮಗ್ ಗೊತ್ತು, ಇಲ್ಲಿಂದ ಏನೋ ಹೋಯ್ತು, ಬ್ರೈನ್ಗೆ ಹೇಳ್ತು, ಬ್ರೈನ್ ಹೇಳಿ ನಮ್ಗೆ ನೋವಾಯ್ತು. ಇಲ್ಲದ್ರೆ ನೋವೇ ಆಗೋದಿಲ್ಲ, ನೋವೇ ತಿಳಿಯೋದೇ ಇಲ್ಲ. ನೀವು ಮನಸ್ಸಿಗೆ ಅದಕ್ಕೋದ್ರೆ ಏನ್ ಮಾಡ್ತಾರೆ, ನಾವು ತಿಳಿದೇ ಇರುವಂತಹ ಇದನ್ನ ಔಷಧಿಯನ್ನ ಕೊಟ್ಟು ಅಲ್ಲಿಗೆ ಕತ್ತರಿಸ್ತಾರೆ. ನಾವೇನೋ ಆ ದೊಡ್ಡದು ಇದು ಅನ್ಕೊಂಡ್ಬಿಡ್ತೀವಿ. ಮನಸ್ಸನ್ನ ಕಂಟ್ರೋಲ್ ಮಾಡ್ತಾರೆ, ಮನಸ್ಸನ್ನ ಹಾಗೆ ಕಂಟ್ರೋಲ್ ಮಾಡ್ತಾ 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 ಮಾಡ್ಬೋದಲ್ವಾ? ಅದಕ್ಕೆ ಹಂಗೆ ಮಾಡ್ಬೋದಲ್ಲ, ನೀನೇ ಮಾಡ್ಬೋದಲ್ಲ, ಅದಕ್ಕೆ ಯಾಕೆ ಬೇರೆ ಒಂದು ಔಷಧಿ ತಗೋಬೇಕು? ರಾಮಾನುಜಂ ಮ್ಯಾಥಮೆಟಿಷಿಯನ್, ಅವ್ರು ಮಾಡಿದ್ರು ಇಲ್ವ? ಅವ್ರ ಆಪರೇಷನ್ ನ ನನಗೇನು ಇಲ್ದೆ ಮಾಡಿ, ಲೋಕಲ್ ಅನಸ್ತಿಯ ಏನು ಕೊಡಬೇಡಿ ಅಂತ ಕಾಲ್ ಕತ್ತರಿಸಿ ಕಾಲ್ ಆಪರೇಷನ್ ಮಾಡಕ್ಕೇನೆ ಅಷ್ಟು ಅವರು ಸಹಿಸ್ಕೊಂಡಿದ್ರು ಅಂದ್ರೆ, ಅವ್ರು ಹೇಳಿದ್ರಂತೆ ಒಂದ್ಸತಿ ಹಾವು ಅನ್ಲಿಲ್ವಂತೆ, ಕಾಲೆಲ್ಲ ಆಡಿಸ್ಲಿಲ್ಲವಂತೆ. ಸಾಧ್ಯನ ಇದು? ನಾವು ಅಲ್ಲಿ ಯಾರಾದ್ರೂ ಇಂಜೆಕ್ಷನ್ ಕೊಟ್ರೆ ನಾವ್ ಇಲ್ಲಿ ಬಿದ್ದೋಗ್ತಿವಿ, ಅಳ್ಳಾಡ್ತೀವಿ. ಅವರು ಅವ್ರಿಗೆ ಕತ್ತರಿಸಿ ಮಾಡ್ತಾ ಇದ್ರೆ ಆಪರೇಷನ್, ಅವ್ರು ಎಚ್ಚರವಾಗಿದ್ದಾರೆ, ಏನು ಕೊಟ್ಟಿಲ್ಲ. ಏನ್ ಆಶ್ಚರ್ಯ ನೋಡಿ, ಅವ್ರು ಏನ್ ಅನ್ಕೊಂಡ್ರಂತೆ, ನಂದಲ್ಲ ಶರೀರ, ನನಗೆ ಶರೀರಕ್ಕೂ ಸಂಬಂಧ ಇಲ್ಲ ಅಂತ. ಆ ಲೆವೆಲ್, ಆ ಒಂದು ಅಧ್ಯಾತ್ಮ ಚಿಂತನೆ ಅದು ಬರ್ಬೇಕಾದ್ರೆ ಸ್ವರೂಪ ಗೊತ್ತಾಗ್ಬೇಕು, ಆತ್ಮಸ್ವರೂಪ. ಅದರಿಂದ ಆತ್ಮಸ್ವರೂಪ ಪ್ರಯುಕ್ತ ಉಂಟಾದದ್ದಲ್ಲ ಅದೆಲ್ಲ, ಅದರದರದ ಇಂದ್ರಿಯಗಳು ಪ್ರಾಣ ಸಂಬಂಧದ ಕಾರಣ ಕರ್ತೃತ್ವ ಅದಕ್ಕೆ ಬಂದಿದೆ, ಅದು ಅದನ್ನ ಮಾಡ್ತಾ ಇದೆ. ಆದ್ರೆ ಅದಕ್ಕೆ ಕರ್ತೃತ್ವ ಬುದ್ಧಿ ಇಲ್ಲ, ಆದ್ರೆ ಈ ಆತ್ಮ ಈ ಒಬ್ಬನಿಗೆ ಮಾತ್ರ ಅದು ಅಂಟ್ಕೊಳ್ಳುತ್ತೆ. ಆದ್ರೆ ಅದನ್ನ ಬಿಡಬೇಕು, ಕರ್ತೃತ್ವ ಬುದ್ಧಿಯನ್ನ. ಈ ಒಂದೇ ಒಂದು ಪ್ರಾಣಿ ಒಳಗಡೆ ಇದೆಯಲ್ಲ ಆತ್ಮ ಅನ್ನೋದು, ಅದು ಈ ಪ್ರಾಣದಿಂದ ಕೂಡಿರುವಂತದ್ದು, ಅದು ಪ್ರಾಣಿ, ನಾವು ಪ್ರಾಣಿನೇ, ನಾವು ಅದಕ್ಕೆ ಸೇರಿದವ್ರೇನು ಪ್ರಾಣ ಇರೋದ್ರಿಂದ. ಆ ಪ್ರಾಣ ಇಲ್ಲ ಅಂದ ತಕ್ಷಣ ಅದು ಹೊಟ್ಟೋಯ್ತು, ಆತ್ಮದ ಕನೆಕ್ಷನ್ ಹೊಟ್ಟೋಯ್ತು ಅಷ್ಟೇ. ಯಾವುದು ಸ್ವಿಚ್ ಆಫ್, ಯಾವ ಸ್ವಿಚ್ ಆಫ್ ಆಯ್ತು? ಕನೆಕ್ಷನ್, ವಿದ್ಯುತ್ ಶಕ್ತಿ ಪ್ರಸಾರವಾಗ್ಲಿಲ್ಲ, ಹೊಟ್ಟೋಯ್ತು. ಅದರಿಂದ ಆತ್ಮ ಏನ್ ಮಾಡ್ದ? ಓ ಇಲ್ಲಿ ಯೋಚನೆ ಇಲ್ಲಿ ಪ್ರಯೋಜನ ಇಲ್ಲ, ಇನ್ನೊಂದು ಶರೀರದಲ್ಲಿ ಎಲ್ಲಿ ವಿದ್ಯುತ್ ಶಕ್ತಿ ಇದೆಯೋ ಅಲ್ಲಿ ಹೋಗ್ಬೇಕು ಅಂತ ಹೊರಟ. ಯಾರು? ಪಾಪ ಮಾಡಿದವನು, ಪುಣ್ಯ ಮಾಡಿದವನು. ಆದ್ರೆ ಎರಡು ಬೇಡ ಅಂದವನೆಲ್ಲ ಹೋದ? ಭಗವಂತ ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂದ, ನನ್ನ ಶಕ್ತಿ ನಾನು ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೊರಟೋಗ್ತಾನೆ. ಅಷ್ಟೇ ವ್ಯತ್ಯಾಸ. ಅಂದ್ರೆ ಮತ್ತೆ ಹುಡುಕ್ತೀವಿ ನಾವು, ಹುಡುಕುತ್ತೆ ಅದು, ಬೇಕಲ್ಲ, ಕೆಲಸ ಮಾಡ್ಬೇಕಲ್ಲ, ಇಂದ್ರಿಯಗಳು ಬೇಕಲ್ಲ. ಸೊ ಇಂದ್ರಿಯಗಳು, ಶರೀರ, ಪ್ರಾಣ ಎಲ್ಲ ಬೇಕು. ಅದೆಲ್ಲ ಇದ್ರೆ ಮಾತ್ರ ಈ ಆತ್ಮನಿಗೆ ಕರ್ತೃತ್ವ ಬುದ್ಧಿ ಅದು ಆರೋಪ ಮಾಡ್ಕೊಳ್ಳೋದು, ತಾನಾಗೆ ಇಲ್ಲ. ಅದರಿಂದ ಆತ್ಮಾಪಹರಣ ಅಂತ ಹೇಳಿದ್ರು ಚೋರರು ನಾವೆಲ್ಲ ಅಂತ, ದೇಶಿಕರು. ನಾವೆಲ್ಲ ನಂದು ಒಂದು ಚೋರ ಮಾಡಿಕೊಂಡು ನಾನು ನಾನು ಅಂತ ಇದ್ದೀವಿ, ನಂದಲ್ವೇ ಅಲ್ಲ ಅದು, ಕೆಲಸನೇ ಮಾಡ್ತಾ ಇಲ್ಲ. ಪರಮಾತ್ಮ ಇಲ್ಲ ಅಂದ್ರೆ ಆತ್ಮನೂ ಇಲ್ಲ ಅಂತ ಅದನ್ನ ಹೇಳಿದ್ರು. ಈಗ ನೆಕ್ಸ್ಟ್ 10ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ವಾ ಕರೋತಿ ಯಾ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರ. ಎಲ್ರಿಗೂ ಗೊತ್ತು ಈ ಶ್ಲೋಕ, ತುಂಬಾ ಫೇಮಸ್ ಆದ ಶ್ಲೋಕ. ಯಾರು ಎಲ್ಲ ಕರ್ಮಗಳನ್ನ ಸಂಗಂ ತ್ಯಕ್ವ, ಬ್ರಹ್ಮನು ಸೃಷ್ಟಿ ಮಾಡಿರುವಂತ ಈ ಪ್ರಕೃತಿಯಲ್ಲಿ ಈ ಸಂಬಂಧದಿಂದ ಎಲ್ಲ ಕರ್ಮಗಳನ್ನ ಮಾಡ್ತಾ
ಯಾವ ಫಲವನ್ನು ಆಸಕ್ತಿಯನ್ನ ತ್ಯಾಗ ಮಾಡಿ ಕರ್ಮಗಳನ್ನ ಮಾಡ್ತಾನೋ ಅವನು ಪದ್ಮಪತ್ರ ಅಂಬಸ ಇವ, ಪದ್ಮದ ಪತ್ರದ ಮೇಲೆ ಎಲೆಯ ಮೇಲೆ ನೀರಿನ ಗುಳ್ಳೆಯಂತೆ, ಅವನಿಗೆ ಯಾವ ಪಾಪವೂ ನ ಲಿಪ್ಯತೆ, ಅವರಿಗೆ ಅಂಟ್ಕೊಳ್ಳೋದಿಲ್ಲ. ಅಷ್ಟೇ ಸುಲಭ. ಸೊ ಅದಕ್ಕೆ ಏನಾಯ್ತು ಇವಾಗ, ಕರ್ಮವನ್ನ ಆದಾಯ ಸಂಗಂ ತೆಕ್ಕ. ಎಷ್ಟು ಸತಿ ಹೇಳ್ತಾನ್ರಿ ಕೃಷ್ಣ, ಹೇಳ್ತಾನೆ ಇರ್ಬೇಕ? ಹೌದಪ್ಪ, ರಿಪೀಟ್ ಮಾಡ್ತಾನೆ ಇರ್ಬೇಕು. ನಾವು ಈಗ 48 ದಿವಸ ಪಾರಾಯಣ ಮಾಡಿದ್ವಿ, ಆದ್ರೂ ಬಾಯಿಗೆ ಬರ್ಲಿಲ್ವಲ್ಲ. ಬಾಯಿಗೆ ಬಂದ್ರೆ ತಾನೇ ಓಹೋ ಕೃಷ್ಣ ಇದ್ದಾನೆ, ಒಳಗ್ ಕೂತಿದ್ದಾನೆ. ಕೆಲವರೆಲ್ಲ 1 ದಿವಸಕ್ಕೆ ಎಲ್ಲಾನು ಗಟ್ ಮಾಡ್ತಾ ಇದಾರೆ, ಎಷ್ಟೋ ಜನ ಮಾಡ್ತಾ ಇದಾರೆ, ಬರ್ತಾ ಇಲ್ವಲ್ಲ ಅಂದ್ರೆ ನೀನು ಮನಸ್ಸಿಡ್ತಾ ಇಲ್ವಲ್ಲ ಅಂತ ಅರ್ಥ. ಮನಸ್ಸಿಟ್ಟು ಮಾಡಿದ್ರೆ ಮನಸ್ಸಿದ್ದರೆ ಮಾರ್ಗ, ಮನಸ್ಸಿಟ್ಟರೆ ಖಂಡಿತ ಬಂದೇ ಬರುತ್ತೆ. ಅದರಿಂದ ಇಲ್ಲಿ ಬ್ರಹ್ಮ ಶಬ್ದಕ್ಕೆ ಪ್ರಕೃತಿ ಅಂತ ಕೊಟ್ಟು, ಯಹ ಬ್ರಹ್ಮಣಿ ಆದಾಯ. ಇಲ್ಲಿ ಬ್ರಹ್ಮಣಿ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಮಾತ್ರ, ಈ ಶ್ಲೋಕದಲ್ಲಿ ಏನ್ ಮಾಡ್ಬೇಕು, ಬ್ರಹ್ಮಣಿ ಅಂದ್ರೆ ಈ ಪ್ರಕೃತಿಯಲ್ಲಿ ಕರ್ಮಗಳನ್ನ, ಎಲ್ಲ ಕರ್ಮಗಳನ್ನ ಮಾಡ್ತಾ ಸಂಘವನ್ನ ಬಿಟ್ಟು, ಆಸಕ್ತಿಯನ್ನ ಫಲಾಪೇಕ್ಷೆಯನ್ನ ಬಿಟ್ಟು ಆ ಕರ್ಮಗಳನ್ನ ಮಾಡ್ತಾನೇ ಇರ್ಬೇಕು. ಯಾರ ಆತರ ಮಾಡ್ತಾ ಇರ್ತಾನೋ ಅವನಿಗೆ ಯಾವ ಪಾಪಗಳು ನ ಲಿಪ್ಯತೆ. ಸೊ ಪಾಪ ನಿನಗೆ ಅಂಟ್ಕೊಳ್ಬಾರ್ದು ಅಂದ್ರೆ ಕರ್ಮವನ್ನ ಮಾಡಬೇಕು. ಆಯ್ತಾ? ಸೊ ಅಲ್ಲಿಗೆ ಬರ್ತಾನೆ ತಿರ್ಗ ವಾಪಸ್, ವಾಪಸ್ ಎಲ್ಲಿಗೆ ಬರ್ತಾನೆ, 2ನೇ ಅಧ್ಯಾಯದಲ್ಲೇ. 2ನೇ ಅಧ್ಯಾಯನೇ ಆರಂಭನೇ. ಸೊ ಆರಂಭನೇ ಇದು, ಮತ್ತೆ ಅದನ್ನ ವಿವರಣೆ ಹೇಳ್ತಾನೆ. ನೀನದು ಬಿಡ್ಬೇಕಪ್ಪ. ಯಾತಕ್ಕೆ ಅಂತಂದ್ರೆ ಫಲದಲ್ಲಿ ಅಪೇಕ್ಷೆ ಇದ್ದ ತಕ್ಷಣ ನಿನ್ನ ಕರ್ಮವೆಲ್ಲ ಚೇಂಜ್ ಆಗ್ಬಿಡುತ್ತೆ, ನಿನ್ನ ಯೋಚನೆ ಚೇಂಜ್ ಆಗತ್ತೆ, ಎಲ್ಲವೂ ಪೂರ್ತಿಯಾಗಿ ಬೇರೆ ಆಗ್ಬಿಡುತ್ತೆ. ಆದ್ರೆ ನಾವೇನ್ ಹೇಳ್ತೀವಿ, ಅಲ್ಲ ರೀ, ಫಲ ಇದ್ರೆ ತಾನೇ ರೀ ನಾ ಶ್ರದ್ಧೆಯಿಂದ ಮಾಡ್ತೀನಿ ಕೆಲ್ಸ, ಇಲ್ಲ ಇದ್ರೆ ನಾ ಶ್ರದ್ಧೆಯಲ್ಲಿ ಇರ್ತೀನಿ, ಅಯ್ಯೋ ಬೇಕಾ ಬಿಟ್ಟು ಮಾಡಿದ್ರೆ ಆಯ್ತು, ಬಿಟ್ರೆ ಬಿಡ್ತು ಅಂತ ಮಾಡ್ತೀನಿ. ಅದೇ ತಾನೇ ನಮ್ಮ ಬುದ್ಧಿ, ಮನುಷ್ಯನ ಬುದ್ಧಿ. ಹಾಗ ಮಾಡಿದ್ರೆ ಏನಾಗುತ್ತೆ, ಹಾಗ ಮಾಡಿದ್ರೆ ಏನೂ ಆಗಲ್ವಲ್ಲ, ಕರ್ಮಾನೂ ಸರಿಯಾಗಿ ಆಗೋದಿಲ್ಲ. ನೀ ಫಲಾನು ಬೇಡ ಅಂದ್ಬಿಟ್ಟೆ, ಫಲಾನು ಬೇಕೇ ಬೇಕು, ಬಂದೇ ಬೇಕು, ಬೇಕೇ ಬೇಕು ಅಂದ್ಬಿಟ್ರಂತೂ ಖಂಡಿತ ಅದು ಕರ್ಮವಾಗುತ್ತೆ, ವಿನ ಕರ್ಮ ಯೋಗವಾಗೋದಿಲ್ಲ, ಅದರಲ್ಲಿ ಜ್ಞಾನ ಇಲ್ವಲ್ಲ ಅಂತ. ಅದರಿಂದ ಇವ್ರು ಹೇಳ್ತಾರೆ, ಬ್ರಹ್ಮ ಶಬ್ದೇನ ಪ್ರಕೃತಿ ಉಚ್ಯತೆ, ಮಮ ಯೋನಿರ್ ಮಹದ್ ಬ್ರಹ್ಮ ಇತಿ ವಕ್ಷ್ಯತೆ, ಇಂದ್ರಿಯಾಣ ಪ್ರಕೃತಿ ಪರಿಣಾಮ ವಿಷಯ ಅವಿಶೇಷ ರೂಪತ್ವೇನ ಇಂದ್ರಿಯಾಕಾರೇಣ ಅವಸ್ಥಿತಾಯ ಪ್ರಕೃತ ಪಶ್ಯನ್ನ ಶೃಣ್ಣ. ಸೊ ಇದು ಇಂದ್ರಿಯದ ಕಾರಣದಿಂದ ಪ್ರಾಣ ಸೇರ್ಕೊಂಡು ಪ್ರಕೃತಿ ಪರಿಣಾಮ ವಿಶೇಷದಿಂದ ಇದು ಅದರದರ ಕೆಲಸವನ್ನು ಮಾಡ್ತಾನೆ ಇರುತ್ತೆ. ಆದ್ರೆ ಯಾರು ಫಲಸಂಗಂ ತ್ಯಕ್ತಾ ನೈವ ಕಿಂಚಿತ್ ಕರೋಮಿ ಇತಿ, ಫಲಸಂಗವನ್ನು ಬಿಟ್ಟು ನಾನು ಕಾರ್ಯವನ್ನು ಮಾಡ್ತಾ ಇಲ್ಲ ಅಂತ ಯಾರು ಕರ್ಮಗಳನ್ನ ಕರೋತಿ, ಕರ್ಮಾಣಿ ಕರೋತಿ ಅಂದ್ರೆ ಕರ್ಮಗಳನ್ನ ಮಾಡ್ತಾನೋ, ಸಹ ಅವನು ಪ್ರಕೃತಿ ಸಂಸ್ಪೃಷ್ಟತೆಯ ವರ್ತಮಾನೋಪಿ ಪ್ರಕೃತ್ಯಾತ್ಮಾಭಿಮಾನ ರೂಪೇಣ ಬಂಧ ಹೇತುನ ಪಾಪೇನ ನ ಲಿಪ್ಯತೆ, ಅವನಿಗೆ ಪಾಪ ಅಂಟ್ಕೊಳ್ಳೋದಿಲ್ಲ. ಅದಕ್ಕೆ ಕಾರಣವನ್ನ ಹೇಳಿದ್ರು, ಏನು ಕಾರಣ, ಪ್ರಕೃತಿ ಸಂಸ್ಪೃಷ್ಟತೆಯ ವರ್ತಮಾನೋಪಿ ಅಂದ್ರೆ ಇವನು ಕರ್ಮಗಳನ್ನ ಮಾಡ್ತಾನೋ, ಅವನು ಪ್ರಕೃತಿ ಸಂಭವನ್ನ ಹೊಂದಿದ್ರೂನೆ ಅದನ್ನ ಪ್ರಕೃತಿ ಸಂಬಂಧ ಇದೆ ಅಂತ ತಿಳ್ಕೊಳ್ದೆ, ಆತ್ಮ ಆತ್ಮ ಹೊಂದಿದೆ, ಆತ್ಮಕ್ಕೆ ಈ ಕರ್ತವ್ಯವನ್ನ ಮಾಡಬೇಕು, ಈ ಕರ್ಮವನ್ನ ಮಾಡಬೇಕು ಅಂತ ಮಾಡಿಬಿಟ್ಟು ಬಂಧನಕ್ಕೆ ಒಳಗಾಗದೆ, ಯಾವ ಬಂಧನಕ್ಕೂ ಒಳಗಾಗಬಾರ್ದು. ಅಕರ್ತೃತ್ವ ಅಂದ್ರೆ ಎಲ್ಲ ತರಹದ ಮಾಡದೇ ಇದ್ರೆ ಪಾಪ ಎನ್ನುವಂಥದ್ದು ಅವನಿಗೆ ಅಂಟ್ಕೊಳ್ಳೋದಿಲ್ಲ. ಅದು ನಿಜವಾದ ಸಂಗತಿ. ಪಾಪ ಅಂಟ್ಕೊಳ್ಳೋದಕ್ಕೆ ಕಾರಣವಾದ ಒಂದು ಸಂಗತಿಯನ್ನು ಹೇಳಿ ಅದಕ್ಕೆ ಒಂದು ಉದಾಹರಣೆಯನ್ನ ಕೊಟ್ಟು ವಿವರಣೆ ಮಾಡಿದ್ದಾರೆ. ಅಂದ್ರೆ ತಾವರೆ ಎಲೆ ಮೇಲೆ ಯಾವ ರೀತಿ ಇರುತ್ತೋ ನೀರು ಸಂಬಂಧವಿಲ್ಲದೆ, ಆ ರೀತಿ ನಾವು ಈ ಪ್ರಪಂಚದಲ್ಲಿ ಕರ್ಮಗಳನ್ನು ಮಾಡ್ತಾ ಸಂಬಂಧವಿಲ್ಲದೆ ಇರ್ಬೋದು ಖಂಡಿತ. ಹಾಗಿದ್ರೆ ಆತ್ಮ ಸಾಕ್ಷಾತ್ಕಾರ ಆಗತ್ತೆ, ಖಂಡಿತ ಆಗತ್ತೆ. ಅದರಿಂದ ಫಲ ಅಭಿಸಂಧಿ ಪೂರ್ವಕ ಕರ್ಮ, ಅದು ಮಾಡಿಬಿಟ್ರೆ ಫಲದಲ್ಲಿ ನಿನಗೆ ಆಸೆ ಉಂಟು ಅಂತ ಗೊತ್ತಾಯ್ತು, ಆಗ ಇಲ್ಲೇ ಇರ್ತೀಯ ನೀನು. ಯಾವ ಫಲಕ್ಕಾಗ ಆಸೆ ಪಡ್ತೀಯೋ ಅದು ಸಿಗತ್ತೆ, ಸಿಗದೇ ಇಲ್ಲ. ಆ ಕರ್ಮಕ್ಕೆ ಫಲ ಖಂಡಿತ ಕೊಟ್ಟೇ ಕೊಡ್ತಾರೆ ಅಧಿದೇವತೆಗಳು, ಆ ದೇವತೆಗಳನ್ನ ಅವನು ಸೃಷ್ಟಿ ಮಾಡಿರೋದು ಅದಕ್ಕೇನೆ, ಸಿಕ್ಕೇ ಸಿಗತ್ತೆ. ಇದರಲ್ಲಿ ನೋ ಸಂದೇಹ, ಸಂದೇಹ ಇಲ್ಲ. ಆದ್ರೆ ಆತ್ಮ ಸಾಕ್ಷಾತ್ಕಾರ ಇಲ್ಲ, ನಿಂತು ಹೋಗುತ್ತೆ, ಅದಲ್ಲೇ ಕತ್ತರಿಸಿ ಹೋಗುತ್ತಲ್ಲ. ನೈವ ಕಿಂಚಿತ್ ಕರೋಮಿ ಅಂತ ಭಾವನೆಯಿಂದ ಮಾಡಿದ್ರೆ ದೋಷ ಆಗತ್ತಾ ಅಂತ ಹೇಳಿದ್ರೆ ಇಲ್ವಲ್ಲ. ಪರಮಾತ್ಮ ತನಗೆ, ಅವನಿಗೆ ಕರ್ತೃತ್ವ ಇದೆ, ಅದರಿಂದ ಅವನಿಗೆ ಎಲ್ಲವನ್ನು ಬಿಟ್ಟು ಬಿಡೋದು ಬೆಟರ್ ಅಲ್ವಾ? ಸರ್ವವೂ ಅವನ ಕೈನಲ್ಲಿರೋದ್ರಿಂದ, ಅವನೇ ಮಾಡ್ತಾನೆ ಅನ್ನೋದ್ರಿಂದ ನನಗೆ ಸ್ವಾತಂತ್ರ್ಯ. ಅದಕ್ಕೋಸ್ಕರನೇ ಅವರು ಎಲ್ಲರೂ ಪಾರತಂತ್ರ ಪಾರತಂತ್ರ ಪಾರತಂತ್ರ, ಒಂದು ಆಚಾರ್ಯರು ಇದನ್ನ ಪ್ರೆಸ್ ಮಾಡದೇ ಇಲ್ವೇ ಇಲ್ಲ. ಸ್ವಾತಂತ್ರ್ಯ ಅವನೊಬ್ಬನಿಗೆ, ನಾವೆಲ್ಲರೂ ಪರತಂತ್ರರು. ನಾವು ಯಾವತ್ತಿಗೂ ಯಾರಿಗೂ ನಾವು ಖಂಡಿತವಾಗಿ ಸ್ವಾತಂತ್ರ್ಯವಾಗಿ ಏನು ಮಾಡೋಕ್ಕಾಗಲ್ಲ. ನಾವು ಭಗವಂತ ರಾಮನಿಗೆ ಒಬ್ಬನಿಗೆ ಪರತಂತ್ರರು ಅಂತ, ನಾರಾಯಣನಿಗೆ ಪರತಂತ್ರ ಅಂತ ಇದರಲ್ಲಿ ಹೇಳಿದ್ದಾರೆ.
ಯಾತಕ್ಕೆ ಅಂತಂದ್ರೆ ನಾವು ಏನೇನೋ ಉಪಾಧಿಗಳು ಬರುತ್ತೆ, ದೋಷಗಳು ಉಂಟಾಗತ್ತೆ, ಅದನ್ನೆಲ್ಲ ಅನುಸಂಧಾನ ಮಾಡ್ತಾ ಅದಕ್ಕೆಲ್ಲ ಇದು ಮಾಡಬೇಕು ಅಂತ ಹೋದ್ರೆ ಪ್ರಯೋಜನವಿಲ್ಲ. ನಮ್ಮ ನಮ್ಮ ಬುದ್ಧಿಗೆ ಎಟಕಿಸುವಂತಹ ಕೆಲವು ವಿಷಯಗಳನ್ನ, ಆಧ್ಯಾತ್ಮ ವಿಷಯಗಳನ್ನ ತಿಳ್ಕೊಂಡು ಅದನ್ನ ಎಲ್ಲಿ ಸೂಕ್ಷ್ಮವಾಗಿ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಮಾಡಿ ನಾವು ಜೀವನವನ್ನ ನಡೆಸ್ತಾ ಇದ್ರೆ ಖಂಡಿತ ಕೃಷ್ಣ ಕೈ ಬಿಡದೆ ಕರ್ಕೊಂಡು ಹೋಗ್ತಾನೆ. ಅವನೇ ಅವನೇ ಅವಲಂಬನ, ನಮಗೆ ಬೇರೆ ಯಾರೂ ಇಲ್ಲ. ಅವನು ಪಾಪೇನ ನ ಲಿಪ್ಯತೆ, ಪಾಪಗಳಿಂದ ಅವನು ಖಂಡಿತವಾಗಿ, ಅದೇ ಹೇಳಿದ್ನಲ್ಲ ಚೋರೇಣ ಆತ್ಮಾಪಹಾರಿಣ ಎನ್ನುವಂತೆ, ನಾವು ಏನ್ ಮಾಡಿದೀವಿ, ಚೋರನಿಂದ ಅಪಹೃತವಾದಂತ ಆತ್ಮ ಅವನೇನ್ ಮಾಡ್ತಾನೆ, ಮಧ್ಯೆ ಹೋಗ್ತಾ ಬರ್ತಾನೆ. ಹಾಗೆ ಸೂರ್ಯ ಚಂದ್ರರಾದಿಗಳು ಕೂಡ ಎಲ್ಲವೂ ಭಗವಂತನ ನಿರ್ವಾಹಕದಲ್ಲಿ ಇದೆ. ಪ್ರಕೃತಿ ನಮಗೆ ತೋರಿಸಿಕೊಡುತ್ತೆ ಏನನ್ನ, ಬ್ರಹ್ಮಶಬ್ದ ಇಂದ್ರಿಯಾಕಾರ, ಇಂದ್ರಿಯಾಕಾರವಾದ ಪ್ರಕೃತಿ ಆ ಪ್ರಕೃತಿಯ ತತ್ವಗಳನ್ನೆಲ್ಲ ಬೋಧನೆ ಮಾಡುತ್ತೆ ಅಂತಾರೆ. ನಾವದಕ್ಕೆ ಏನ್ ಮಾಡ್ಬೇಕು ಇವಾಗ, ಕರ್ತೃತ್ವ ಬುದ್ಧಿಯನ್ನ ಬಿಟ್ಟು ಕರ್ಮಗಳನ್ನ ಮಾಡುದು. ಇದು ಒಂದ ಎರಡ ಬೇಕಾದಷ್ಟು ಇದೆಯಲ್ಲ. ಆದ್ರೆ ಅದಕ್ಕೋಸ್ಕರ ಇವರು ಇದರಲ್ಲಿ ಭಾಷ್ಯದಲ್ಲಿ ಹೇಳಿದ್ರು, ಪದ್ಮಪತ್ರಂ ಇವಾಂಬಸ ಯಥಾ ಪದ್ಮಪತ್ರಂ ಅಂಬಸ ಸಂಸೃಷ್ಟಮಿನ ಲಿಪ್ಯತೆ ತಥಾ ನ ಲಿಪ್ಯತೆ ಇತ್ಯರ್ಥ. ಅದರಿಂದ ಯಾವ ಕರ್ಮವನ್ನು ಮಾಡ್ತಾ ಇರ್ತಾನೋ, ಜ್ಞಾನದಿಂದ ಮಾಡ್ತಾ ಇರ್ತಾನೋ, ನಂದಲ್ಲ ಅಂತ ಮಾಡ್ತಾನೋ, ಅವನಿಗೆ ಖಂಡಿತ ಯಾವ ಇದು ಲಿಪ್ಯತೆ ಪಾಪವೂ ಅಂಟ್ಕೊಳ್ಳೋದಿಲ್ಲ. ಈ ಪಾಪ ಅಂಟ್ಕೊಳ್ಳೋದಿಲ್ಲ ಅಂದ್ಮೇಲೆ ಎಷ್ಟು ಸುಲಭ ನೋಡಿ ಹೇಳ್ಬಿಟ್ರು ಇದರಲ್ಲಿ. ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಮ್ ತ್ಯಕ್ವ ಕರೋತಿ ಅಹ, ಯಾರು ಅದರ ಸಂಘವನ್ನ ತೆಕ್ತ ಮಾಡಿ ಮಾಡ್ತಾ ಇದ್ದಾರೋ ಅವರು ಚೆನ್ನಾಗಿರ್ತಾರೆ. ಅದರಲ್ಲಿ ಏನಿಲ್ವಲ್ಲ, ತತಾರ ಲಿಪ್ಯತೆ ಇತ್ತಿರ್ತಾಳ. ಸೊ ಇಲ್ಲಿಗೆ ನಿಲ್ಸ್ಕೊಳ್ಳೋಣವಾ, ಹತ್ತನೇದಕ್ಕೆ ನಾಳೆ ನೋಡೋಣ. ಮಂಗಳಂ ಯಾದವೇಂದ್ರಾಯ ಮಹಿಗುಣಾಬ್ಧಯೇ ವಸುದೇವ ತನೂಜಾಯ ವಾಸುದೇವಾಯ ಮಂಗಳಂ. ಸಮೃದ್ಧ ಲೋಕಾನ್ ಮಠಪತ್ರ ಮಧ್ಯೆ ಶಯಾನಮಾದ್ಯಂತ ವಿಹೀನ ರೂಪಂ ಸರ್ವೇಶ್ವರಂ ಸರ್ವಹಿತಾವತಾರಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ.